ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋಜೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾತ್ ಈಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮನಸೇ ಚ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೇ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಶ್ರೀಮದ್ಭಾಗವತೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮಭಾಗವತನಾದ ಅಂಬರೀಷ ಚಕ್ರವರ್ತಿಯ ಅದ್ಭುತವಾದ ಚರಿತ್ರೆಯನ್ನು ತಿಳಿದಿದ್ದೇವೆ. ಅವನಿಗೆ ದೇವರಲ್ಲಿರುವ ಭಕ್ತಿ, ಶ್ರದ್ಧೆ, ವ್ರತ ನಿಯಮಗಳಲ್ಲಿರುವ ನಿಷ್ಠೆ, ತನ್ನಂತೆ ತನ್ನ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಧರ್ಮದಿಂದ ಜೀವನವನ್ನು ಮಾಡಬೇಕು ಅಂತನ್ನುವಂತಹ ಒಂದು ದೀಕ್ಷೆ, ಆ ಕಾರ್ಯದಲ್ಲಿ ಅವನು ಪಡೆದ ಸಫಲತೆ, ಇವುಗಳೆಲ್ಲವನ್ನು ಮನಗಂಡಿದ್ದೇವೆ. ಅದೊಂದು ದೊಡ್ಡ ಜೀವನದಲ್ಲಿ ನಾವು ಇಟ್ಟುಕೊಳ್ಳಬೇಕಾದ ಆದರ್ಶ. ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಅಂತಹ ನಿಷ್ಕಾಮ ಭಕ್ತರನ್ನಾಗಿ, ವ್ರತ ನಿಯಮ ಅನುಷ್ಠಾನ ತತ್ಪರರನ್ನಾಗಿ ಮಾಡುವಂತಹ ಮಹಾಕಾರ್ಯವನ್ನು ಅಂಬರೀಷ ಚಕ್ರವರ್ತಿ ಮಾಡಿದರೆ, ತಮ್ಮ ತಮ್ಮ ಮನೆಯ ಸದಸ್ಯರನ್ನು ಧಾರ್ಮಿಕರಾಗುವಂತೆ, ವಿಷ್ಣುಭಕ್ತಿ ಮಾಡುವಂತೆ, ವ್ರತ ನಿಯಮಗಳನ್ನು ಮಾಡುವಂತೆ, ಪರೋಪಕಾರ ಮಾಡುವಂತೆ ಪ್ರೇರಿಸಿ ಪ್ರೋತ್ಸಾಹ ನೀಡಿ ಅವರನ್ನು ಸನ್ಮಾರ್ಗದಲ್ಲಿ ತರುವ ಪ್ರಯತ್ನವನ್ನು ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕು ಅನ್ನುವುದನ್ನು ಅಂಬರೀಷನ ಚರಿತ್ರೆಯ ಮೂಲಕ ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ವೈವಸ್ವತ ಮನುವಿನ 10 ಜನ ಮಕ್ಕಳಲ್ಲಿ ಕೆಲವು ಜನರ ಕಥೆಗಳನ್ನೆಲ್ಲ ನೀವು ಈಗಾಗಲೇ ಕೇಳಿದ್ದಾಯಿತು. ನಾಭಾಗನ ಮಗ ಅಂಬರೀಷ,
ಅಲ್ಲಿಗೆ ನಿಲ್ಲಿಸಿ ಮತ್ತೆ ವೈವಸ್ವತ ಮನುವಿನ ಇನ್ನೊಬ್ಬ ಮಗ ಇಕ್ಷ್ವಾಕು ಅವನ ಕಥೆಯನ್ನು ಹೇಳ್ತಾರೆ. ವೈವಸ್ವತ ಮನು ಜೋರಾಗಿ ಮೂಗಿನಿಂದ ಸೀನುವಾಗ ಮೂಗಿನಿಂದಲೇ ಹುಟ್ಟಿದ ಮಗ ಇಕ್ಷ್ವಾಕು. ಇಕ್ಷ್ವಾಕುಹು ಕ್ಷುವತೋ ಮನೋಹೋ, ಅಂತಹ ಮನುವಿನಿಂದ ಹುಟ್ಟಿದ್ದಾನೆ ಇಕ್ಷ್ವಾಕು. ಇಕ್ಷ್ವಾಕುವಿಗೆ ಇದ್ದ ಭಗವಂತನ ಭಕ್ತಿ ಶ್ರದ್ಧೆ ನಿಷ್ಠೆ ಎಷ್ಟು ಅಂತ ನೀವು ಈಗಲೇ ಗಮನಿಸಬಹುದು. ತಪಸ್ತಪ್ತ ವಿರಿಂಚಾತ್ಸ ಲೇಭೇ ರಂಗೇಶ್ವರಂ ಹರಿಂ ಅಂತ. ಇಕ್ಷ್ವಾಕು ತಾನು ತಪಸ್ಸು ಮಾಡಿ ಇವತ್ತು ಶ್ರೀರಂಗದಲ್ಲಿ ರಂಗನಾಥನನ್ನು ನೀವೇನು ಕಾಣ್ತಾ ಇದ್ದೀರಿ, ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರ ಶ್ರೀರಂಗನಾಥನ ಕ್ಷೇತ್ರ, ಅಂತಹ ಶ್ರೀರಂಗದ ಆ ವಿಮಾನವನ್ನು ಆ ಭಗವಂತನ ಪ್ರತಿಮೆಯನ್ನು ತನ್ನ ತಪಸ್ಸಿನ ಮೂಲಕ ಪಡೆದ ಮಹಾನುಭಾವ ಇಕ್ಷ್ವಾಕು ರಾಜ. ನನ್ನ ಹೆಸರು ಹೇಳುವ ಮೊದಲು ನನ್ನ ಊರಿನಿಂದ ನನ್ನ ಸ್ವಾಮಿಯ ಪ್ರಸಾದ ಬರಲಿ, ಆಮೇಲೆ ನನ್ನ ಹೆಸರು ತೆಗೆದುಕೊಳ್ಳಿ ಅಂತ ಇಕ್ಷ್ವಾಕುವಿನ ಭಕ್ತಿ ಎಷ್ಟಿರಬಹುದು ಅಂತ ಆಲೋಚನೆ ಮಾಡಿ. ಇಕ್ಷ್ವಾಕು ಅಂತಹ ಮಹಾನುಭಾವ, ರಂಗನಾಥನನ್ನು ತಾನು ಪಡೆದದ್ದಲ್ಲ, ಇಂದಿಗೂ ಕಲಿಯುಗದಲ್ಲಿ ಆ ರಂಗನಾಥನ ದರ್ಶನದಿಂದ ಧನ್ಯರಾಗುವಂತೆ ನಮ್ಮೆಲ್ಲರನ್ನು ಮಾಡಿದ ಮಹಾನುಭಾವ ಇಕ್ಷ್ವಾಕು. ಶ್ರೀರಾಮಚಂದ್ರನ ವಂಶದ ಮೂಲ ಪುರುಷ ಆ ಇಕ್ಷ್ವಾಕು. ಮೂರು ಜನ ಮಕ್ಕಳನ್ನು ಪಡೆದಿದ್ದಾನೆ, ವಿಕುಕ್ಷಿ, ನಿಮಿ, ದಂಡಕ ಅಂತ. ಅದರಲ್ಲಿ ವಿಕುಕ್ಷಿಯ ಕಥೆಯನ್ನು ಹೇಳುತ್ತಾರೆ. ವಿಕುಕ್ಷಿ ಸಜ್ಜನ, ಉತ್ಸಾಹಿಯಾದ ಯುವಕ, ಪಿತೃಭಕ್ತ. ಒಂದು ದಿನ ಶ್ರಾದ್ದಕ್ಕೆ ಅಂತ ಪದಾರ್ಥಗಳನ್ನು ತರುವುದಕ್ಕೆ ಕಳಿಸಿದ್ದಾನೆ. ವಿಕುಕ್ಷಿ ತಾನೇ ಹೊರಟ ಪದಾರ್ಥಗಳನ್ನು ತರಬೇಕು ಅಂತ. ಚಿಕ್ಕ ವಯಸ್ಸು, ಹಸಿವಾಗಿದೆ, ಸ್ವಲ್ಪ ಬಾಯಿಯಲ್ಲಿ ಹಾಕ್ಕೊಂಡ, ಮನೆಗೆ ತಂದು ಕೊಟ್ಟ. ಎಂತಹ ಉಗ್ರ ಶಾಸನ ಆಗಿನ ಕಾಲಕ್ಕಿತ್ತು ಅಂತ ನೋಡಿದರೆ ರೋಮಾಂಚನ ಆಗ್ತದೆ, ಕೇಳಿದರೆ ಆಶ್ಚರ್ಯ ಆಗ್ತದೆ. ಇದೇನು ಚಿಕ್ಕ ಮಕ್ಕಳು ಇಷ್ಟೆಲ್ಲ ಮಾಡೇ ಮಾಡ್ತಾರೆ. ಇವತ್ತು ಏನೂ ತಿನ್ನದೇ ತಂದು ಕೊಟ್ಟರೇನೆ ಬಹಳ ಅಪರೂಪ. ಮನೆಯಲ್ಲಿ ಏನಾದರೂ ಒಂದು ಸ್ವಲ್ಪ ತಿಂದೇ ಆಮೇಲೆ ನೈವೇದ್ಯಕ್ಕೆ ತರೋದು, ಗೊತ್ತಿದ್ದವರೆಲ್ಲ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಪಾಪ. ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು, ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಗುರುಗಳು, ರಾಜಮಹೇಂದ್ರಿಯಲ್ಲಿ ಅವರ ಬೃಂದಾವನ ಇದೆ. ಆ ಮಹಾನುಭಾವರು ಚೆನ್ನೈ ಮಹಾನಗರದಲ್ಲಿ ಒಬ್ಬರ ಮನೆಯಲ್ಲಿ ರಾಮದೇವರ ಪೂಜೆಗೆ ಅಂತ ಮಡಿಯಲ್ಲಿದ್ದಾರೆ. ಕೂರ್ಮಶಾಲಿ ಗ್ರಾಮದ ಅಭಿಷೇಕಕ್ಕೆ ಅಂತ ಹಾಲು ತಂದಿಟ್ಟರೆ ದೂರದಿಂದ ನೋಡಿ ಅದನ್ನು ವಾಪಸ್ ಒಯ್ಯಿರಿ ಅಂತ ಹೇಳಿಬಿಟ್ರು. ಅಭಿಷೇಕಕ್ಕೆ ಹಾಲು ತಂದರೆ ಅಭಿಷೇಕ ಮಾಡೋದಿಲ್ಲ ಅಂತೀರಲ್ಲ, ತೊಗೊಂಡು ಹೋಗ್ರಿ ಅಂತ ಇಷ್ಟು ಹೇಳಿದರು, ಕೈ ಸನ್ನೆ ಮಾಡಿದರು. ಯಾಕೆ ಅಂತ ಗೊತ್ತಾಗಲಿಲ್ಲ, ಸುಮ್ಮನೆ ಇದ್ದರು, ಮಡಿ ಇದ್ದರು ಅಂತ ಏನು ಮಾತಾಡಲಿಲ್ಲ. ಮೈಲಿಗೆ ಆದಮೇಲೆ ಕೇಳಿದರು ಯಾಕೆ ಇವತ್ತು ಅಭಿಷೇಕ ಮಾಡಲಿಲ್ಲ. ಅದಕ್ಕೆ ಚಹಾ ಕಾಫಿ ಎಲ್ಲ ಕುಡಿದು ಉಳಿದು ತಂದು ಇಟ್ಟಿದ್ರು ಅದನ್ನು, ಅದಕ್ಕೋಸ್ಕರ ತೊಗೊಳ್ಳಿಲ್ಲ ಅಂತ ಹೇಳಿದರಂತೆ. ಆ ರೀತಿ ಅವರಿಗೆ ಕಲ್ಪನೆ ಬಂತು ಅದನ್ನು ನೋಡಿದಾಗ. ಇರಲಿ, ಹೇಳೋ ತಾತ್ಪರ್ಯ, ದೇವರಿಗೆ ಮೀಸಲು ಹಾಲು, ಮೀಸಲು ತುಪ್ಪ ಹೀಗೆಲ್ಲ ಸಮರ್ಪಣೆ ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡಿ ಅತಿಥಿಗಳಿಗೆ ಕೊಡಬೇಕು, ಅತಿಥಿಗಳಿಗೆ ಕೊಟ್ಟು ಉಳಿದದ್ದನ್ನು ಸ್ವೀಕಾರ ಮಾಡಬೇಕು. ದ್ವಿಜಾತಿಶೇಷೇಣ ಯದೇ ತದಂಧಸ, ಅತಿಥಿ ಅಭ್ಯಾಗತರಿಗೆ ಕೊಟ್ಟು ಉಳಿದದ್ದಕ್ಕೆ ವಿಘಸ ಅನ್ನ ಅಂತಾರೆ, ಪವಿತ್ರ ಅನ್ನ, ಅದನ್ನು ಸ್ವೀಕಾರ ಮಾಡಬೇಕು. ನೀನು ನನ್ನ ಮಗ, ಉತ್ತರಾಧಿಕಾರಿ, ಹಿರಿಯ ಮಗ, ಅವನಿಗೆ ರಾಜ್ಯವನ್ನು ಕೊಡಬೇಕು ನಾಳೆ. ಆದರೆ ನೀನು ತಪ್ಪು ಮಾಡಿದ್ದಿ, ನನ್ನ ರಾಜ್ಯದಲ್ಲಿರಬೇಡ, ಹೊರಟು ಹೋಗು ಅಂದ್ಬಿಟ್ಟ.
ಧರ್ಮಶಾಸ್ತ್ರದ ನಿಯಮ ಶ್ರುತಿಸ್ಮೃತಿಗಳ ಆದೇಶವನ್ನು ಉಲ್ಲಂಘನೆ ಮಾಡಿದ ಸಂದರ್ಭದಲ್ಲಿ ಒಬ್ಬ ರಾಜ ತನ್ನ ಮಗನ ಮೇಲೆ ಎಂತಹ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದಾನೆ ಅನ್ನೋದನ್ನು ಚಿಂತನೆ ಮಾಡಿದರೆ ಹೇಗೆ ಮಕ್ಕಳನ್ನು ಬೆಳೆಸಬೇಕು ಅಂತ ಇವತ್ತಿನ ತಂದೆ ತಾಯಿಗಳಿಗೆ ಒಂದು ಪಾಠವನ್ನು ಶ್ರೀಮದ್ ಭಾಗವತ ಕಲಿಸ್ತಾ ಇದೆ. ನಾನು ಪ್ರತಿ ಬಾರಿಯೂ ಈ ಮಾತನ್ನು ಹೇಳ್ತೇನೆ, ಯಾವ ಆದರ್ಶಗಳನ್ನು ನೇರವಾಗಿ ತೆಗೆದುಕೊಳ್ಳೋದು ಬೇಡ. ಹಾಗಾದರೆ ಮಕ್ಕಳನ್ನು ಕಳಿಸಬಹುದಾ? ಆ ಸಾಧ್ಯತೆಯೂ ಇಲ್ಲ, ಆ ಅಪೇಕ್ಷೆಯೂ ಇಲ್ಲ. ಹಾಗಾದರೆ ಇಷ್ಟು ಉಗ್ರಕ್ರಮ ಪ್ರಾಚೀನ ಯುಗದಲ್ಲಿತ್ತು ಅಂದರೆ ಅದು ಬೇಡ. ನೀನು ಮಾಡಿದ್ದು ತಪ್ಪು, ಹೀಗೆ ಮಾಡಬೇಡ ಅಂತ ಒಂದು ಬುದ್ಧಿವಾದ ಆದರೂ ಹೇಳಬೇಕಲ್ಲ. ಇರಲಿ ಬಿಡು, ಮಾಡ್ತಾರೆ ಮಾಡಲಿ, ನಾವಿದ್ದೇವಲ್ಲ ಧರ್ಮ ಮಾಡಲಿಕ್ಕೆ ಸಾಕು, ಅವ್ರು ಹೇಗಾದರೂ ಮಜಾ ಮಾಡಿಕೊಂಡು ಇರಲಿ ಅಂತ ಉದಾಸೀನ ಮಾಡಿ ಬಿಡದೆ ಹೀಗೆ ಮಾಡಬಾರ್ದಪ್ಪ ಮಗು, ಇದು ತಪ್ಪು, ಹೀಗೆ ಮಾಡಬೇಕು ಅಂತ ಬುದ್ಧಿವಾದ ಹೇಳಿ. ಕೇಳದೇ ಇದ್ದರೆ ಒಂದು ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಬಿರುಸಾದ ಧ್ವನಿಯಿಂದ ಹೇಳಿ, ಇಲ್ಲಾಂದರೆ ಹೆಚ್ಚು ನೋವಾಗದಂತೆ ಪೆಟ್ಟು ಕೊಡಿ. ಯಾಕೆ ಮಕ್ಕಳಿಗೆ ಅದು ಚಿಕ್ಕ ವಯಸ್ಸಿನಲ್ಲಿ, ದೊಡ್ಡವರಾದ ಮೇಲೆ ಪೆಟ್ಟು ಕೊಡೋದು ಬೇಡ, ತಿಳುವಳಿಕೆ ಹೇಳಿದರೆ ಸಾಕು. ಮಕ್ಕಳನ್ನು ಧರ್ಮ ಮಾರ್ಗದಲ್ಲಿ ತರುವ ಪ್ರಯತ್ನ ಇರಬೇಕು ಅನ್ನುವುದು ಮಾತ್ರ ಆದರ್ಶವನ್ನು ನಾವು ತೆಗೆದುಕೊಳ್ಳಬೇಕು. ವಿಕುಕ್ಷೆ ಅರಣ್ಯಕ್ಕೆ ಹೋದ, ಏನು ಮಾತಾಡಲಿಲ್ಲ, ಶ್ರದ್ಧೆಯಿಂದ ಹೋದ, ನಾನು ಮಾಡಿದ ತಪ್ಪು ಒಪ್ಪಿಕೊಳ್ತೇನೆ, ನಾನು ಅರಣ್ಯಕ್ಕೆ ಹೋಗ್ತೇನೆ ಅಂತ ಹೋದ. ಅಲ್ಲಿ ಒಬ್ಬ ಜಾಪಕ, ನಿರಂತರ ಜಪ ಮಾಡುವಂತಹ ಒಬ್ಬ ಜ್ಞಾನಿ ಭೇಟಿಯಾದ. ಅವನಿಂದ ಅನೇಕ ತತ್ವಗಳನ್ನು ತಿಳಿದ, ಧ್ಯಾನ ಮಾಡ್ತಾ ಇದ್ದ, ತಾನೂ ಜಪ ಮಾಡ್ತಾ ಇದ್ದ. ಎಷ್ಟೋ ದಿನಗಳವರೆಗೆ ಹಾಗೇ ಇದ್ದ. ನಿನ್ನ ನನಗೆ ಮುಖ ತೋರಿಸ್ಬೇಡ ಹೋಗು ಅಂದಿದ್ನಲ್ಲ ಅಪ್ಪ, ಹೀಗಾಗಿ ಅವನಿರೋವರೆಗೆ ಇವನು ಬರಲೇ ಇಲ್ಲ. ಇಕ್ಷ್ವಾಕು ದಿವಂಗತನಾದ ಮೇಲೆ ಆಮೇಲೆ ರಾಜ್ಯಕ್ಕೆ ಬಂದು ರಾಜ್ಯವನ್ನು ಆಳಿದ್ದಾನೆ. ಮುಂದೆ ಅಲ್ಲಿಯವರೆಗೆ ತಾನು ಪ್ರಾಯಶ್ಚಿತ್ತ ಮಾಡಿಕೊಂಡು ಪಾಪವನ್ನು ಪರಿಹಾರ ಮಾಡಿಕೊಂಡು ಬಂದು ವಿಶಿಷ್ಟ ಸಾಧನೆಯನ್ನು ಮಾಡಿ ಮಹಾಧರ್ಮಿಷ್ಠ ತತ್ವಜ್ಞಾನಿ ರಾಜ್ಯವನ್ನು ಆಳಿದ್ದಾನೆ ವಿಕುಕ್ಷಿ. ಆ ವಿಕುಕ್ಷಿಯ ವಂಶದಲ್ಲಿಯೇ ಇನ್ನೊಬ್ಬ ಪುರಂಜಯ ಅಂತ, ಅವನು ಮಹಾಪರಾಕ್ರಮಿ. ಅವನು ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳು ಇವನಿಗೊಂದು ಕೀರ್ತಿ ಕೊಡಬೇಕು ಅನ್ನುವುದಕ್ಕೋಸ್ಕರ ಇವನನ್ನು ಕರೀತಾರೆ. ಬರಬೇಕು ನೀನು ಯುದ್ಧಕ್ಕೆ, ಅಸುರರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಸಹಾಯ ಮಾಡುವುದಕ್ಕೆ ನೀನು ಬರಬೇಕು ಅಂತ ಭೂಲೋಕದಲ್ಲಿದ್ದ ಈ ಪುರಂಜಯನನ್ನು ದೇವಲೋಕದ ದೇವತೆಗಳು ಕರೀತಾರೆ. ಅವರಿಗೆ ಸಾಮರ್ಥ್ಯ ಕಡಿಮೆ ಅಂತ ತಿಳಿಯಬೇಡಿ, ದೇವತೆಗಳೇ ಇವನ ಶರೀರದಲ್ಲಿದ್ದು ತತ್ವಾಭಿಮಾನಿಗಳಾಗಿ ಇವನಿಗೆ ಶಕ್ತಿ ಕೊಟ್ಟವರು. ಇವನಿಗೊಂದು ಕೀರ್ತಿಯನ್ನು ಕೊಡೋಣ ಅಂತ ಇವನ ಮೇಲೆ ಕೃಪಾದೃಷ್ಟಿ ಬಿತ್ತು, ದೇವರ ಆದೇಶ ಇತ್ತು, ಇವನನ್ನು ಕರೆದಿದ್ದಾರೆ. ದೇವತೆಗಳ ಜೊತೆಗೆ ಸಹಾಯ ಮಾಡುವುದಕ್ಕೆ ಹೋದಂತಹ ಇವ ವಾಹನ ಬೇಕು ಅಂತ ಕೇಳಿದ. ದೇವರ ಆಜ್ಞೆಯಂತೆ ಸ್ವತಃ ಇಂದ್ರ ತಾನು ಎತ್ತಾಗಿ ತನ್ನ ಬೆನ್ನ ಮೇಲೆ ಇವನನ್ನು ನಿಲ್ಲಿಸಿಕೊಂಡು ಯುದ್ಧ ಮಾಡಿಸಿದ್ದಾನೆ. ಇಂದ್ರದೇವರು ಮೂರು ಲೋಕದ ಒಡೆಯರು, ಮಹಾನುಭಾವರು, ಆದರೂ ಸಾಮಾನ್ಯವಾಗಿ ಮಕ್ಕಳನ್ನು ಎದೆಯ ಮೇಲೆ ಕೂಡಿಸ್ಕೋತಾರೆ, ಹೆಗಲ ಮೇಲೆ, ತಲೆಯ ಮೇಲೆ. ಅಂದ ಮಾತ್ರಕ್ಕೆ ತಂದೆಗೆ ಏನು ಅವಮಾನ ಅಲ್ಲ ಅದು. ಇನ್ಯಾರೋ ಬಂದು ತಲೆಯ ಮೇಲೆ ಕಾಲಿಟ್ಟರೆ, ತಲೆಯ ಮೇಲೆ ಕಾಲಿಡೋದು ಬೇಡ, ಕಾಲಿಗೆ ಕಾಲು ಹತ್ತಿದ್ರೆ ಸಾಕು, ಎಲ್ಲೋ ಹೋಗುವಾಗ ಪ್ರದಕ್ಷಿಣೆ ಹಾಕುವಾಗಲೋ ಯಾವುದಾದ್ರೂ ಹೋಗುವಾಗ ಅಷ್ಟು ಕೋಪ ಬರ್ತದೆ. ಆದರೆ ತನ್ನ ಮಗನನ್ನು ಎಲ್ಲಿ ಬೇಕಾದರೂ ಕೂಡಿಸಿಕೊಳ್ತಾರೆ, ಅದು ಅಗೌರವ ಅಲ್ಲ. ಹಾಗೆ ಇದು ಸಣ್ಣ ಮಗು ಇದ್ದ ಹಾಗೆ, ತಾನು ದೊಡ್ಡ ದೇವತೆ, ಇವನಿಗೊಂದು ವಿಶೇಷ ಅನುಗ್ರಹ ಮಾಡೋದಕ್ಕೆ ಅಂತ ತನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ಇಂದ್ರದೇವರು ಯುದ್ಧ ಮಾಡಿಸಿದ್ದಾನೆ. ಇಂದ್ರವಾಹ ಅಂತೂ ಅವನಿಗೆ ಹೆಸರು ಬಂತು, ಪುರಂಜಯ ಅಂತೂ ಹೆಸರು. ಆ ರೀತಿ ದೊಡ್ಡ ಕೀರ್ತಿಯನ್ನು ಪಡೆದಿದ್ದಾನೆ. ಕಕುತ್ಸ್ಥ ಅಂತೂ ಅವನಿಗೆ ಮೂರು ಹೆಸರು, ಪುರಂಜಯ ಅಂತ ಇಟ್ಟ ಹೆಸರು, ಇಂದ್ರನ ಮೇಲೆ ಕುಳಿತಿದ್ದರಿಂದ ಇಂದ್ರನನ್ನು ವಾಹನ ಮಾಡಿಕೊಂಡಿದ್ದರಿಂದ ಇಂದ್ರವಾಹ ಅಂತ ಹೆಸರು. ನೇರವಾಗಿ ಇಂದ್ರನ ಮೇಲೆ ಕುಳಿತಿಲ್ಲ, ಇಂದ್ರ ಎತ್ತಾದಾಗ ಎತ್ತಿನ ಬೆನ್ನಿನ ಮೇಲೆ ಕುಳಿತಿದ್ದಾನೆ, ಆ ಎತ್ತಿನ ಬೆನ್ನಿಗೆ ಕಕುತ್ ಅಂತಾರೆ, ಹೀಗಾಗಿ ಕಕುತ್ಸ್ಥ. ಹೀಗಾಗಿ ಶ್ರೀರಾಮಚಂದ್ರನ ಕಥೆ ಕೇಳುವಾಗ ನೀವು ಈ ಶಬ್ದವನ್ನು ಬಹಳ ಕೇಳಿರ್ತೀರಿ. ರಾಮಾಯಣದಲ್ಲಿ ಬರುತ್ತೆ, ಕಾಕುತ್ಸ್ಥ ಕಾಕುತ್ಸ್ಥ ಅಂತ ರಾಮನನ್ನು ಕರೆಯೋದುಂಟು. ಈ ಕಕುತ್ಸ್ಥನ ವಂಶದಲ್ಲೇ ಮುಂದೆ ಬರ್ತಾನೆ ಶ್ರೀರಾಮಚಂದ್ರ ಅನ್ನುವುದಕ್ಕೆ ಶ್ರೀರಾಮಚಂದ್ರನನ್ನು ಕಾಕುತ್ಸ್ಥ ಅಂತ ಮೇಲಿಂದ ಮೇಲೆ ಸಂಬೋಧನೆ ಮಾಡುವುದುಂಟು. ಅಂತಹ ಮಹಾಪರಾಕ್ರಮಿಯಾದಂತಹ ರಾಜ, ದೇವತೆಗಳ ಸೇವೆಯನ್ನು ಮಾಡಿದ ರಾಜ, ದೇವತೆಗಳ ಪಕ್ಷವನ್ನು ಕಟ್ಟಿದ ರಾಜ, ದೇವಸ್ವಭಾವವನ್ನು ಪಡೆದುಕೊಂಡವರ ಸಹವಾಸ
ಪಡೆದುಕೊಂಡವ ಅನ್ನೋದಕ್ಕೆ ಇವನ ವಂಶದಲ್ಲಿ ಶ್ರೀರಾಮಚಂದ್ರ ಅವತಾರ ಮಾಡಿದ. ನಮ್ಮ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನ ಅವತಾರವಾಗಬೇಕಾದರೆ ನಾವು ದೇವತೆಗಳ ಪಕ್ಷವನ್ನು ವಹಿಸಬೇಕು. ದೇವತೆಗಳಂತ ಇರುವ ದೇವಸ್ವಭಾವದ ಜನರ ಪಕ್ಷವನ್ನು ವಹಿಸಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನ ಅವತಾರವಾಗತ್ತೆ ಅಂತ ಸೂಚನೆ ಮಾಡೋದಕ್ಕೋ ಏನೋ ಬೇರೆ ಹೆಸರುಗಳಿಂದ ಹೆಚ್ಚು ಕರೆಯದೆ ಕಾಕುತ್ಸ್ಥ ಅಂತ ಶ್ರೀರಾಮಚಂದ್ರನನ್ನು ಸಂಬೋಧನೆ ಮಾಡುವುದುಂಟು. ಅಂತಹ ಈ ಕಾಕುತ್ಸ್ಥನ ವಂಶದಲ್ಲೇನೆ ಯುವನಾಶ್ವ ಅಂತ ಒಬ್ಬ ರಾಜ. 100 ಜನ ಹೆಂಡಂದಿರು, ಮಕ್ಕಳು ಒಬ್ಬರೂ ಇಲ್ಲ. ಯಜ್ಞ ಮಾಡಿಸಬೇಕು ಅಂತ ಋಷಿಗಳಿಗೆ ಕೇಳಿಕೊಂಡ. ಋತ್ವಿಜರೆಲ್ಲರೂ ಇಂದ್ರದೇವರನ್ನು ಕುರಿತು ಯಜ್ಞ ಮಾಡಿದ್ದಾರೆ. ನಮ್ಮ ಕುಲಕ್ಕೆ ಇಂದ್ರದೇವರ ಅನುಗ್ರಹ ವಿಶೇಷವಾಗಿದೆ. ಆ ಇಂದ್ರದೇವರೇ ನಮಗೆ ಚೆನ್ನಾಗಿ ಅನುಗ್ರಹವನ್ನು ಮಾಡಬೇಕು ಅಂತ ಐಂದ್ರೀಂ ಇಷ್ಟಿಂ ಇಂದ್ರದೇವತಾಕವಾದ ಒಂದು ಯಜ್ಞವನ್ನು ಮಾಡಿದ್ದಾರೆ. ಯಜ್ಞ ಮಾಡಿದರೆ ಅಭಿಮಂತ್ರಣ ಮಾಡಿ ಒಂದು ಜಲವನ್ನು ಇಟ್ಟಿದ್ದಾರೆ. ರಾತ್ರಿ ಎಲ್ಲರೂ ಮಲಗಿದ್ದಾರೆ. ಯುವನಾಶ್ವನಿಗೆ ಎಚ್ಚರ ಆಯಿತು, ನೀರಡಿಕೆಯಾಗಿದೆ, ಅಕ್ಕಪಕ್ಕದಲ್ಲಿ ಯಾವ ಸೇವಕರಿರಲಿಲ್ಲ, ಎಬ್ಬಿಸಬೇಕು ಅಂತ ಮನಸ್ಸು ಆಗಲಿಲ್ಲ ಇವನಿಗೆ. ಏನೋ ಮಲಗಿರ್ತಾರೆ, ಒಂದು ನೀರು ಕುಡಿಯೋದಕ್ಕೆ ಯಾಕೆ ಎಬ್ಬಿಸಬೇಕು? ನೀರು ಇಲ್ಲ ಅಂದರೆ ಎಬ್ಬಿಸ್ಬೇಕು. ತಂಬಿಗೆಯಲ್ಲಿ ನೀರು ಕಾಣ್ತಾ ಇದೆ, ಕುಡಿದ್ರೆ ಆಯಿತು ಅಂತ ಕುಡಿದು ಬಿಟ್ಟ. ಬೆಳಗ್ಗೆ ಎದ್ದ, ತನ್ನ ಪಾಡಿಗೆ ತನ್ನ ನಿತ್ಯದ ಆಹ್ನಿಕವನ್ನು ಮಾಡ್ತಾ ಇದ್ದಾನೆ. ಋಷಿಗಳು ನೀರನ್ನು ಹುಡುಕ್ತಾ ಇದ್ದಾರೆ, ಎಲ್ಲೂ ನೀರು ಕಾಣ್ತಾ ಇಲ್ಲ. ನಿನ್ನೆ ಯಜ್ಞ ಮಾಡಿ ಅಭಿಮಂತ್ರಣ ಮಾಡಿಟ್ಟ ನೀರು ಎಲ್ಲಿದೆ? ಆ ನೀರು ಕುಡಿದರೆ ನಿನ್ನ ಹೆಂಡತಿಗೆ ಮಕ್ಕಳಾಗ್ತಾ ಇದ್ದರು, ಅದೇ ಮುಖ್ಯ ಪ್ರಧಾನವಾದದ್ದು. ಆ ಕಲಶವನ್ನು ಯಾರು ತೆಗೆದುಕೊಂಡು ಹೋದರು ಅಂತ. ಯಾರಿಲ್ಲ, ನಾನೇ ಕುಡಿದೆ ಎಂದ. ಹಣೆ ಘಟ್ಟಿಸಿಕೊಂಡಿದ್ದಾರೆ ಅವರು. ಯಾರು ಈ ನೀರನ್ನು ಕುಡಿಯುತ್ತಾರೋ ಅವರಿಗೆ ಗರ್ಭಧಾರಣೆಯಾಗಬೇಕು ಅಂತ ಸಂಕಲ್ಪ ಮಾಡಿ ಇಟ್ಟದ್ದು ನೀರು. ನೀನು ಕುಡಿದರೆ ನಿನಗೆ ಗರ್ಭಧಾರಣೆ ಆಗ್ತದೆ, ನಾವೇನು ಮಾಡೋದು? ಅಹೋ ದೈವ ಬಲಂ ಬಲಂ ಅಂದರು. ದೇವರ ಇಚ್ಛೆ, ಇದರ ಮುಂದೆ ನಮ್ಮ ಕೆಲಸ ಮುಗಿಯಿತು ಅಂತ ಋತ್ವಿಜರೆಲ್ಲ ದಕ್ಷಿಣೆ ತೆಗೆದುಕೊಂಡು ಮನೆಗೆ ಹೋಗಿಬಿಟ್ರೆ ಅಷ್ಟೇ, ಇನ್ನು ಮುಂದೆ ನಮ್ಮ ಜವಾಬ್ದಾರಿಯಲ್ಲ. ಈಶ್ವರ ಇಚ್ಛೆ, ಭಗವಂತನ ಅಚಿಂತ್ಯವಾದ ಶಕ್ತಿಯಿಂದ ಏನಾಗತ್ತೋ ಆಗಲಿ. ಕುಡದದ್ದು ಗಂಡು, ಹೆಣ್ಣಲ್ಲ, ಆದರೆ ಗರ್ಭಧಾರಣೆ ಮಾಡಬೇಕು ಅಂತ ಸಂಕಲ್ಪ, ಮಂತ್ರದ ಪಠನೆಯಾಗಿದೆ, ಆಗುವುದು ನಿಶ್ಚಿತ. ಮುಂದೆ ಹುಟ್ಟುವುದಕ್ಕೆ ದಾರಿ ಏನು? ದೇವರೇ ಬಲ್ಲ ಅಂತ ಋತ್ವಿಜರು ಹೊರಟು ಹೋಗಿದ್ದಾರೆ. ದೇವರ ಮೇಲೆ ಭಾರ ಹಾಕಿ ದೇವರಿಗೆ ಕೈ ಮುಗಿದಿದ್ದಾರೆ, ಎಲ್ಲ ಕ್ಷೇಮ ಆಗಲಿ ಅಂತ. ಗರ್ಭಧಾರಣೆಯಾಗಿದೆ, ಇವನಲ್ಲಿಯೇ ಗರ್ಭ ಬೆಳೀತಾ ಇದೆ, ಮುಂದೆ ಹುಟ್ಟುವುದಕ್ಕೆ ಹೇಗೆ ಮಾರ್ಗ? ಹೊಟ್ಟೆಯನ್ನು ಒಡೆದು ಬಂದಿದ್ದಾನೆ ಒಳಗಿನಿಂದ ಮಗ, ಆದರೆ ಇವನು ಸತ್ತಿಲ್ಲ. ಹೊಟ್ಟೆ ಒಡೆದು ಹೊರಗೆ ಬಂದರೂ ಅಪ್ಪ ಸತ್ತಿಲ್ಲ, ಯುವನಾಶ್ವ ಹಾಗೇ ಇದ್ದಾನೆ ಗಟ್ಟಿಮುಟ್ಟಿಯಾಗಿ. ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಕಾರುಣ್ಯ, ತನ್ನ ಭಕ್ತನ ಮೇಲಿನ ಪ್ರೀತಿಯೂ ಇದೆ. ಇಂದ್ರದೇವರನ್ನು ಕುರಿತು ಯಜ್ಞ ಮಾಡಿದ್ದು, ಆ ಇಂದ್ರದೇವರಲ್ಲಿ ಅಂತರ್ಯಾಮಿಯಾದ ಮುಖ್ಯ ಇಂದ್ರ ಅಂದರೆ ಭಗವಂತನೇ. ಇದು ಪರಮೈಶ್ವರ್ಯೇ, ಸಕಲ ಜಗನ್ನಿಯಾಮಕನಾದ ಭಗವಂತನೇ ಇಂದ್ರ. ಅಂತಹ ಇಂದ್ರನಲ್ಲಿ ಅಂತರ್ಯಾಮಿಯಾದ ನನ್ನ ಉಪಾಸನೆಯನ್ನು ಮಾಡಿದ್ದಕ್ಕೆ ವ್ಯರ್ಥವಾಗಬಾರದು, ಹುಸಿ ಹೋಗಬಾರದು ಮಂತ್ರಗಳು ಅಂತ ಪರಮಾತ್ಮ ಮಗುವೂ ಹುಟ್ಟುವಂತೆ ಮಾಡಿದ. ಹುಟ್ಟಿದರೂ ಅಪ್ಪ ಸಾಯದಂತೆ ಮತ್ತೆ ಅವನು ಮೊದಲಿನ ಹಾಗೆ ಚೆನ್ನಾಗಿ ಇರೋ ಹಾಗೆ ದೇವರು ಅನುಗ್ರಹವನ್ನು ಮಾಡಿದ್ದಾನೆ. ಇಂತಹ ಒಂದು ಅದ್ಭುತ ನಡೆದು ಹೋಗಿದೆ. ದೇವರಲ್ಲಿ ನಂಬಿಕೆಯನ್ನಿಟ್ಟರೆ ಅಹೋ ದೈವ ಬಲಂ ಬಲಂ, ದೇವರು ನಮ್ಮನ್ನು ಕೈಬಿಡೋದಿಲ್ಲ, ರಕ್ಷಣೆ ಮಾಡ್ತಾನೆ ಎನ್ನುವ ವಿಶ್ವಾಸವನ್ನು ಋತ್ವಿಜರು ಇಟ್ಟದ್ದಕ್ಕೆ ಏನಾಯಿತು ನೋಡಿ, ಅದನ್ನು ಮರೆಯಬೇಡಿ. ನಮಗೇನು ಸಂದೇಶ ಅದನ್ನು ತಿಳಿದುಕೊಳ್ಳಿ, ಯಾಕೆಂದರೆ ಈ ಪರಿಸ್ಥಿತಿ ಅಂತೂ ಯಾರಿಗೆ ಬರೋದಿಲ್ಲಲ್ಲ. ಈ ಕಥೆ ನಮಗೆ ಆಗಬೇಕು? ಯಾವ ಪುರುಷರು ಗರ್ಭಧಾರಣೆಯನ್ನು ಮಾಡೋ ಪ್ರಸಂಗ ಇಲ್ವಲ್ಲ. ಹಾಗಾದರೆ ಇದರಲ್ಲಿರುವ ಮುಖ್ಯ ತಥ್ಯ ಏನು? ನಮಗೆ ಬೇಕಾದದ್ದು, ದೇವರ ಮೇಲೆ ಅವರು ಅಷ್ಟು ವಿಶ್ವಾಸ ಇಟ್ಟು ಭಾರ ಹಾಕಿದ್ದಕ್ಕೆ ಭಗವಂತ ಅಷ್ಟು ಸುಲಭವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿದ. ಇನ್ನೊಂದು ಸಮಸ್ಯೆ ಎದುರಾಯಿತು, ಹಾಲು ಕುಡಿಸುವವರು ಯಾರು? ಮತ್ತೆ ಇಂದ್ರದೇವರು ಎಲ್ಲಿಯವರೆಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ನೋಡಿ. ನನಗೆ ಯಜ್ಞದಲ್ಲಿ ಹವಿಸ್ಸು ಕೊಟ್ಟಾಯಿತು, ನನ್ನ ಕೆಲಸ ಆಯಿತು ಅಂತ ಹವಿಸ್ಸು ನುಂಗಿ ಹೋಗುವವರೇ ದೇವತೆಗಳು. ಇಂದ್ರದೇವರು ಇಳಿದು ಬಂದರು ಕೆಳಗೆ, ನಾನು ಹಾಲು ಕುಡಿಸ್ತೇನೆ ಅಂತ ತಮ್ಮ ಬೆರಳನ್ನಿಟ್ಟಿದ್ದಾರೆ. ತಮ್ಮ ಬೆರಳಿನಿಂದ ಅವರು ಇಂದ್ರದೇವರು ಪಶುಗಳಿಗೆ ವತ್ಸಗಳಿಗೆ ಅಭಿಮಾನಿಗಳಾದವರು, ಅಂತಹ ಮಹಾನುಭಾವರು.
ಪಶುಗಳಿಗೆ ಅಭಿಮಾನಿ ಜಯಂತ, ವತ್ಸಗಳಿಗೆ ಅಭಿಮಾನಿ ಜಯಂತನಾದರೆ ಪಶುಗಳಿಗೆ ನಿಯಾಮಕರು ಇಂದ್ರದೇವರು. ಹೀಗಾಗಿ ಗೋ ಹಾಲು ಕೊಡುವುದಕ್ಕೆ ಇಂದ್ರದೇವರ, ವಾಯುದೇವರ, ಗೋಪಾಲಕೃಷ್ಣನ ಶಕ್ತಿ ಒಳಗಿದೆ. ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವರೇ ಇಂದ್ರದೇವರು ಅನ್ನೋದಕ್ಕೋಸ್ಕರ ಇಂದ್ರದೇವರು ತಾವೇ ತಮ್ಮ ಬೆರಳಿನಿಂದ ಆಕಳೊಳಗಿದ್ದೇನು ಕೆಲಸ ಮಾಡಬೇಕೋ ಆ ಕೆಲಸ ಇಲ್ಲಿಯೇ ಮಾಡಿ ಅವನ ಬಾಯಿಯಲ್ಲಿ ಹಾಲು ಬರುವಂತೆ ಮಾಡಿದ್ದಾರೆ. ಯಾರನ್ನ ಯಾರು ಹಾಲು ಕುಡಿಬೇಕಿವನು, ಯಾರು ಹಾಲು ಕುಡಿಬೇಕು ಚರ್ಚೆ ನಡೆದಿದೆ. ನಾನು ಹಾಲು ಕುಡಿಸ್ತೇನೆ ಅಂತ ಇಂದ್ರ ಅಂದ. ಮಾಂ ಧಾತ, ಧಾತ ಅಂದರೆ ಕುಡಿಯುವವನು, ಮಾಂ ಧಾತ ನನ್ನ ಬೆರಳನ್ನು ಚೀಪಿ ಇವನು ಹಾಲು ಕುಡಿತಾನೆ ಚಿಂತೆ ಮಾಡಬೇಡಿ ಅಂತ ಅವನ ಹೆಸರೇ ಮಾಂ ಧಾತ ಅಂತಾಯಿತು. ನಿಜವಾಗಿ ಅವನ ಹೆಸರು ತ್ರಸದ್ದಸ್ಯು ಅಂತ, ಇಂದ್ರ ಇಟ್ಟ ಹೆಸರು ತ್ರಸದ್ದಸ್ಯು. ಇವನನ್ನು ಕಂಡರೆ ಕಳ್ಳರು ಗದಗದ ನಡಗಬೇಕು ಅಂತಹ ವ್ಯಕ್ತಿತ್ವ ಇವನದಾಗಲಿ ಅಂತ ಆಶೀರ್ವಾದ ಮಾಡಿ ಇಂದ್ರ ಇಟ್ಟ ಹೆಸರು ತ್ರಸದ್ದಸ್ಯು. ಆದರೆ ಮಾಂಧಾತ ಅನ್ನುವ ಹೆಸರು ಪ್ರಸಿದ್ಧವಾಯಿತು. ಇಂದ್ರನ ಅನುಗ್ರಹದಿಂದ ಇವನು ಬೆಳೆದದ್ದು, ಇವನು ಮಾಡುವ ಕಾರ್ಯದಿಂದ ಇವನ ಹೆಸರು ಪ್ರಸಿದ್ಧವಾಗುವುದಕ್ಕಿಂತಲೂ ಇವನಿಗೆ ಹಿರಿಯರ ಆಶೀರ್ವಾದ ಏನಾಗಿದೆ ಅದರಿಂದ ಹೆಸರು ಪ್ರಸಿದ್ಧವಾಗಲಿ ಅಂತ ತ್ರಸದ್ದಸ್ಯು. ಅದು ಇವನು ಮುಂದೆ ಮಾಡುವ ಕಾರ್ಯ, ಅದು ಹಾಗಿರಲಿ. ಇಂದ್ರದೇವರು ಇವನ ಮೇಲೆ ಮಾಡಿದ ಅನುಗ್ರಹ ದೊಡ್ಡದು ಅಂತ ಮಾಂಧಾತ ಆ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಮಹಾಭಾರತ ಹೇಳುತ್ತದೆ ಅನುಶಾಸನ ಪರ್ವದಲ್ಲಿ, ಇವನು ರಾಜ್ಯವನ್ನು ತೆಗೆದುಕೊಂಡ 12 ದಿವಸದಲ್ಲಿ ಎಲ್ಲ ಶತ್ರುಗಳನ್ನು ಸೋಲಿಸಿ ಇಡೀ ಭೂಮಂಡಲವನ್ನು ವಶಕ್ಕೆ ತೆಗೆದುಕೊಂಡಿದ್ದಾನೆ. ಇವತ್ತಿನ ಟೆಕ್ನಾಲಜಿ ಇಲ್ಲ ಅವತ್ತು, ಆದರೂ ಅಂತಹ ಕಾಲದೊಳಗೆ ಇಡೀ ಭೂಮಂಡಲವನ್ನು ತನ್ನ ಅದ್ಭುತವಾದ ಶಕ್ತಿಯಿಂದ, ಯೋಗ ಸಾಮರ್ಥ್ಯದಿಂದ, ಅಲ್ಲಲ್ಲಿದ್ದ ತನ್ನ ಭಟರನ್ನು ಅಲ್ಲಲ್ಲಿಯೇ ವ್ಯವಸ್ಥೆ ಮಾಡಿ ಎಲ್ಲ ಶತ್ರುಗಳನ್ನು ಸೋಲಿಸಿ 12 ದಿನಗಳಲ್ಲಿ ಇಡೀ ಭೂಮಂಡಲವನ್ನು ವಶಕ್ಕೆ ತೆಗೆದುಕೊಂಡಿದ್ದಾನೆ. ಯಾವತ್ ಸೂರ್ಯ ಉದಯತಿ ಸ್ಮ ಯಾವಚ್ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ದು ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ. ಮಾಂಧಾತುರ ರಾಜನ ರಾಜ್ಯದ ಟೆರಿಟರಿ ಏನು, ಏನಾದರೂ ಸೀಮಾ ಎಲ್ಲಿಯವರೆಗೆ, ಅದಕ್ಕೇನಾದರೂ ಫೆನ್ಸಿಂಗ್ ಹಾಕಬೇಕಲ್ಲ, ಬಾರ್ಡರಿಗೆ ಯಾರನ್ನಾದರೂ ನಿಂದ್ರಿಸಬೇಕಲ್ಲ ಅಂತ ಆಲೋಚನೆ ಮಾಡಿದರೆ ಬಾರ್ಡರಿಗೆ ಯಾರನ್ನೂ ನಿಂದ್ರಿಸೋ ಕಾರಣ ಇಲ್ಲ. ಆಚೆಗೆ ಶತ್ರು ರಾಷ್ಟ್ರ ಇದ್ದರೆ ಅವರಿಂದ ತೊಂದರೆಯಾಗಬಾರದು ಅಂತ ಯಾರನ್ನಾದರೂ ಕಾಯೋದಕ್ಕೆ ನಿಂದ್ರಿಸ್ಬೇಕು. ಎಲ್ಲವೂ ಇವನ ರಾಷ್ಟ್ರವೇ. ಸೂರ್ಯೋದಯ ಎಲ್ಲಿ ಆಗತ್ತೆ, ಎಲ್ಲೆಲ್ಲಿ ಸೂರ್ಯ ಚಂದ್ರರು ಕಾಣ್ತಾರೋ ಅದೆಲ್ಲ ಭೂಮಿಯೂ ಇವನದು. ಅಂದ್ರೇನು, ಅಖಂಡ ಭೂಮಂಡಲವನ್ನೇ ಆಳುವಂತಹ ಮಹಾರಾಜನಾದ ಮಾಂಧಾತ. ಆದರೆ ಕವಿ ಇದೇ ಮಾಂಧಾತರ ರಾಜನ ಹೆಸರನ್ನು ಇನ್ನು ಬೇರೆದಕ್ಕೆ ಉಪಯೋಗಿಸ್ತಾನೆ. ಮಾಂಧಾತ ಪರಮ ವಿಷ್ಣು ಭಕ್ತ, ದೊಡ್ಡ ರಾಜ, ಮಹಾಪರಾಕ್ರಮಿ ಎಲ್ಲ ನಿಜ. ಆದರೆ ಇಂತಹ ಮಾಂಧಾತ ಇಡೀ ಭೂಮಂಡಲವನ್ನು ವಶಪಡಿಸಿಕೊಂಡ ಒಬ್ಬ ವ್ಯಕ್ತಿ ಇವತ್ತಿದ್ದಾನ, ಅವನ ಹೆಸರಾದರೂ ಎಲ್ರಿಗೂ ಗೊತ್ತಿದೆಯಾ? ಇಂತಿಂಥ ರಾಜರು ಕಣ್ಮರೆಯಾಗಿ ಹೋದರು. ಹೀಗಿರುವಾಗ ನಾನು ನನ್ನದು ಅಂತ ಬಡದುಕೊಂಡು ಮಾಡ್ತೀರೇನು ನೀವು? ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ. ಹೀಗಿರುವಾಗ ನಾವು ಹೇಗಿರಬೇಕು, ಯಾವ ರೀತಿ ರಾಜ್ಯವನ್ನು ಅಥವಾ ಸಂಸಾರವನ್ನು ಪ್ರೀತಿಸಬೇಕು, ಎಷ್ಟರ ಮಟ್ಟಿಗೆ ಅದರಲ್ಲಿ ಆಸಕ್ತರಾಗಬೇಕು, ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ. ಮಾಂಧಾತ ಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ಸಿಂಧುರ್ಯೇನ ಮಹೋದಧೌ ವಿರಚಿತ ಕ್ವಾಸೌ ದಶಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾದಿವಂ ಭೂಪತೆ ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯಾಸ್ಯತಿ. ಚಿಕ್ಕ ಮಗುವಾದಾಗ ಚಿಕ್ಕ ವಯಸ್ಸಿನ ಬಾಲಕ ಭೋಜರಾಜನನ್ನು ಮೋಸ ಮಾಡಿ ಅವನನ್ನು ಅರಣ್ಯಕ್ಕೆ ಕಳಿಸಿ ಅವನನ್ನು ಕೊಂದುಬಿಡಿ, ನಾನು ರಾಜ್ಯ ಆಳ್ತೇನೆ ಅಂತ ಅವನ ಕಕ್ಕ ಮುಂಜ ತಾನು ರಾಜ್ಯ ಆಳಬೇಕು ಅನ್ನುವ ಪ್ರಯತ್ನವನ್ನು ಮಾಡುವಾಗ ಆ ಮುಂಜನಿಗೆ ಭೋಜರಾಜ ಬರೆದು ಕಳಿಸಿದ ಪತ್ರ ಇದು. ಮುಂಜ ರಾಜ್ಯ ಆಳ್ತೀನಿ ಅಂತೀಯಲ್ಲ, ಏನು ರಾಜ್ಯದ ಆಶೆ? ರಾಜ್ಯ ಆಳಲಿಕ್ಕೆ ಬೇಡ ಅನ್ನೋದಿಲ್ಲ, ಇನ್ನೊಬ್ಬರು ಕೊಲೆ ಮಾಡಿ ರಾಜ್ಯ ಆಳಬೇಕಾ? ಎಂತೆಂತಹ ಮಾಂಧಾತ್ರ ಮೊದಲಾದ ರಾಜರೇ ಉರುಳಿ ಹೋಗಿದ್ದಾರೆ, ನೀನೇಟು ದಿವಸ ರಾಜನಾಗುವವನಿದ್ದಿ, ನಿನ್ನ ಜೊತೆಗೆ ಬರತ್ತಾ ಭೂಮಿ? ನೈಕೇನಾಪಿ ಸಮಂಗತ ವಸುಮತಿ, ಆದರೆ ನಿನ್ನ ಜೊತೆಗೆ ಮಾತ್ರ ಬರತ್ತೆ ಕಾಣತ್ತೆ. ಹಾಗೆ ತಿಳ್ಕೊಂಡು ನೀನು ಪಾಪ ಇಷ್ಟು ಪ್ರಯತ್ನ ಮಾಡಿ ಇನ್ನೊಬ್ಬರ ಕೊಲೆ ಮಾಡಿ ಆ ರಕ್ತ ರಂಜಿತ ಸಿಂಹಾಸನದ ಮೇಲೆ ಕೂಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀಯಾ ಅಂತ ಅವನಿಗೆ ಬರೆದು ಕಳಿಸ್ತಾನೆ.
ಮೂರೂ ಯುಗಗಳ ಒಬ್ಬೊಬ್ಬ ರಾಜರ ಹೆಸರು ತೆಗೆದುಕೊಂಡಿದ್ದಾನೆ. ಮಾಂಧಾತ, ತ್ರೇತಾಯುಗದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಯುಧಿಷ್ಠಿರ. ಆದರೆ ಕವಿ ಭೋಜರಾಜ ಬಹಳ ದೊಡ್ಡ ರಾಜ, ಅವನೇನು ಸಾಮಾನ್ಯ ಅಲ್ಲ. ಹೀಗಾಗಿ ಶಬ್ದಗಳನ್ನು ಎಷ್ಟು ಚೆನ್ನಾಗಿ ಬಳಸಿದ್ದಾನೆ ನೋಡಿ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ಅಂದ. ಆ ಮಾಂಧಾತ ರಾಜ ಇಡೀ ಕೃತಯುಗದೊಳಗೆ ಮಹಾರಾಜನಾಗಿ ಮೆರೆದ, ಕಣ್ಮರೆಯಾದ, ಹೋದ, ಎಲ್ಲಿದ್ದಾನೆ? ಮುಂದೆ ದ್ವಾಪರ ಯುಗದ ಯುಧಿಷ್ಠಿರನ ಬಗ್ಗೆ ಹೇಳುವಾಗಲೂ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾಹ ದಿವಂ. ಬರೀ ಗತಃ ಅನ್ನಲಿಲ್ಲ, ಸ್ವಲ್ಪ ಮರ್ಯಾದೆಯಿಂದ, ಯಾಕೆಂದರೆ ದೇವತೆಯ ಅವತಾರ ಅಲ್ವಾ. ಯಾತಾ ದಿವಂ ಭೂಪತೆ, ಅವನು ಸ್ವರ್ಗಕ್ಕೆ ಹೋದದ್ದು. ಆದರೂ ಶಬ್ದರೊಳಗೊಂದು ಮರ್ಯಾದೆ ಇದೆ. ಬರೀ ಹೋದರು ಅನ್ನೋದು ಬೇರೆ, ಸ್ವರ್ಗವಾಸಿಗಳಾದರು ಅನ್ನೋದು ಬೇರೆ, ಸ್ವರ್ಗಕ್ಕೆ ದಿಗ್ವಿಜಯ ಮಾಡಿದರು ಅನ್ನೋದು ಬೇರೆ. ಇವರು ದೇವತೆಗಳಲ್ವಾ. ಯಾತಾ ದಿವಂ ಭೂಪತೆ, ಸ್ವರ್ಗವನ್ನು ಕುರಿತು ದಿಗ್ವಿಜಯ ಮಾಡಿದರವರು. ಆದರೆ ರಾಮದೇವರ ಬಗ್ಗೆ ಮಾತ್ರ ಈ ಮಾತಾಡಲಿಲ್ಲ ಭೋಜರಾಜ. ಆಡಿದರೆ ಅವನು ಭೋಜ ರಾಜ ಆಗ್ತಿರಲಿಲ್ಲ, ಅವನೊಬ್ಬ ಸಾಮಾನ್ಯ ಸಿಪಾಯಿ ಆಗ್ತಿದ್ದ. ಅವನು ರಾಜ ಆದದ್ದೇ ರಾಮದೇವರನ್ನ ಸರಿಯಾಗಿ ಉಪಾಸನೆ ಮಾಡಿದ್ದಕ್ಕೆ. ಸಿಂಧುರ್ಯೇನ ಮಹೋದಧೌ ವಿರಚಿತ, ದೊಡ್ಡ ಸಮುದ್ರದೊಳಗೆ ಭಾರೀ ಅದ್ಭುತವಾದ ಸೇತುವೆಯನ್ನು ಕಟ್ಟಿ ದೊಡ್ಡ ಕೆಲಸ ಮಾಡಿದ ಶ್ರೀರಾಮಚಂದ್ರ, ಅವನೂ ಹೋದ ಅಂತಲ್ಲಿಲ್ಲ. ಕ್ವಾಸೌದ ಶಾಸ್ಯಾಂತಕಃ ಅಷ್ಟೇ. ಅಂತಹ ರಾವಣನನ್ನು ಸಂಹಾರ ಮಾಡಿದ, ಸೇತುವೆಯನ್ನು ಕಟ್ಟಿದ ಶ್ರೀರಾಮಚಂದ್ರನ ಯೋಗ್ಯತೆ ಏನು? ನೀನು ಶ್ರೀರಾಮಚಂದ್ರ ಆಗಿದ್ದರೆ ಮಾತು ಬೇರೆ, ಕ್ವಾಸೌದ ಶಾಸ್ಯಾಂತಕಃ. ಆ ರಾಮ ಎಲ್ಲಿ, ನೀನೆಲ್ಲಿ? ಆ ರಾಮನಾಗಿದ್ದರೆ ಮಾತು ಬೇರೆ. ಅವನು ಅಜ, ಅವನು ಅಮರ, ಅವನಿಗೆ ಜನ್ಮ ಇಲ್ಲ, ಮರಣ ಇಲ್ಲ. ಅವನು ರಾಜ್ಯವನ್ನು ಬಯಸಿದರೆ ತಪ್ಪಲ್ಲ. ಅವನು ದಶಾಸ್ಯನನ್ನ ಕೊಂದೇ ಸಿಂಹಾಸನದ ಮೇಲೆ ಕುಳಿತ, ನಿಜ. ರಾವಣನನ್ನು ಸಂಹಾರ ಮಾಡಿದ, ಆದರೆ ಮಾಡೋದಕ್ಕೊಂದು ಅರ್ಥ ಇತ್ತು. ಯಾಕೆಂದರೆ ನಾನು ಸ್ಥಿರ, ನಾನು ಶಾಶ್ವತ ಅಂತ ಅವನಿಗೆ ಅನಿಸಿತ್ತು. ಅವನು ಮಾಡಿದ, ಚೆನ್ನಾಗಿ ಕಾಣಿಸ್ತು. ನೀನು ಯಾರು? ನೈಕೆ. ಹಾಗಾದರೆ ಇದು ಮುಂಜರಾಜನಿಗೆ ಭೋಜರಾಜ ಹೇಳಿದ್ದು ಅಂತ, ನಮಗೆ ಸಂಬಂಧ ಇಲ್ಲ ಅಂತ ತಿಳ್ಕೋಬೇಡಿ. ಅದಕ್ಕಾಗಿ ಮೀಮಾಂಸಕರು ಊಹ ಅಂತ ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರೆ. ನೈಕೇನಾಪಿ ಸಮಂಗತ ವಸುಮತಿ ಕಿಂ ಸಾ ಮಯಾಯಾಸ್ಯತಿ. ಯಾರ ಜೊತೆಗೂ ಬರದೇ ಇದ್ದ ಈ ಭೂಮಿ ನನ್ನ ಜೊತೆಗೆ ಬರ್ತದ ಅಂತ ನಾವೆಲ್ಲರೂ ಅದನ್ನು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು. ಇದ್ಯಾವುದು ನನ್ನ ಜೊತೆಗೆ ಬರುವುದಲ್ಲ. ಇದ್ದಷ್ಟು ದಿವಸ ಸೇವೆ ಮಾಡಬೇಕು, ಧರ್ಮವನ್ನು ಮಾಡಬೇಕು, ಜ್ಞಾನವನ್ನು ಪಡೆಯಬೇಕು, ಕಣ್ಣು ಮುಚ್ಚಬೇಕು. ಇದು ಶಾಶ್ವತ ಅಂತ ಇದರೊಳಗೆ ಆಸಕ್ತರಾಗುವುದರಲ್ಲಿ ಅರ್ಥವಿಲ್ಲ ಎಂಬುದಾಗಿ ಹೇಳುತ್ತಾರೆ ಅಂತಹ ಮಹಾನುಭಾವ ಮಾಂಧಾತ. ರಾಜ್ಯವನ್ನು ಆಳ್ತಾ ಇದ್ದಾನೆ. 50 ಜನ ಹೆಣ್ಣು ಮಕ್ಕಳು. ಒಂದು ದಿನ ಮನೆಗೆ ಸೌಭರಿ ಋಷಿಗಳು ಬಂದರು, ವೃದ್ಧರಾದ ಋಷಿಗಳು. ಮೊದಲೆಲ್ಲ ತಪಸ್ಸು ಮಾಡಿದ್ದಾರೆ. ಚವನ ಋಷಿಗಳದು ಹಾಗೆ ಕಥೆ ಕೇಳಿದರೆ ನಿನ್ನೆ, ಇವರಿಗೆಲ್ಲ ವೃದ್ಧರಾದ ಮೇಲೇ ಮದುವೆ ಆಗಬೇಕು ಅಂತನ್ನುವ ಅಪೇಕ್ಷೆ. ಅಲ್ಲಿಯವರೆಗೆ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಪ್ರಸಂಗ ಏನು ಬಂತು ಅಂದರೆ, ಒಂದು ನದಿ ತೀರದಲ್ಲಿ ಜಪ ಮಾಡ್ತಾ ಕುಳಿತಿದ್ದಾರೆ. ಎರಡು ಮೀನುಗಳು, ಗಂಡು ಹೆಣ್ಣು ಮೀನುಗಳು ಆಟ ಆಡುವುದನ್ನು ನೋಡಿದರು. ಈ ಮೀನುಗಳು ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇವೆ, ನಾನು ಮಾನವನಾಗಿ ನಾನ್ಯಾಕೆ ಕಷ್ಟಪಡಬೇಕು, ನಾನು ಹೆಣ್ಣಿನ ಜೊತೆಗೆ ಸುಖ ಪಡಬಹುದಲ್ಲ ಅಂತ. ಏಕಸ್ತಪಸ್ವ್ಯಹ ಮಥಂಭಸಿ ಮತ್ಸ್ಯ ಸಂಗಾತ್. ಆ ಮತ್ಸ್ಯ ಅವನ್ನು ನೋಡಿದಾಗ ಇವರಿಗೇನೋ ಅನಿಸಿದೆ, ಹಾಗಾದರೆ ನಾನು ಮದುವೆ ಮಾಡಿಕೊಳ್ಬೇಕು ಅಂತ. ಅಷ್ಟು ಸಾಮಾನ್ಯ ಅಂತ ಅವರನ್ನು ತಿಳ್ಕೋಬೇಡಿ, ಬಹಳ ದೊಡ್ಡ ಜ್ಞಾನಿಗಳು. ಅದರ ಉದ್ದೇಶ ನಂತರ ಹೇಳ್ತೇನೆ. ಸರಿ, ಮದುವೆ ಆಗಬೇಕು ಅಂತ ನೇರವಾಗಿ ಬಂದರು ಮಾಂಧಾತರ ರಾಜನಿಗೆ. ನನಗೆ ಕನ್ಯೆ ಕೊಡು ಅಂದರು. ಮಾಂಧಾತರ ರಾಜ ವಿಷ್ಣು ಭಕ್ತ, ದೊಡ್ಡ ರಾಜ, ಎಲ್ಲ ನಿಜ. ಆದರೆ ಇಂತಹ ಮುದುಕರಿಗೆ ಈ ಕನ್ಯೆಯರನ್ನು ಕೊಡೋದು ಹೇಗೆ? ಪುಟ್ಟ ಪುಟ್ಟ ಕನ್ಯೆಯರಿದ್ದಾರೆಲ್ಲ, ಕೊಡೋದಿಲ್ಲ ಅಂದರೆ ಶಾಪ ಕೊಡ್ತಾರೆ. ಒಳ್ಳೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ. ಅಯ್ಯೋ, ಅದಕ್ಕೇನು, 50 ಜನ ಮಕ್ಕಳಿದ್ದಾರೆ, ಯಾರನ್ನಾದರೂ ಆರಿಸ್ಕೋಬೋದು. ಯಾರು ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾರೋ ಕರ್ಕೊಂಬನ್ನಿ, ಅವ್ರನ್ನ ಮದುವೆ ಮಾಡಿ ಕೊಟ್ಬಿಡ್ತೇನೆ, ನಂದೇನು. ಅವರಿಗೆ ಅರ್ಥ ಆಯಿತು, ಇವನ ಒಳಗಿನ ಆಂತರ್ಯ. ಈ ಮುದುಕನನ್ನು ಮದುವೆ ಆಗೋದಕ್ಕೆ ಯಾರೂ ಒಪ್ಪೋದಿಲ್ಲ, ಒಪ್ಪದೇ ಇದ್ದರೆ ತಿರುಗಿ ಬರ್ತಾರೆ, ನಂದೇನು ತಪ್ಪು, ಮಕ್ಕಳು ಒಪ್ಪಲಿಲ್ಲ ಅಂತ ಮಕ್ಕಳ ಮೇಲೆ ಹಾಕಿಬಿಡಬಹುದು ಅಂತ ಅಂದ್ಕೊಂಡಿದ್ದ. ಇವರು ಮಹಾಬುದ್ಧಿವಂತರು ಮಾತ್ರ ಅಲ್ಲ, ತಪಸ್ವಿಗಳು. ರಾಜನ ಮನೆಯಿಂದ, ಅರಮನೆಯಿಂದ ಅಂತಃಪುರಕ್ಕೆ ಹೋಗುವಾಗ ಮಧ್ಯದೊಳಗೇನೆ ತಮ್ಮ ಸಂಪೂರ್ಣವಾದ ರೂಪವನ್ನು ಬದಲಾಯಿಸಿಕೊಂಡು ಬಿಟ್ಟರು. ಒಳ್ಳೆ ನವತರುಣ,
ಸರ್ವಾಂಗ ಸುಂದರ ಮನ್ಮಥನಂತೆ ಕಾಣಬೇಕು. ಹಾಗೆ ಒಳಗೆ ಹೋಗಿದ್ದಾರೆ, ಪ್ರವೇಶ ಮಾಡಿದ್ದೆ ತಡ. 50 ಜನ ಯಾಕೆ ಬಂದಿದ್ದೀರಿ ಅಂತೂ ಕೇಳಲಿಲ್ಲ. ನಾನು ಮದುವೆ ಆಗ್ತೇನೆ, ನಾನು ಮದುವೆ ಆಗ್ತೇನೆ ಅಂತ ಗಂಟು ಬಿದ್ದಿದ್ದಾರೆ ಸುತ್ತಲೂ. ಬನ್ನಿ ಅಂತ ಎಲ್ಲರನ್ನು ಕರೆದುಕೊಂಡು ಮಾಂಧಾತರ ರಾಜನ ಮುಂದೆ ನಿಲ್ಲಿಸಿದ್ದಾರೆ. 50 ಜನ ಎಲ್ಲರೂ ಮದುವೆ ಆಗ್ತಾರೆ, ಒಪ್ಪಿದ್ದಾರೆ, ಮುಂದಿನ ಕೆಲಸ ನಿನ್ನದು ಅಂದರು. ಆಶ್ಚರ್ಯ ಆಯಿತು ಅವನಿಗೆ, ತಪಸ್ಸಿನ ಮಹಿಮೆ ಇದೇ, ಅಪರೋಕ್ಷ ಜ್ಞಾನದ ಮಹಿಮೆ. ಮತ್ತೆ ಮತ್ತೆ ಕೇಳಿ, ಕರ್ದಮ ಪ್ರಜಾಪತಿಗಳ ಮಹಿಮೆಯನ್ನು ಕೇಳಿದ್ರಿ, ಅಪರೋಕ್ಷ ಜ್ಞಾನದ ಮಹಿಮೆ ಇದು. ಕಥೆಯಲ್ಲ, ಕಟ್ಟು ಕಥೆಯಲ್ಲ, ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ಮನುಷ್ಯರಿಗೆ ಜ್ಞಾನಿಗಳಿಗೆ ಯಾವುದೂ ಅಸಾಧ್ಯ ಅಲ್ಲ. ಕಿಂ ದುಷ್ಕರಂ ಸಾಧೂನಾಂ ಪೂಸಾಂ ಉದ್ದಾಮಚೇಷ್ಟಿತರಾದಂತಹ ಭಗವಂತನ ಭಕ್ತರಾದ ಅಪರೋಕ್ಷ ಜ್ಞಾನಿಗಳಾದಂತಹ ಜನರು ಯಾರೋ ಅಂಥವರಿಗೆ ಯಾವುದೂ ದುಷ್ಕರ ಅಲ್ಲ ಅಂತ ಹೇಳ್ತಾರೆ. ಮಾಂಧಾತರ ರಾಜ ಎಲ್ಲರ ಜೊತೆಗೆ ಮದುವೆ ಮಾಡಿಕೊಟ್ಟ, ಸುಖವಾಗಿದ್ದಾರೆ. 50 ಮನೆ ಮಾಡಿದ್ದಾರೆ, ತಾವು 50 ರೂಪಗಳನ್ನು ತೆಗೆದುಕೊಂಡಿದ್ದಾರೆ. 50 ಮನೆಯಲ್ಲಿ 50 ಜನರನ್ನಿಟ್ಟು ಒಂದೊಂದು ದಿನ ಒಬ್ಬೊಬ್ಬರ ಮನೆಗೆ ಹೋಗ್ತಾ ಇದ್ದರು ಅಂತ ತಿಳಿಯಬೇಡಿ. 50 ರೂಪಗಳನ್ನು ತೆಗೆದುಕೊಂಡು 50 ಮನೆಗಳಲ್ಲಿ ಏಕಕಾಲದಲ್ಲಿ 50 ಜನರ ಜೊತೆಗೆ ಸಂಸಾರ ಮಾಡಿದ್ದಾರೆ. ಏನೋ ಮೀನವನ್ನು ನೋಡಿದರೂ ಮದುವೆ ಮಾಡಿಕೊಳ್ಳಬೇಕು ಅಂತ ಅನಿಸ್ತು, ಮದುವೆ ಮಾಡಿಕೊಂಡ್ರು ಅಂತ ತಿಳಿಯಬೇಡಿ. ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಇದಕ್ಕೆ ಕಾರಣ ಇದೆ. ಇವರಿಗೆ ಅಪರೋಕ್ಷ ಜ್ಞಾನವಾಗಿತ್ತು. ಅಪರೋಕ್ಷ ಜ್ಞಾನವಾದ ಮೇಲೆ ಪ್ರಾರಬ್ಧ ಕರ್ಮವನ್ನು ಸ್ವಲ್ಪ ದಿನ ಅನುಭವಿಸಿ ಆಮೇಲೆ ಮೋಕ್ಷಕ್ಕೆ ಹೋಗಬೇಕು. ಅದು ಪುಣ್ಯ ಪ್ರಾರಬ್ಧ ಇರಬಹುದು, ಪಾಪ ಪ್ರಾರಬ್ಧ ಇರಬಹುದು. ಇವರಿಗೆ ಪುಣ್ಯ ಪ್ರಾರಬ್ಧ ಇತ್ತು. 50 ಜನ್ಮಗಳಲ್ಲಿ ಮದುವೆಯಾಗಿ ಮಕ್ಕಳಾಗಿ ಸುಖವಾಗಿ ಇದ್ದು ಆಮೇಲೆ ಮೋಕ್ಷಕ್ಕೆ ಹೋಗುವ ಅವಶ್ಯಕತೆ ಇತ್ತು. ಇವರಿಗೆ ಬೇಗ ನಾನು ಈ ಸಂಸಾರದ ಬಂಧನವನ್ನು ಕಳೆದುಕೊಳ್ಳೋಣ ಅಂತ ಅಪೇಕ್ಷೆ. ಆ ಮುಂದಿನ 50 ಜನ್ಮಗಳಲ್ಲಿ ನಾನು ಮತ್ತೆ ಪ್ರತ್ಯೇಕ ಮದುವೆಯಾಗಿ ಭೋಗ ಮಾಡುವುದಕ್ಕಿಂತಲೂ ಒಂದೇ ಜನ್ಮದೊಳಗೆ 50 ದೇಹ ತೆಗೆದುಕೊಂಡು 50 ಮದುವೆ ಮಾಡಿಕೊಂಡು 50 ಸಂಸಾರ ನಡೆಸಿ ಆ 50 ಜನ್ಮಗಳಲ್ಲಿ ಅನುಭವಿಸಬೇಕಾದ ಪುಣ್ಯ ಪ್ರಾರಬ್ಧವನ್ನು ಈಗಲೇ ಅನುಭವಿಸಿ ಬೇಗ ಹೋಗಿ ಎಲ್ಲಿ ಪ್ರತೀಕ್ಷೆ ಮಾಡಬೇಕೋ ಅಂತಹ ಲೋಕದಲ್ಲಿದ್ದು ಬ್ರಹ್ಮದೇವರ ಮೋಕ್ಷ ಆಗುವವರೆಗೆ ಪ್ರತೀಕ್ಷೆ ಮಾಡ್ತಾ ಕೂಡ್ತೇನೆ, ಇಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಲಾರೆ ಅಂತ ಮುಂದಾಲೋಚನೆಯನ್ನು ಮಾಡಿ ತಾವು 50 ದೇಹವನ್ನು ತೆಗೆದುಕೊಂಡದ್ದೇ ಹೊರತು ಕೇವಲ ಭೋಗದ ಆಶೆಯಿಂದಲ್ಲ, ಇದು ಅನಿವಾರ್ಯ ಇತ್ತು ಅವರಿಗೆ ಅನ್ನುವುದಕ್ಕಾಗಿ ಸೌಭರ್ಯ ಋಷಿಗಳು ಆ ರೀತಿಯಾಗಿ ಭೋಗವನ್ನು ಮಾಡಿದ್ದಾರೆ. ಈ ಕಡೆಗೆ ಮುಂದೆ ವಿರಕ್ತರಾಗಿ ತಾವು ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ತಮ್ಮ ಗತಿಯನ್ನು ತಾವು ಹೊಂದಿದ್ದಾರೆ. ಇದೇ ಮಾಂಧಾತರ ರಾಜನ ವಂಶದಲ್ಲಿ ತ್ರಿಶಂಕು ಬರ್ತಾನೆ. ಮುಂದೆ ಮಧ್ಯದಲ್ಲಿ ರಾಜರುಗಳು ಸಾಕಷ್ಟಿದ್ದಾರೆ, ತ್ರಿಶಂಕು ರಾಜ ಬರ್ತಾನೆ. ಅವನಿಗೆ ಇದೇ ಶರೀರದಿಂದ ಸ್ವರ್ಗಕ್ಕೆ ಹೋಗಬೇಕು ಅನ್ನುವ ಅಪೇಕ್ಷೆ. ವಸಿಷ್ಠರಿಗೆ ಕೇಳಿದ, ವಸಿಷ್ಠರೇ ಒಂದೇನಾದರೂ ಮಾಡಿ, ಯಜ್ಞ ಮಾಡಿಸಿ. ಎದಕ್ಕೆ ಮಾಡಿಸ್ಬೇಕಪ್ಪ? ನಾನು ಸ್ವರ್ಗಕ್ಕೆ ಹೋಗಬೇಕು. ಆಯಿತು, ಜ್ಯೋತಿಷ್ಠೋಮಯಾಗ ಮಾಡು, ಸತ್ತ ಮೇಲೆ ಸ್ವರ್ಗಕ್ಕೆ. ಸತ್ತ ಮೇಲಲ್ಲ, ಹೀಗೇ ಸ್ವರ್ಗಕ್ಕೆ ಹೋಗಬೇಕು. ಅದು ಸಾಧ್ಯ ಇಲ್ಲ, ಅದು ಭಗವಂತನ ನಿಯಮಕ್ಕೆ ವಿರುದ್ಧ. ಸತ್ತ ಮೇಲೆ ಹೋಗೋದು ಸ್ವರ್ಗಕ್ಕೆ, ಹೀಗೆ ಸ್ವರ್ಗಕ್ಕೆ ಕಳಿಸಲಿಕ್ಕೆ ಆಗೋದಿಲ್ಲ ಅಂದರು. ಆಗತ್ತೆ, ಶಕ್ತಿ ಇದೆ, ತಪಸ್ಸಿದೆ, ದೇವರು ನಮ್ಮ ಮಾತನ್ನು ಕೇಳ್ತಾನೆ. ಆದರೆ ನಾವು ದೇವರ ಇಚ್ಛೆಗೆ ವಿರುದ್ಧವಾಗಿ ಮಾಡುವುದಲ್ಲ. ಸರಿ, ಸುಮ್ಮನೆ ಇದ್ದ. ವಸಿಷ್ಠರ ಮಕ್ಕಳಿಗೆ ಕೇಳಿದ, ಅಪ್ಪ ಇಲ್ಲ ಅಂದಮೇಲೆ ನಾವು ಅದನ್ನು ಮಾಡುವುದಿಲ್ಲ. ಗುರುಗಳ ವಿರುದ್ಧವಾಗಿ ನೀನು ಗುರುಪುತ್ರರ ಹತ್ರ ಬಂದು ಕೇಳಿದ್ದೇ ತಪ್ಪು. ಅವರು ಹೇಳಿದ್ದನ್ನು ಮಾಡ್ತೇವೆ ಹೊರತು ಅವರ ವಿರುದ್ಧ ಮಾಡಲಿಕ್ಕೆ ನಾವಿಲ್ಲ ಗುರುಪುತ್ರರು. ಸರಿ, ತತ್ಕ್ಷಣಕ್ಕೆ ಅವನಿಗೆ ಬಂದ ಆಲೋಚನೆ, ಹಾಗಾದರೆ ಅಪೋಸಿಟ್ ಪಾರ್ಟಿ ಯಾರು? ವಿಶ್ವಾಮಿತ್ರರು. ವಸಿಷ್ಠರು ಇಲ್ಲ ಅಂದರೆ ವಿಶ್ವಾಮಿತ್ರರು ಈ ಕೆಲಸ ಮಾಡಿಸೇ ಮಾಡಿಸ್ತಾರೆ ಅಂತ ನೇರವಾಗಿ ವಿಶ್ವಾಮಿತ್ರರ ಆಶ್ರಮಕ್ಕೆ ಬಂದ. ವಿಶ್ವಾಮಿತ್ರರಿಗೆ ಕೇಳಿದ, ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ. ಅವರು ಸ್ವಲ್ಪ ಆಚೆ ಈಚೆ ನೋಡ್ತಾ ಇದ್ದರು. ವಸಿಷ್ಠರಿಗೆ ಕೇಳಿದೆ, ಅವರು ಬೇಡ ಅಂದರು. ಹಾಂ, ಹಾಗಾದರೆ ಮಾಡ್ತೇನೆ ಅಂದರು. ಅದೇನಾದರೂ ಇರಲಿ ಮಾಡ್ತೇನೆ ಅಂದರು. ಮಹಾಜ್ಞಾನಿಗಳು, ನಾವು ನಗುವಂತಿಲ್ಲ. ವಿಶ್ವಾಮಿತ್ರ ನಕ್ರ ಗಾಯತ್ರಿ ಹೋಗ್ತದೆ, ಅವರೇ ಗಾಯತ್ರಿ ಕೊಟ್ಟದ್ದು ನಮಗೆ, ಮಹಾನುಭಾವರು. ದೊಡ್ಡವರಲ್ಲಿ ಜಗಳ ಆಗತ್ತೆ ಅಂತ ನಾವು ಅದನ್ನು ಸಣ್ಣದಾಗಿ ನೋಡಬಾರದು. ಅವರ ಯೋಗ್ಯತೆಯೇ ಬೇರೆ, ಅವರ ಜ್ಞಾನವೇ ಬೇರೆ, ತಪಸ್ಸೇ ಬೇರೆ. ನಾವು ಅವರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಇಲ್ಲ. ಇರಲಿ, ತತ್ವ ಮಾತ್ರ ತಿಳಿಯಬೇಕು. ವಿಶ್ವಾಮಿತ್ರರು ನಾನು ಕಳಿಸ್ತೇನೆ ಅಂದರು. ಯಜ್ಞ ಮಾಡಿಸಿದರು. ಯಾವ ಹವಿಸ್ಸನ್ನು ದೇವತೆಗಳು ಸ್ವೀಕಾರ ಮಾಡ್ತಾ ಇಲ್ಲ, ಉದ್ದೇಶ ಸರಿ ಇಲ್ಲ. ಸರಿ, ಏನೋ ಮಾಡಿ ತಮ್ಮ ತಪಸ್ಸಾಮರ್ಥ್ಯದಿಂದ ಹಾಗೇ ಕಳಿಸ್ತೇನೆ ಅಂತ ಕಳಿಸಿದರೆ ಹೋದ ನೋಡಿ.
ವಿಶ್ವಾಮಿತ್ರರ ತಪಸ್ಸೇನು ಸಾಮಾನ್ಯ ಅಲ್ಲ. ಅದೇ ಶರೀರದಿಂದ ಹೋದ, ದುರ್ಗಂಧಯುತವಾದ ಶರೀರ, ಮಾನವನ ಶರೀರ, ಸ್ವರ್ಗದಲ್ಲಿ ಪ್ರವೇಶ ಇಲ್ಲ, ಆದರೂ ಬಂದ. ಇಂದ್ರದೇವರು ನೋಡಿದರು, ಸಭಾ ಮಧ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಅಲ್ಲಿ ತ್ರಿಶಂಕು. ಏನು ಹೇಳಬೇಕು ಇಂದ್ರದೇವರು? ಈ ಶರೀರದಿಂದ ನೀನು ಸ್ವರ್ಗಕ್ಕೆ ಬರತಕ್ಕದ್ದಲ್ಲ, ಈ ಶರೀರ ಬಿಟ್ಟೇ ಬರಬೇಕು. ಹಾಗೆ ಹೇಳಲೇ ಇಲ್ಲ ಇಂದ್ರದೇವರು. ವಿಶ್ವಾಮಿತ್ರರು ತಮ್ಮ ತಪಸ್ಸಿನಿಂದ ಕಳಿಸಿದ್ದಾರಲ್ಲ, ಕಳಿಸಿದ್ರೆ ನಾನು ನಿನಗೆ ಸ್ವಾಗತ ಮಾಡ್ತೇನೆ. ನೀನು ಈ ಶರೀರದಿಂದ ಬಂದೆಯೋ, ಇನ್ನೂ ಹೊಲಸು ಶರೀರದಿಂದ ಬರ್ತಿದ್ಯೋ, ನಾನು ಹೇಗೋ ಸಹನೆ ಮಾಡಬೇಕಾಗ್ತ ಸಹನೆ ಮಾಡಬಹುದಾಗಿತ್ತು. ಆದರೆ ನಿನ್ನ ಕುಲಗುರುಗಳಾದ ವಸಿಷ್ಠ ಋಷಿಗಳ ದ್ರೋಹ ಮಾಡಿ ನೀನು ಬಂದಿದ್ದೀಯ. ಗುರುಶಾಪ ಹತೋ ಮೂಢ ಪಥಭೂಮಿಮ್ಮ ವಾಕ್ಷಿರಾಹ. ನಿನ್ನ ಗುರುಗಳ ದ್ರೋಹ ನೀನು ಮಾಡಿದ್ದರಿಂದ ಬೀಳು ಕೆಳಗೆ, ಕಾಲಿಡಬೇಡ, ಒಳಗೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ, ಹಿಡಿದು ದಬ್ಬಿ ಅವನನ್ನು ಅಂತ ಹೇಳಿಬಿಟ್ರು. ಮುಗಿದು ಹೋಯಿತು. ಕತ್ತಿಡಿದು ದಬ್ಬಿದ್ದಾರೆ ನೋಡ್ರಿ ದೇವಲೋಕದ ಜನ, ಅವರಿಗೆ ಯಾರ ದಾಕ್ಷಿಣ್ಯ ಅವರಿಗೆ? ಅರ್ಥ ಮಾಡಿಕೊಳ್ಳಿ, ವಿಶ್ವಾಮಿತ್ರರೇನು ವಿಷ್ಣು ಭಕ್ತರಲ್ವಾ? ವಿಶ್ವಾಮಿತ್ರರೇನು ಜ್ಞಾನಿಗಳಲ್ವಾ? ಮಂತ್ರದ್ರಷ್ಟಾರರು, ವಿಷ್ಣು ಭಕ್ತರು, ಋಷಿಗಳು, ಅಪರೋಕ್ಷ ಜ್ಞಾನಿಗಳು, ತಪಸ್ಸಾಮರ್ಥ್ಯ ಇದೆ, ತಪಸ್ಸಿನ ಬಲದಿಂದ ಕಳಿಸಿದ್ದಾರೆ ಮೇಲೆ ಎಲ್ಲ ಇದೆ. ಅವರೂ ಬ್ರಹ್ಮರ್ಷಿಗಳು, ಒಂದೊಂದು ದಿಕ್ಕುಗಳಲ್ಲಿ ಹತ್ತತ್ತು ಸಾವಿರ ವರ್ಷ ತಪಶ್ಚರ್ಯ ಮಾಡಿ ಬ್ರಹ್ಮರ್ಷಿ ಅಂತ ಅನಿಸಿಕೊಂಡವರು ಕೊನೆಗೆ, ಅಂಥ ಮಹಾನುಭಾವರು. ಎಲ್ಲ ಇದೆ, ಒಂದೇ ಇಲ್ಲ. ಅವರು ಎಷ್ಟೇ ದೊಡ್ಡವರಿರಬಹುದು, ನಿನ್ನ ಕುಲಗುರುಗಳ ಅಲ್ಲ, ನಿನ್ನ ಕುಲಗುರುಗಳ ದ್ರೋಹ ಮಾಡಿ ನೀನು, ಅವರು ಎಷ್ಟೇ ದೊಡ್ಡವರಿರಬಹುದು, ಅವರನ್ನು ಅನುಸರಣೆ ಮಾಡಿದರೆ ನಿನಗೆ ಹಿತ ಇಲ್ಲ. ನಿನ್ನ ಕುಲಗುರುಗಳು ಒಪ್ಪಿದ್ರೆ ಆ ಮಾತು ಬೇರೆ. ಈ ಮಾತನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಗುರುದ್ರೋಹವನ್ನು ಎಂದಿಗೂ ಮಾಡಬಾರದು. ಏನು ಇವರು ಗುರುಗಳೇ, ಅವರು ಗುರುಗಳೇ, ತಪ್ಪೇನು ಅಂತ? ಎಲ್ಲ ಗುರುಗಳಲ್ಲಿಯೂ ಭಕ್ತಿ ಮಾಡಬೇಕು. ಸಜ್ಜನರಾಗಿದ್ದರೆ, ವಿಷ್ಣು ಭಕ್ತರಾಗಿದ್ದರೆ, ಸಿದ್ಧಾಂತದಲ್ಲಿ ನಿಷ್ಠೆಯನ್ನು ಇಟ್ಟುಕೊಂಡಂತಹ ಸಕಲ ಗುರುಗಳಲ್ಲಿಯೂ ಭಕ್ತಿಯನ್ನು ಮಾಡಲೇಬೇಕು. ಮಾಡಬಹುದು ಅಲ್ಲ, ಮಾಡಲೇಬೇಕು. ಸಕಲ ಸಜ್ಜನರಲ್ಲಿ, ವಿಶ್ವಾಮಿತ್ರರಲ್ಲಿ ಭಕ್ತಿ ಮಾಡದೇ ಇದ್ದರೆ ಅದು ತಪ್ಪೇ. ಆದರೆ ನಿನ್ನ ಕುಲಗುರುಗಳು ವಸಿಷ್ಠರಾದಾಗ ಅವರ ದ್ರೋಹವನ್ನು ಮಾಡಿ, ಅವರ ಆಜ್ಞೆಯ ಉಲ್ಲಂಘನೆಯನ್ನು ಮಾಡಿ ನೀನು ಇನ್ನೊಬ್ಬ ಗುರುಗಳನ್ನು ಆಶ್ರಯಿಸಿದರೆ ಸರ್ವಥಾ ಸ್ವರ್ಗದಲ್ಲಿಯೂ ಪ್ರವೇಶ ಇಲ್ಲ, ಮೋಕ್ಷದಲ್ಲಂತೂ ಪ್ರವೇಶ ಇಲ್ಲವೇ ಇಲ್ಲ. ಈ ಮಾತನ್ನು ನಮಗೆ ತಿಳಿಸಿಕೊಡುತ್ತದೆ ಶಾಸ್ತ್ರ. ಕೆಳಗೆ ಬಿದ್ದ, ತಲೆ ಕೆಳಗೆ ಮಾಡಿ, ವಿಶ್ವಾಮಿತ್ರರೇ ಅಂತ ಒದರಿದ. ಕೇಳಿಸ್ತು ಮಹಾಯೋಗ ಸಾಮರ್ಥ್ಯ ಇವರಿಗೆ, ದೂರ ಶ್ರವಣ ಶಕ್ತಿ. ಅಲ್ಲೇ ನಿಲ್ಲು ಅಂದರು. ತಲೆ ಕೆಳಗೆ ಮಾಡಿ ಹಾಗೇ ನಿಂತಿದ್ದಾನೆ. ಆ ಸ್ವರ್ಗದಲ್ಲಿ ನಿನಗೆ ಪ್ರವೇಶ ಇಲ್ಲದಿದ್ದರೇನು, ಮತ್ತೊಂದು ಸ್ವರ್ಗವನ್ನು ನಿರ್ಮಾಣ ಮಾಡ್ತೇನೆ, ಮತ್ತೆ ಬೇರೆ ದೇವತೆಗಳನ್ನು ನಿರ್ಮಾಣ ಮಾಡ್ತೇನೆ, ಎಲ್ಲ ಹೊಸ ಸೃಷ್ಟಿಯನ್ನು ಮಾಡ್ತೇನೆ, ನೀನು ಅಲ್ಲೇ ಇರು ಅಂದರು. ಅವನಿಗಾಗಿ ಹೊಸ ಸ್ವರ್ಗ ಮಾಡಿದರು, ಹೊಸ ದೇವತೆಗಳು, ಎಲ್ಲ ಡಮ್ಮಿ, ಎಲ್ಲವನ್ನೂ ಪ್ರತ್ಯೇಕವಾಗಿ ಸೃಷ್ಟಿ ಮಾಡಿ ಅವನಿಗಾಗಿ ಇಂಥ ಒಂದು ಲೋಕವನ್ನು ಮಾಡಿದರು. ಅಲ್ಲಿ ತ್ರಿಶಂಕು ಇದ್ದ. ಅಂತೂ ಗುರುದ್ರೋಹ ಮಾಡಿದವನಿಗೆ ನಿಜವಾದ ಸ್ವರ್ಗ, ನಿಜವಾದ ದೇವತೆಗಳು, ನಿಜವಾದ ಸುಖ, ನಿಜವಾದ ಭೋಗ ಸಿಗಲಿಲ್ಲ. ಏನೋ ಕೃತ್ರಿಮವಾದದ್ದು, ತಾತ್ಕಾಲಿಕವಾದದ್ದು ಸಿಕ್ತು. ಅಷ್ಟಕ್ಕೆ ತ್ರಿಶಂಕು ಹಾಗೇ ಇದ್ದಾನೆ. ಅವನ ಮಗನಾಗಿ ಹರಿಶ್ಚಂದ್ರ ಗುರುದ್ರೋಹವನ್ನು ಮಾಡಬಾರದು ಎಂಬ ಸಂದೇಶವನ್ನು ಈ ಕಥೆಯಿಂದ ತಿಳಿಯಿರಿ. ಮಗ ಹರಿಶ್ಚಂದ್ರ, ಹರಿಶ್ಚಂದ್ರನಿಗೂ ಮಕ್ಕಳಾಗಿರಲಿಲ್ಲ. ವರುಣದೇವರನ್ನು ಕುರಿತು ಯಜ್ಞವನ್ನು ಮಾಡಿದ್ದಾರೆ. ಯುವನಾಶ್ವ ಇಂದ್ರನನ್ನು ಕುರಿತು ಯಜ್ಞವನ್ನು ಮಾಡಿ ಮಕ್ಕಳನ್ನು ಪಡೆದರೆ, ಇಲ್ಲಿ ವರುಣ ದೇವತಾಕವಾದ ಯಜ್ಞವನ್ನು ಮಾಡಿದ್ದಾರೆ. ವರುಣನಿಗೆ ಪ್ರಾರ್ಥನೆ ಮಾಡಿದರು, ಮಗ ಆದ. ಪ್ರಾರ್ಥನೆ ಏನಂತ? ಮಕ್ಕಳಾದರೆ ನಿನಗೆ ಬಲಿಯನ್ನು ಕೊಟ್ಟುಬಿಡ್ತೇನೆ ಅಂತ. ಹೀಗೆಂದಾದರೂ ಹರಿಕೆ ಬೇಡಬೇಕಾ? ಕಷ್ಟಪಟ್ಟು ಮಕ್ಕಳಾಗಿಲ್ಲ ಅಂತ ಒದ್ದಾಡ್ತಿರ್ತಾರೆ, ಮಕ್ಕಳಾದ ಮೇಲೆ ಬಲಿ ಕೊಡೋದಕ್ಕೆ ಮನಸ್ಸಾಗತ್ತಾ ಯಾರಿಗಾದರೂ? ಆಗೋದೇ ಇಲ್ಲ. ಅಂಥದನ್ನು ಬೇಡ್ಕೊಳ್ಳೇಬಾರದು. ಸುಮ್ಮನೆ ಏನೋ ಸಣ್ಣ ಪುಟ್ಟ ಇಷ್ಟು ಕಾಣಿಕೆ ಹಾಕ್ತೇನೆ ಹುಂಡಿಯಲ್ಲಿ ಅಂತ ಬೇಡ್ಕೊಂಡ್ರೆ ಅಡ್ಡಿ ಇಲ್ಲ. ವೆಂಕಪ್ಪನಿಗೆ ನನಗೆ ಮಗು ಆದರೆ ಮಗುವನ್ನೇ ನಿನಗೆ ಅರ್ಪಣೆ ಮಾಡಿಬಿಡ್ತೇನೆ ಅಂದರೆ ಆ ಮನಸ್ಸಾಗೋದಿಲ್ಲ. ಈಗ ಮಗು ಇರೋದೇ ಇಲ್ಲ, ಏನು ಬೇಕಾದಂತಾನೆ, ಆದಮೇಲೆ ಕೊಡ್ಲಿಕ್ಕೆ ಮನಸ್ಸಾಗತ್ತಾ? ಆಗೋದಿಲ್ಲ. ಒಬ್ಬ ಹೆಣ್ಣುಮಗಳು ಬೇಡ್ಕೊಂಡ್ಲು ಹಾಗೆ, ಮಗು ಹುಟ್ಟಿದರೆ ರಥೋತ್ಸವದ ಸಂದರ್ಭದಲ್ಲಿ ರಥದ ಗಾಲಿಯ ಕೆಳಗೆ ಹಾಕ್ತೇನೆ ಅಂತ. ಮಗು ಹುಟ್ಟಿದೆ, ಧೈರ್ಯದಿಂದ ಹೋದ್ಲು ಬ್ರಹ್ಮೋತ್ಸವಕ್ಕೆ. ರಥ ನಿಂತಿದೆ, ರಥಹೋಮ, ರಥಾಂಗ ಹೋಮ ಆಯಿತು, ರಥ ಎಳೆಯಬೇಕು. ಎಲ್ಲೆಲ್ಲಿಯೂ ರಥ ಹೋಗ್ತಾ ಇಲ್ಲ. ಬೇಕಾದಷ್ಟು ಆನೆಗಳು, ತಿಮ್ಮಪ್ಪನಿಗೇನು ಕಡಿಮೆ, ಎಲ್ಲ ಆನೆಗಳನ್ನು ಹಿಡಿದು ಎಳೆಸಿದರೂ ರಥ
ಒಂದು ಇಂಚು ಸರಿತಾ ಇಲ್ಲ. ಅಲ್ಲಿರುವ ಮಹಾಂತರು ಅರ್ಚಕರು ಒದರ್ತಾ ಇದ್ದಾರೆ, ಯಾರಾದರೂ ಹರಕೆ ಏನಾದರೂ ಬೇಡ್ಕೊಂಡಿದ್ರೆ ಸಮರ್ಪಣೆ ಮಾಡಿಬಿಡಿ, ರಥ ಹೋಗ್ತಾ ಇಲ್ಲ ಅಂತ. ಏನೇನೋ ಪಾಪ, ಕೆಲವರು ಬಂಗಾರ ಹಾಕಿದರು, ಬೆಳ್ಳಿ ಹಾಕಿದರು, ಕಾಣಿಕೆ ಹಾಕಿದರು, ಏನಾದರೂ ರಥ ಸರಿತಾ ಇಲ್ಲ. ಕೊನೆಗೆ ಈ ಹೆಣ್ಣು ಮಗಳು ಹೇಳಿದ್ಲು, ನಾನು ಹರಕೆ ಬೇಡ್ಕೊಂಡಿದ್ದೆ, ಮಗು ಹುಟ್ಟಿದರೆ ರಥದ ಗಾಲಿಗೆ ಹಾಕ್ತೇನೆ ಅಂತ, ಆದರೆ ಕೊಡ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಸಣ್ಣ ಕೂಸು, ಇಷ್ಟು ಪ್ರೀತಿಯಿಂದ ಮುದ್ದಾದ ಗಂಡು ಮಗು ಹೇಗೆ ನಾನು ಹಾಕ್ಲಿಕ್ಕೆ ರಥದ ಗಾಲಿಗೆ ಅಂತ. ನಿನ್ನ ತಲೆ ಲಕ್ಷ ಜನ ಕಾಯ್ತಾ ಇದ್ದಾರೆ ಇಲ್ಲಿ ತಿಮ್ಮಪ್ಪನ ರಥೋತ್ಸವಕ್ಕೋಸ್ಕರ ಅಂತ ಅರ್ಚಕ ಕಸದುಗೊಂಡ ಕೈಯಿಂದ ರಥದ ಗಾಲಿಯ ಕೆಳಗೆ ಹಾಕಿದ್ದಾನೆ, ಎಳಿರಿ ರಥ ಅಂದ. ರಥ ಸಾಗಿದೆ, ಕೂಸು ಸತ್ತಿಲ್ಲ, ಕೂಸು ಹಾಗೇ ಬದುಕಿದೆ. ನೀವು ಕೊಟ್ಟ ವಚನವನ್ನು ಉಲ್ಲಂಘನೆ ಮಾಡಬೇಡಿ, ನಿಮ್ಮ ಮಾತನ್ನು ನೀವು ಉಳಿಸಿಕೊಳ್ಳಿ, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಾನಿದ್ದೇನೆ ಅಂತಾನೆ ದೇವರು. ಮಗು ಸತ್ತಿಲ್ಲ, ಮಗು ಬದುಕಿದೆ, ರಥ ಸಾಗಿದೆ, ಆದರೆ ಸುಳ್ಳು ಮಾತನಾಡಿದರೆ ದೇವರು ಕ್ಷಮೆ ಮಾಡೋದಿಲ್ಲ. ಅದೇ ಪರಿಸ್ಥಿತಿ, ಮಗ ಹುಟ್ಟಿದ್ದಾನೆ, ರೋಹಿತ ಅಂತ ಹೆಸರಿಟ್ಟ, ಹುಟ್ಟಿದರೆ ಬಲಿ ಕೊಡ್ತೇನೆ ಅಂದ, ಬಂದೇ ಬಿಟ್ಟ ವರುಣ ಕೊಡು ಬಲಿಯಿಂದ. ಗಾಬರಿ ಆಯಿತು ಇವನಿಗೆ, ಇಂತಹ ಮುದ್ದು ಮಗು ಹೇಗೆ ಬಲಿ ಕೊಡೋದು. ಅವನಂದ, ವೃದ್ಧಿ 10 ದಿವಸ, ಜನನ ಶೌಚ, ಈಗ ಕೊಡ್ಲಿಕ್ಕೆ ಬರೋದಿಲ್ಲ, 10 ದಿವಸ ಆಗಲಿಂದ. 11ನೇ ದಿವಸ ಹಾಜರಾದ ವರುಣ. ಅವರೇನು ದೇವತೆಗಳೆಲ್ಲ ಕಡೆಗಿರ್ತಾರೆ, ಬಂದೇ ಬಿಟ್ರು. ಹಲ್ಲು ಬಂದಿಲ್ಲ, ಹಲ್ಲಿಲ್ಲದ ಪಶುವನ್ನು ಬಲಿಯಾಗಿ ಕೊಡಬಾರದು, ಹಲ್ಲು ಬರಲಿ ಇಂದ. ಹಲ್ಲು ಬಂದ ದಿವಸ ಬಂದ ಮತ್ತೆ ವರುಣ, ಇದು ಹಾಲು ಹಲ್ಲು, ಇದು ಬಿದ್ದು ಗಟ್ಟಿ ಹಲ್ಲು ಬರಬೇಕು ಅಂದ. ಮತ್ತೆ ಬಂದ ವರುಣ, ಹೊಸ ಹಲ್ಲು ಬಂತು, ಯುದ್ಧಕ್ಕೆ ಸಿದ್ಧನಾಗಬೇಕು, ಇವನು ಕ್ಷತ್ರಿಯ ಪಶು ತಾನೇ, ಯಾವ ಪಶು ಏನು ಕೆಲಸ ಮಾಡಬೇಕೋ ಅದನ್ನು ಮಾಡೋದಕ್ಕೆ ಸಮರ್ಥ ಆಗಬೇಕು. ಒಳ್ಳೆ ದೃಷ್ಟಪುಷ್ಟನಾಗಿ ತರುಣನಾಗಿ ಗಟ್ಟಿಮುಟ್ಟಿಯಾದ ಅಂದರೆ ಆಮೇಲೆ ಬಲಿ ಕೊಡ್ತೇನೆ ಅಂದ. ಆಮೇಲೆ ಬಂದ, ಅಷ್ಟೊತ್ತಿಗೆ ಇವನಿಗೆ ತಿಳುವಳಿಕೆ ಬಂದು ಹೋಗಿತ್ತು, ಮಗ ದೊಡ್ಡವನಾಗಿದ್ದ, ನನ್ನನ್ನು ಇವನು ಬಲಿ ಕೊಡ್ತಾನೆ ಅಂತ. 8 ದಿವಸ ಪಾಪ ಮುಂದೆ ನಿಂದ್ರಿಸಿದ್ರೆ ನಿಲ್ತಿದ್ದ ಅಷ್ಟೇ, ಏನೋ ಹಣ್ಣು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದ, ಅವನಿಗೇನು ಗೊತ್ತಾಗ್ತಿತ್ತು. ಯಾವಾಗ ಇವನು ದೊಡ್ಡವನಾದ ಆಗ ನನ್ನನ್ನು ಬಲಿ ಕೊಡ್ತಾರೆ ಅಂತ ಗೊತ್ತಾಗಿ ಮನೆ ಬಿಟ್ಟು ಹೋಗಿಬಿಟ್ಟ, ಅರಣ್ಯಕ್ಕೆ ಹೋಗಿದ್ದಾನೆ. ಆಮೇಲೆ ಏನು ಮಾಡ್ತಾನೆ, ಮತ್ತೆ ವರುಣ ಬಂದ, ಮಗನೇ ಮನೆಯಲ್ಲಿಲ್ಲ, ನಾನೇನು ಮಾಡಲಿ ಅಂತ ಕೈ ಎತ್ತಿಬಿಟ್ಟ. ಮೋಸ ಮಾಡಿದಿ ನೀನು, ಮಗನನ್ನು ಕೊಡ್ತೇನೆ ಅಂತ ಹೇಳಿ ಕೊಡಲಿಲ್ಲ ಅಂತ ಅಲ್ಲಿಯವರೆಗೆ ದಾರಿ ಕಾಯ್ದ ವರುಣ, ಅವಕಾಶ ಕೊಟ್ಟ. ನೋಡಿ, ನಾವು ದೇವರಿಗೆ ಏನೇನೇನೇನೋ ವಚನ ಕೊಡ್ತೇವೆ, ಏನೇನೇನೋ ಹರಕೆ ಬೇಡ್ಕೊಳ್ತೇವೆ, ಏನೇನೋ ಸಂಕಲ್ಪ ಮಾಡುತ್ತೇವೆ, ಬರೀ ಹರಕೆ ಅಲ್ಲ. ವಾಯುದೇವರು ಭಗವಂತನಿಗೆ ನಾವು ವಚನ ಕೊಟ್ಟೇ ಹುಟ್ಟಿ ಬಂದಿದ್ದೇವೆ, ಭೂಮಿಗೆ ಬರುವಾಗಲೇ ಯಾವಾಗಲೂ ನಿನ್ನ ಸೇವೆ ಮಾಡ್ತೇವೆ, ಸ್ನಾನ, ಸಂಧ್ಯಾವಂದನ, ಜಪ, ಪಾರಾಯಣ, ಅವರವರ ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ಮಗಳೇನೋ ಅವುಗಳನ್ನೆಲ್ಲ ನಾವು ಮಾಡ್ತೇವೆ ಅಂತ ಒಪ್ಪಿಕೊಂಡೇ ಬಂದಿರ್ತೇವೆ, ಬಂದ ಮೇಲೆ ಎಲ್ಲ ಬಿಟ್ಟುಬಿಡ್ತೇವಲ್ಲ ಅನ್ನೋದಕ್ಕೆ ನಾನಾ ತರಹದ ರೋಗ ರುಜಿನಗಳನ್ನು ನಾವು ಅನುಭವಿಸ್ತೇವೆ ಜೀವನದಲ್ಲಿ ಎನ್ನುವುದನ್ನು ತಿಳಿದುಕೊಳ್ಳಿ. ವಚನಭ್ರಷ್ಟರಾದದ್ದಕ್ಕೆ ಇವನಿಗೆ ರೋಗ ಆಯಿತು, ಉದರ ರೋಗ, ಜಲೋದರ, ವರುಣನಿಗೆ ಸಂಬಂಧಪಟ್ಟದ್ದಲ್ವಾ. ವರುಣ ಹೊಟ್ಟೆಯಲ್ಲಿ ನೀರು ತುಂಬಿಸಿಬಿಟ್ಟ ಅಷ್ಟೇ, ಹೊಟ್ಟೆ ಉಬ್ಬಿದೆ, ಒದ್ದಾಡ್ತಾ ಇದ್ದಾನೆ, ಹೊರಳಾಡ್ತಾ ಇದ್ದಾನೆ. ಈ ವಿಚಾರ ಗೊತ್ತಾಯಿತು ರೋಹಿತನಿಗೆ, ಕನಿಕರ ಬಂತು, ಸತ್ರ ಸಾಯ್ತೀನಿ, ಅಪ್ಪ ಸಾಯೋದು ಬೇಡ ಅಂತ ಪಾಪ ಅರಣ್ಯದಿಂದ ತಿರುಗಿ ಬರುವುದಕ್ಕೆ ಹೊರಟ. ಇಂದ್ರದೇವರು ಬಂದರು, ಏಯ್ ರೋಹಿತ, ವಾಪಸ್ ಹೋಗು ಅಂದ. ಅವನನ್ನು ಸಾಯಿಸಬಾರ್ದಾಗಿತ್ತು ಇಂದ್ರದೇವರಿಗೆ, ಹೋಗಬೇಡ ನೀನು ಅಲ್ಲಿ ಅಂತ ಅವನಿಗೆ ಉಪದೇಶ ಮಾಡ್ತಾನೆ. ನಾನಾಶ್ರಾಂತಾಯ ಶ್ರೀರಸ್ತಿ ಇತಿ ರೋಹಿತ ಶುಶ್ರುಮ ಪಾಪೋನ್ ರಷದ್ವರೋ ಜನಃ ಇಂದ್ರಯಿಚ್ಚರತ ಸಖ ಚರೈವೇತಿ ಚರೈವೇತಿ. ಮನುಷ್ಯ ನಾನಾ ತೀರ್ಥಯಾತ್ರೆಯ ಬಗ್ಗೆ, ಸಂಚಾರದ ಬಗ್ಗೆ ಅದ್ಭುತವಾದ ಮಾತುಗಳನ್ನು ಹೇಳ್ತಾನೆ ಇಂದ್ರ. ನೋಡು, ಮನೆಯಲ್ಲಿ ಕೂಡ್ತಾರಲ್ಲ, ಬರೀ 4 ಗೋಡೆಯ ಮಧ್ಯದಲ್ಲಿ ಅವರಿಗೇನು ಅನುಭವ ಬರುತ್ತೆ? ಪ್ರಪಂಚ ಎಷ್ಟು ದೊಡ್ಡದಿದೆ, ಎಷ್ಟು ತೀರ್ಥಗಳು, ಎಷ್ಟು ಕ್ಷೇತ್ರಗಳು, ಎಷ್ಟು ಜ್ಞಾನಿಗಳು, ಎಷ್ಟು ಉತ್ಸಾಹಿಗಳು, ಎಷ್ಟು ನಾನಾ ವಿಧವಾದ ಕರ್ತವ್ಯಗಳನ್ನು ಮಾಡಿ ದೊಡ್ಡ 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 ಸಾಧನೆಯನ್ನು ಮಾಡಿದ ಸಾಧಕರಿರ್ತಾರೆ, ಅವರನ್ನು ನೋಡಿದರೆ ಒಂದು ಪ್ರೇರಣೆ ಸಿಗತ್ತೆ, ಪಾಪ ಪರಿಹಾರ ಆಗತ್ತೆ, ಉತ್ಸಾಹ ಬರುತ್ತೆ. ನಾನಾ ವಿಧವಾದಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಮನುಷ್ಯ ಮುಂದಾಗ್ತಾನೆ. ನಾನಾಶ್ರಾಂತಾಯ, ವಿವಿಧ ರೀತಿಯಿಂದ ಶ್ರಮ ಪಡಬೇಕು, ದುಡಿಯಬೇಕು, ಹೀಗೆ ಮನೆಯಲ್ಲಿ ಕೂಡಬಾರ್ದು, ಹೋಗಿ ತಿರುಗು, ಸಂಚಾರ ಮಾಡು, ತೀರ್ಥಯಾತ್ರೆ ಮಾಡು ಅಂತ ಕಳಿಸಿದ. 1 ವರ್ಷ ತೀರ್ಥ ಮಾತ್ರ, ಆಗಿನ ಕಾಲಕ್ಕೆ 15 ದಿವಸದಲ್ಲಿ ತಿರುಗಲಿಕ್ಕೆ ಬರ್ತಿರಲಿಲ್ಲ. 1 ವರ್ಷ ಸುಮ್ಮನೆ ಸುತ್ತಿ ಬಂದ, 2ನೇ ಸಲ ಬಂದ, ಮತ್ತೆ ಇಂದ್ರ ವಾಪಸ್ ಕಳಿಸ್ತಾನೆ, ಬರಬೇಡ ಅಂತ, ಹೋಗು ಅಂತ.
ಇಂದ್ರ ಬರ್ತಿರಲಿಲ್ಲ, ಇಂದ್ರನೇ ಬ್ರಾಹ್ಮಣನ ವೇಷದಲ್ಲಿ ಬರ್ತಿದ್ದ. ಒಬ್ಬ ವೃದ್ಧ ಬ್ರಾಹ್ಮಣನಾಗಿ ಬಂದು, ಮಗು ತೀರ್ಥಯಾತ್ರೆಯ ಮಹತ್ವ ಹೀಗಿದೆ ಅಂತ ಉಪದೇಶ ಮಾಡಬೇಕು. ಪಾಪ ಅವನು ಶ್ರದ್ಧೆಯಿಂದ ಕೇಳುತ್ತಿದ್ದ, ಹೋಗ್ತಾ ಇದ್ದ. ಮತ್ತೆ ಒಂದು ವರ್ಷ ಸುತ್ತಿದ್ದ. ನೀವು ಈಗ ಹೋಗ್ತೀರಾ? ನೀವು ಸರಿಯಾಗಿ ಬದರಿ ಯಾತ್ರೆಯನ್ನೆಲ್ಲ ಮುಗಿಸಿಕೊಂಡು ಅತ್ಯಂತ ವೈಭವದಿಂದ ಇನ್ನೇನು ಬದರಿ ಸಮಾರಾಧನೆ ಮಾಡಬೇಕು ಅಂತ ಬರಬೇಕು. ಮತ್ತೆ ಬದರಿ ಮಹಾತ್ಮ್ಯವನ್ನು, ಕಾಶಿ ಮಹಾತ್ಮ್ಯವನ್ನು ನಾವು ಉಪದೇಶ ಮಾಡಿದರೆ ಮತ್ತೆ ಹಾಗೆ ಹೊರಟು ಬಿಡ್ತೀರಾ ಮನೆ ಕಾಲಿಡದೆ? ಎಲ್ಲ ಗೊತ್ತದ ಬಿಡು, ಬೇಕಾದಷ್ಟಾಯಿತು, ಮಹಾತ್ಮ್ಯ ಆಯಿತು, ಎಲ್ಲ ಆಯಿತು, ಬದರಿ ಪ್ರಸಾದ ತೊಗೊಂಡು ಮಲ್ಕೊಂಡ್ರೆ ಸಾಕು ಅಂತ ಅಷ್ಟು ಸುಸ್ತಾಗಿ ಅವನು ಮತ್ತೆ ಹೊರಡ್ತಾನೆ. ಪುಷ್ಪಿಣ್ಯವು ಜಂಘೇ ಭವತಃ ಭೂಷ್ಣುರಾತ್ಮ ಫಲಗ್ರಹಿಹಿ. ಯಾವ ವ್ಯಕ್ತಿ ನಿರಂತರ ಸಂಚಾರ ಮಾಡ್ತಾನೆ ಅವನಲ್ಲಿ ದೈಹಿಕವಾದ ಬಲವೂ ಇರುತ್ತದೆ, ಅವನ ಪಾಪಗಳೆಲ್ಲ ಪರಿಹಾರವಾಗ್ತದೆ. ಮತ್ತೆ ಹೋಗು ಅಂತ ಕಳಿಸಿದ. ಮೂರನೇ ಸಲ ಮತ್ತೆ ಬಂದ, ಹಾಗೆ ಮತ್ತೆ ಕಳಿಸ್ತಾನೆ. ಆಸ್ತೆ ಭಗ ಆಸೀನಸ್ಯ ಊರ್ಧ್ವಸ್ತಿಷ್ಠತಿ ತಿಷ್ಠತಃ ಶೇತೇ ನಿಪದ್ಯಮಾನಸ್ಯ ಚರತಿ ಚರತೋ ಭಗ ಚರೈವೇತಿ ಚರೈವೇತಿ. ಭಾಗ್ಯ ಮನುಷ್ಯನದು, ನೀನು ಕೂತ್ರೆ ಭಾಗ್ಯ ಕೂಡುತ್ತೆ, ನೀನು ನಿಂತರೆ ಭಾಗ್ಯ ನಿಲ್ತದೆ, ನೀನು ಮಲಗಿದರೆ ಭಾಗ್ಯವೂ ಮಲಗುತ್ತದೆ, ನೀನು ನಡೆದರೆ ಭಾಗ್ಯವೂ ನಡೆಯುತ್ತೆ. ಭಾಗ್ಯ ಮಲಗಬೇಕೋ ಕೂಡಬೇಕೋ ನಡೀಬೇಕೋ ಹೇಳು. ಭಾಗ್ಯ ಕೂಡೋದು ಅಂದ್ರೇನು? ಇದ್ದಷ್ಟೇ ಭಾಗ್ಯ, ಮುಂದೆ ಭಾಗ್ಯ ಇಲ್ಲ ಅಂತ ಅರ್ಥ. ಭಾಗ್ಯ ನಡೆಯೋದು ಅಂದರೆ ದಿನ ದಿನಕ್ಕೆ ಹೊಸ ಹೊಸ ಭಾಗ್ಯಗಳು ಬರೋದು. ನಡಿ ಹಾಗಾದರೆ ಸಂಚಾರ ಮಾಡುವಂದ. ಮತ್ತೆ ಬಂದ, ಒಂದು ವರ್ಷ ಆಯಿತು. ಕಲಿಶ್ಯಯಾನೋ ಭವತಿ ಸಂಜಿಹಾನಸ್ತು ದ್ವಾಪರಃ. ಮಲಗಿದರೆ, ಕಲಿಯುಗದ ಜನ ಮಲಗುತ್ತಾರೆ, ಯಾವ ಧರ್ಮ ಕಾರ್ಯಗಳನ್ನೂ ಮಾಡೋದಿಲ್ಲ, ಅದು ಕಲಿಯುಗದ ಜನರ ರಕ್ಷಣ. ಸಂಜಿಹಾನಸ್ತು ದ್ವಾಪರಃ, ಹೇಳೋ ಬೇಡೋ ಹೇಳೋ ಬೇಡೋ ಅಂತನ್ನೋ ತರಹ ದ್ವಾಪರ ಯುಗದ ಜನರ ಸಂಶಯ. ಹಾಗೆ ಧರ್ಮ ಮಾಡಬೇಕೋ ಬೇಡವೋ, ಪುಣ್ಯ ಕೆಲಸ ಮಾಡಬೇಕೋ ಬೇಡವೋ, ಇದೆಲ್ಲ ದ್ವಾಪರ ಯುಗದ ಜನರ ಪ್ರವೃತ್ತಿ. ತ್ರೇತಾಯುಗದ ಜನ ಹೇಳ್ತಾರೆ, ಆದರೆ ಕೃತಯುಗದ ಜನ ಅವರು ಮಾತ್ರ ನಿರಂತರವಾಗಿ ಧರ್ಮವನ್ನು ಆಚರಣೆ ಮಾಡುವವರು. ಕೃತಂ ನಿಪದ್ಯತೆ ಚರಣ್. ಆದ್ದರಿಂದ ನೀನು ಕೃತಯುಗದಂತಹ ಧರ್ಮವನ್ನು ಅನುಸರಣೆ ಮಾಡಬೇಕಲ್ಲ, ಸಂಚಾರ ಮಾಡು. ಮತ್ತೆ ಬರ್ತಾನೆ, ಮತ್ತೆ ಕಳಿಸ್ತಾನೆ. ಚರಣ್ ವೈ ಮಧುವಿಂದತಿ ಚರಣ್ ಸ್ವಾದು ಮುದಂಬರಂ ಸೂರ್ಯಸ್ಯ ಪಶ್ಯ ಶ್ರೇಮಾಣಂ. ಸೂರ್ಯ ನಿರಂತರವಾಗಿ ಸಂಚಾರ ಮಾಡ್ತಾನೆ ನೋಡು ಅನ್ನೋದಕ್ಕೆ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾನೆ. ಇಡೀ ಜಗತ್ತಿಗೆ ಬೆಳಕು ನೀಡುತ್ತಾನೆ, ನೀನು ನಿರಂತರ ಸಂಚಾರ ಮಾಡುವಂತ. ಸಂಚಾರ ಮಾಡುವುದರ ಬಗ್ಗೆ ಅವನ ತಲೆಯಲ್ಲಿ ತುಂಬಿ ತುಂಬಿ 6 ವರ್ಷ ಅವನು ಮನೆಗೆ ಬರದೇ ಇರೋ ಹಾಗೆ ವ್ಯವಸ್ಥೆ ಮಾಡಿಬಿಟ್ಟ ಇಂದ್ರ. ದೇವತೆಗಳ ಸಂಕಲ್ಪ, ಇವನೂ ಸುಖವಾಗಿರಬೇಕು, ಮುಂದೆ ಇವನು ಇನ್ನೊಬ್ಬರನ್ನು ತನ್ನ ಸ್ಥಾನದಲ್ಲಿ ಪಶುವನ್ನಾಗಿ ಕೊಡುವುದಕ್ಕೆ ವ್ಯವಸ್ಥೆ ಮಾಡ್ತಾನೆ ಶುನಶೇಪನನ್ನು. ಅವನಿಗೂ ಒಂದು ವಯಸ್ಸು ಬರಬೇಕಲ್ಲ, ಇಷ್ಟು ಬೇಗ ಆದರೆ ಸರಿ ಹೋಗೋದಿಲ್ಲ ಅಂತ ಅಲ್ಲಿ ಅವನು ವೇದಾಧ್ಯಯನಾದಿಗಳನ್ನು ಮಾಡಿ ದೇವತೆಗಳ ಸ್ತುತಿಯನ್ನು ಮಾಡಿಕೊಳ್ಳೋದಕ್ಕೆ ಅವನಿಗೊಂದು ಅರ್ಹತೆ ಬರೋವರೆಗೆ ಅವಕಾಶ ಸಿಗಲಿ ಅಂತ 1.5 ವರ್ಷ ತಳ್ಳಿದ. ಇವನೂ ಚೆನ್ನಾಗಿ ತೀರ್ಥಯಾತ್ರೆಯನ್ನು ಮಾಡಿ ಮಹಾಪುಣ್ಯ ಸಂಪಾದನೆ ಮಾಡಿ ಮುಂದೆ ರಾಜ್ಯವನ್ನು ಆಳುವುದಕ್ಕೆ ಗಟ್ಟಿಯಾದ. ಇವನ ಪರವಾಗಿ ಪ್ರತ್ಯಾಮ್ನಾಯ ಇನ್ನೊಂದು ಪಶುವನ್ನು ಕೊಡುವುದಕ್ಕೆ ಅಲ್ಲಿ ವ್ಯವಸ್ಥೆ ಆಗಬೇಕಾಗಿತ್ತು, ಅದೂ ತಯಾರಾಗಿದೆ. ಇವನು ಬರ್ತಾ ಬರ್ತಾ, ಆಮೇಲೇನು ಬರಲಿಲ್ಲ ನೋಡಿ ಇಂದ್ರ, ಸುಮ್ಮನೆ ಬಿಟ್ಬಿಟ್ಟ ಅವನನ್ನು. ಮಧ್ಯದಲ್ಲಿ ಆಜೀಗರ್ತ ಋಷಿಗಳು ಅವರಿಗೆ ಹೋಗಿ ಕೇಳಿದ, ಹೀಗೆ ನನ್ನನ್ನು ಪಶು ಕೊಡ್ತಾರಂತೆ, ನನ್ನ ಪರವಾಗಿ ಇನ್ನೊಬ್ಬರನ್ನು ಕೊಡ್ಬೋದ? ನಾನು ಒಬ್ಬನೇ ಮಗ, ನಾನು ಸತ್ರೆ ಯಾರು ಇಲ್ವೇ ಇಲ್ಲ ನಮ್ಮ ಅಪ್ಪನಿಗೆ. ನಿಮಗೆ 3 ಜನ ಮಕ್ಕಳಿದ್ದಾರಲ್ಲ, ಯಾರನ್ನಾದರೂ ಒಬ್ಬರನ್ನು ಕೊಡ್ತಿರಲ್ಲ? ಹಿರೇ ಮಗ ನನಗೆ ಬೇಕು ಅಂದ, ಚಿಕ್ಕ ಮಗ ನನಗೆ ಬೇಕು. ಶುನಃಪುಚ್ಛ ಶುನಶೇಪ ಶುನೋಲಾಂಗೂಲ ಅಂತ. ಶುನಃಪುಚ್ಛ ನನಗೆ ಬೇಕು ಅಂತ ಅಪ್ಪ, ಶುನೋಲಾಂಗೂಲ ನನಗೆ ಬೇಕು ಅಂತ ತಾಯಿ. ಮಧ್ಯದೊಳಗಿದ್ದ ನೋಡಿ ಶುನಶೇಪ, ಈಚೆ ನೋಡಿದೆ ಈಚೆ ನೋಡಿದೆ, ತಾಯಿಯೂ ಕರೀಲಿಲ್ಲ ಅಪ್ಪನೂ ಕರೀಲಿಲ್ಲ, ನಡಿ ನಾನು ಬರ್ತೇನೆ ನಿನ್ನ ಜೊತೆಗೆ ಅಂತ. ಅದಕ್ಕೆ ಪಾಪ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂದರೆ ಶುನಶೇಪ ಅಂತಿರ್ತಾರೆ. ಆ ಶುನಶೇಪ ಬಂದಿದ್ದಾನೆ, ಆದರೆ ಬರುವಾಗ ಅವನಿಗೆ ವಿಶ್ವಾಮಿತ್ರರು ಉಪದೇಶ ಮಾಡಿದ್ದಾರೆ, ನೀನೇನು ಚಿಂತೆ ಮಾಡಬೇಡ, ಇದೆಲ್ಲ ದೇವತೆಗಳ ಕೆಲಸ. ಇದೀಗ ಕೇಳಿದ್ರಲ್ಲ ತಿರುಪತಿಯ ತಿಮ್ಮಪ್ಪನ ಕಥೆ, ಹಾಗೇನೆ ದೇವರ ಕೆಲಸ. ದೇವರಿಗೆ ಅಷ್ಟು ಕಾರುಣ್ಯ ಇರೋದಿಲ್ವಾ? ನೀನು ಯಾಕೆ ಚಿಂತೆ ಮಾಡ್ತೀಯ? ನೀನು ಸ್ತೋತ್ರ ಮಾಡು, ದೇವರು ನಿನಗೆ ರಕ್ಷಣೆ ಮಾಡ್ತಾನೆ. ಅವನು ಬಂದಿದ್ದಾನೆ, ಯಜ್ಞದಲ್ಲಿ ಅವನನ್ನು ಪಶುಸ್ಥಾನದಲ್ಲಿ ಕಟ್ಟಿದ್ದಾರೆ, ಆ ಯೂಪದಲ್ಲಿ ಕಟ್ಟಿದ್ದಾರೆ. ಇನ್ನೇನು ಅವನಿಗೆ ಸಂಜ್ಞಾಪನ ಮಾಡಬೇಕು. ಆ ಸಂದರ್ಭದಲ್ಲಿ ಇವನು ಸ್ತೋತ್ರ ಮಾಡಿದ್ದಾನೆ. ಪ್ರಜಾಪತಿ, ಅಗ್ನಿ, ಸವಿತಾ, ವರುಣ,
ಅಗ್ನಿ ಮತ್ತೊಮ್ಮೆ, ವಿಶ್ವೇ ದೇವತೆಗಳು, ಇಂದ್ರ, ಅಶ್ವಿನಿ ದೇವತೆಗಳು, ಉಷಾದೇವಿ, ಇಷ್ಟು ಜನರನ್ನು ವೇದಮಂತ್ರದಿಂದ ಸ್ತೋತ್ರ ಮಾಡಿದ್ದಾನೆ. ಅವರೆಲ್ಲರಲ್ಲಿ ಅಂತರ್ಯಾಮಿಯಾದ ತತ್ತನ್ನಾಮಕನಾದಂತಹ ಭಗವಂತನನ್ನು ಸ್ತುತಿ ಮಾಡಿದರೆ ಆ ದೇವತೆಗಳು, ವರುಣದೇವರು ಪ್ರಸನ್ನನಾಗಿ ಇವನನ್ನು ಸರ್ವಥಾ ಬಲಿ ತೆಗೆದುಕೊಳ್ಳಲಿಲ್ಲ, ಇವನಿಗೆ ಅನುಗ್ರಹವನ್ನೇ ಮಾಡಿದ್ದಾನೆ. ದೀರ್ಘವಾದ ಆಯುರಾರೋಗ್ಯಗಳನ್ನು ಕರುಣಿಸಿ ಅಂತೂ ಬಲಿ ಕೊಡ್ತೇನೆ ಅಂತ ನೀನು ಅಂದಿದ್ದೆಲ್ಲ, ಕೊಡೋದಕ್ಕೆ ಮುಂದಾದೆಯಲ್ಲ, ಸಾಕು ಅಂತ ಅವನ ಉದರ ರೋಗವನ್ನು ಪರಿಹಾರ ಮಾಡಿದ್ದಾನೆ. ಅವನ ಉದರ ರೋಗವೂ ಪರಿಹಾರ ಆಯಿತು. ರೋಹಿತ ನಿಜವಾದ ಮಗ ಬದುಕಿದ, ಶುನಶೇಪನೂ ಬದುಕಿದ. ನಾವು ನಮ್ಮ ಮಾತು ಉಳಿಸಿಕೊಳ್ಳಬೇಕಷ್ಟೇ. ದೇವರು ಕ್ರೂರ ಅಲ್ಲ, ನಿರ್ಘೃಣ, ಕಾರುಣ್ಯ ಇಲ್ಲದವನಲ್ಲ. ಈ ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾದಂತಹ ಭಗವಂತ ಶುನಶೇಪನನ್ನು ರಕ್ಷಣೆ ಮಾಡಿದ್ದಾನೆ. ಈ ರೀತಿ ಹರಿಶ್ಚಂದ್ರನನ್ನೂ ರಕ್ಷಣೆ ಮಾಡಿದ, ರೋಹಿತನನ್ನೂ ರಕ್ಷಣೆ ಮಾಡಿದ ಅಂತ ಕಥೆಯನ್ನು ಮುಂದೆ ಹರಿಶ್ಚಂದ್ರ, ಅವನ ಮೊದಲ ಕಥೆ ಹೀಗಿದೆ, ಅಸತ್ಯ ಹರಿಶ್ಚಂದ್ರ ಅನ್ನೋ ತರಹ ಇದೆ, ಮಾತು ಉಳಿಸಿಕೊಳ್ಳಿಲ್ಲ ಅಂತ. ಆದರೆ ಈ ಒಂದು ಪಾಠ ಕಲಿತ ಹರಿಶ್ಚಂದ್ರ ಮುಂದೆ ಸತ್ಯ ಹರಿಶ್ಚಂದ್ರನಾದ. ಎಂತಹ ಘೋರವಾದ ಪ್ರಸಂಗದಲ್ಲಿಯೂ ಸತ್ಯವನ್ನು ಬಿಡದಂತೆ ಸತ್ಯ ಹರಿಶ್ಚಂದ್ರ ಅಂತೆ ಜಗತ್ತಿನಲ್ಲಿ ಪ್ರಸಿದ್ಧನಾದ. ಇದೇ ವಂಶದಲ್ಲಿ ಮುಂದೆ ಬಾಹುಕ ಅಂತ ರಾಜ, ಶತ್ರುಗಳು ಅವನನ್ನು ಸಂಹಾರ ಮಾಡುತ್ತಾರೆ. ಹೆಂಡತಿ ತಾನೂ ಸಹಗಮನ ಹೋಗಬೇಕು ಅಂತ ಹೊರಟು ನಿಲ್ತಾಳೆ. ಆದರೆ ಗಂಡನಾದ ಬಾಹುಕ ತನ್ನಲ್ಲಿ ಗರ್ಭಾಧಾನ ಮಾಡಿದ್ದಾನೆ ಎನ್ನುವುದು ಅವಳಿಗೆ ಗೊತ್ತಿಲ್ಲ, ಗರ್ಭ ಬೆಳೀತಾ ಇದೆ ಎನ್ನುವುದು ಗೊತ್ತಿರಲಿಲ್ಲ. ಔರ್ವ ಎಂಬ ಓರ್ವ ಋಷಿ ಬಂದು, ನಿನ್ನಲ್ಲಿ ಗರ್ಭ ಇದೆ, ನೀನು ಸಹಗಮನ ಹೋಗುವುದಕ್ಕೆ ನಿನಗೆ ಅಧಿಕಾರ ಇಲ್ಲ, ಗರ್ಭಿಣಿ ಸ್ತ್ರೀಯರು ಸಹಗಮನ ಹೋಗಬಾರದು ಅಂತ ಹೇಳಿದ್ದಾರೆ. ಸರಿ ಅಂತ ಕಾಯ್ದಿದ್ದಾಳೆ ಗರ್ಭ ವಿಮೋಚನೆಯಾಗುವವರೆಗೆ, ಅರ್ಥಾತ್ ಪುತ್ರೋತ್ಪತ್ತಿಯಾಗುವವರೆಗೆ. ಆದರೆ ಸವತಿಯರಿಗೆ ಯಾರಿಗೂ ಗರ್ಭಧಾರಣೆಯಾಗಿರಲಿಲ್ಲ. ಚಿತ್ರಕೇತು ರಾಜನ ಕಥೆ ಹೇಗಾಯಿತೋ ಹಾಗೆ ಇಲ್ಲಿಯೂ ಕೂಡ ಸವತಿ ಮಾತ್ಸರ್ಯ, ಉಳಿದವರು ವಿಷಪ್ರಾಶನ ಮಾಡಿಸಿದ್ದಾರೆ. ಆದರೆ ಭಗವಂತನ ಸಂಕಲ್ಪ, ವಿಷಮಪ್ಯಮೃತಂ ಕ್ವಚಿತ್ ಭವೇತ್, ಅಮೃತಂ ವಾ ವಿಷಮೀಶ್ವರೇಚ್ಛಯ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ, ಯದನುಗ್ರಹತಸ್ಸಂತಿ ನಸಂತಿ ಯದುಪೇಕ್ಷಯ. ಏನು ಕೆಲಸ ವಿಷದ್ದು? ಕುಡಿದವರು ಸಾಯಬೇಕು ಅಂತ. ಅಮೃತದ್ದೇನು ಕೆಲಸ? ಕುಡಿದವರು ಬದುಕಬೇಕು, ಅಮರರಾಗಬೇಕು ಅಂತ. ಅಮೃತ ಕುಡಿದರೂ ರಾಹು ಸತ್ತ, ವಿಷ ಕುಡಿದರೂ ಪ್ರಹ್ಲಾದ ಬದುಕಿದ. ಆ ವಿಷ ಅಮೃತಗಳಲ್ಲಿಯ ಸ್ವಭಾವವನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ದೇವರ ಕೈಯಲ್ಲಿದೆ, ರಿಮೋಟ್ ಕಂಟ್ರೋಲ್. ತಾನು ಕುಳಿತಲ್ಲಿಯೇ ವ್ಯವಸ್ಥೆ ಮಾಡ್ತಾನೆ. ತಿಳಿದಿರ್ತಾರೆ ವಿಷ ಕುಡಿದುಬಿಟ್ರೆ ಸತ್ತೋಗ್ತಾರೆ ಅಂತ, ಏನಾಗೋದಿಲ್ಲ, ವಿಷ ಹಾಕಿದರೂ ಇವನು ಬದುಕಿದ. ಆದರೆ ವಿಷ ಹಾಕಿದರೂ ಅಂತ ಆ ಸವತಿಯರ ದುಷ್ಟ ಸ್ವಭಾವ ಜಗತ್ತಿಗೆ ಗೊತ್ತಾಗಲಿ ಅಂತ ವಿಷದ ಬಣ್ಣ ಮಾತ್ರ ಇದೆ, ಮೈಯೆಲ್ಲ ನೀಲಿಯಾಗಿ ವಿಷ ಸಹಿತವಾಗಿ ಹುಟ್ಟಿದ್ದಾನೆ. ಸಗರ ಅಂತ ಅವನಿಗೆ ಹೆಸರು ಬಂತು. ಗರ ಅಂದರೆ ವಿಷ, ಸಗರ ವಿಷಸಹಿತವಾಗಿ ಹುಟ್ಟಿದ, ಸಗರ ಅಂತಾಯಿತು. ಅವನು ದೊಡ್ಡವನಾದ, ಇಬ್ಬರು ಹೆಂಡಂದಿರು, ಸುಮತಿ ಕೇಶಿನಿ ಅಂತ. ಕೇಶಿನಿಯಲ್ಲಿ ಒಬ್ಬ ಮಗ ಅಸಮಂಜಸ ಅಂತ ಅವನಿಗೆ ಹೆಸರು. ಎಷ್ಟು ಚೆನ್ನಾಗಿದೆ ನೋಡಿ, ಹೆಸರೇ ಅಸಮಂಜಸ, ಅತ್ಯಂತ ಅವ್ಯವಸ್ಥಿತ ಮಹಾನುಭಾವ ಅಂತ. ಇನ್ನೊಬ್ಬಳು ಸುಮತಿ ಅಂತ, ಅವಳಲ್ಲಿ 60,000 ಜನ ಮಕ್ಕಳು, 60,000 ಮೇಲೆ ಬಂದು ಇಷ್ಟು ಮಕ್ಕಳಾಗಿದ್ದಾರೆ. ಯಜ್ಞ ಮಾಡಿದ, ಅಶ್ವಮೇಧ ಯಾಗವನ್ನು, ಕುದುರೆಯನ್ನು ಎಲ್ಲ ಕಡೆಗೆ ಕಳಿಸಿದ್ದಾನೆ, ಎಲ್ಲ ಕಡೆಗೂ ಗೆದ್ದು ತೆಗೆದುಕೊಂಡು ಬರಬೇಕು ಅಂತ. ಹೋಗ್ತಾ ಕುದುರೆ ಎಲ್ಲಿಯೋ ಕಳೆದು ಹೋಗಿದೆ, ಸಿಕ್ಕಿಲ್ಲ. 60,000 ಜನ ಮಕ್ಕಳಿದ್ದೀರಲ್ಲ, ಬೇರೆ ಕೆಲಸ ಏನು ನಿಮಗೆ, ಹೋಗಿ ಹುಡುಕಿಕೊಂಡು ಬನ್ನಿ ಕುದುರೆಯನ್ನು ಅಂತ ಕಳಿಸಿದ್ದಾನೆ. ಒಬ್ಬೊಬ್ಬರು ಒಂದೊಂದು ದಿಕ್ಕುಗಳಿಗೆ ಹೋಗಿ ಹುಡುಕಿದ್ದಾರೆ. ಪರ್ವತಗಳು, ಗುಹೆಗಳು ಎಲ್ಲ ಮುಗೀತು. ಕೊನೆಗೆ ಭೂಮಿಯನ್ನು ಖನನ ಮಾಡಿ ಕೆಳಗಿನ ಲೋಕಗಳಲ್ಲಿಯೂ ಹುಡುಕೋಣ ಅಂತ ಹುಡುಕುವುದಕ್ಕೆ ಹೋಗ್ತಾರೆ. ಅಲ್ಲಿ ಕುದುರೆ ಕಾಣಿಸಿದೆ. ಕಪಿಲನಾಮಕ ಪರಮಾತ್ಮ ಧ್ಯಾನ ಮಾಡ್ತಾ ಕುಳಿತಿದ್ದಾನೆ. ಸ್ವಾತ್ಮಧ್ಯಾನ, ಅವನೇನು ಧ್ಯಾನ ಮಾಡಬೇಕು, ತನ್ನನ್ನೇ ತಾನು ಧ್ಯಾನ ಮಾಡ್ತಾನೆ ಭಗವಂತ. ಅಂತಹ ಕಪಿಲನಾಮಕ ಪರಮಾತ್ಮ ಕೆಳಗೆ ಇದ್ದಾನೆ, ಆ ಭಗವಂತನ ಸನ್ನಿಧಾನದಲ್ಲಿ ಈ ಕುದುರೆ ನಿಂತಿದೆ. ಇಂದ್ರದೇವರು ಒಯ್ದು ಅಲ್ಲಿ ಬಿಟ್ಟುಬಿಟ್ಟಿದ್ರು ಕುದುರೆಯನ್ನು. ಇವರು ಹೋಗಿ, ನೀನೇ ಕಳ್ಳ, ನಮ್ಮ ಕುದುರೆಯನ್ನು ಕದ್ದದ್ದು ಅಂತ ಪರಮಾತ್ಮನನ್ನು ಬೈದಿದ್ದಾರೆ. ದೇವರನ್ನು ನನಗೇನು ಸಂಬಂಧ ಅಂದರು. ಯಾರೋ ತಂದು ಕುದುರೆ ನಿಲ್ಲಿಸಿದ್ದಾರೆ, ನನ್ನನ್ನು ಹಿಂದೆ ಮುಂದೆ ನೋಡದಂತೆ ನೀವು ನಿಂದೆ ಮಾಡ್ತಾ ಇದ್ದೀರಿ ಅಂತ
ಆದರೆ ಭಗವಂತ ಗಂಭೀರವಾಗಿದ್ದಾನೆ, ಏನು ಮಾತಾಡಿಲ್ಲ. ಮಹದ್ವ್ಯತಿಕ್ರಮ ಹತಾಹ ಭಸ್ಮಸಾದ ಭವನ್ ಕ್ಷಣಾತ್. ದೇವರನ್ನು ದ್ರೋಹ ಮಾಡಿದ್ದರ ಪ್ರಭಾವ, ದೇವರನ್ನು ನಿಂದೆ ಮಾಡಿದ್ದರ ಪ್ರಭಾವದಿಂದ ಸುಟ್ಟು ಬೂದಿಯಾಗಿದ್ದಾನೆ. ಬಿದ್ದರೂ ಅಲ್ಲ, ತಲೆಶೂಲೆಯಾಯಿತು, ಹೊಟ್ಟೆ ಶೂಲೆಯಾಯಿತು, ಹೊರಳಾಡಿದರೂ ಅಲ್ಲ. ಚವನ ಋಷಿಗಳಿಗೆ ದ್ರೋಹ ಮಾಡಿದ ಪ್ರಜೆಗಳೆಲ್ಲ, ಅರ್ಥಾತ್ ಸುಕನ್ಯೆ ದ್ರೋಹ ಮಾಡಿದ್ದಕ್ಕೆ ಪ್ರಜೆಗಳೆಲ್ಲ ಉದರಶೂಲದಿಂದ ಒದ್ದಾಡಿದರು. ವರುಣನ ದ್ರೋಹ ಮಾಡಿದಂತಹ ಇವ ಜಲೋದರದಿಂದ ಒದ್ದಾಡಿದ ಹರಿಶ್ಚಂದ್ರ, ಸಾಕ್ಷಾತ್ ಭಗವಂತನ ದ್ರೋಹವನ್ನು ಮಾಡಿದ 60,000 ಜನ ಭಸ್ಮ ಆಗಿ ಹೋಗಿದ್ದಾರೆ. ಏನೇನು ಉಳಿದಿಲ್ಲ, ಅಲ್ಲಿ ಮುಗಿದು ಹೋಯಿತು. ಸುದ್ದಿ ಹೇಳಲಿಕ್ಕೂ ಯಾರಿಲ್ಲ, ಆ ಪರಿಸ್ಥಿತಿಯಾಗಿ ಹೋಯಿತು. ಭಾರೀ ಸಿಟ್ಟು ಕಪಿಲನಾಮಕ ಪರಮಾತ್ಮನಿಗೆ. ಸಿಟ್ಟಿನಿಂದ ಕಿಡಿಯನ್ನು ಹಾರಿಸಿ ತನ್ನ ಕಣ್ಣಿನಿಂದ ಸುಟ್ಟು ಹಾಕಿದ ಅಂತ ಕೆಲವರು ಹೇಳ್ತಾರೆ, ಅದು ಸರಿಯಲ್ಲ ಅಂತಾರೆ ಶ್ರೀಮದ್ ಭಾಗವತಕಾರರು ವೇದವ್ಯಾಸದೇವರು. ನ ಸಾಧುವಾದ ಮುನಿ ಕೋಪ ಭರ್ಜಿತಾಹ, ಮುನಿಯ ಕೋಪದಿಂದ ಅವರೆಲ್ಲ ಸುಟ್ಟರು ಅಂತ ಹೇಳೋದು ಇದು ಸರಿಯಾದದ್ದಲ್ಲ. ಯಾಕೆ? ಪರಮಾತ್ಮ ಅತ್ಯಂತ ಶಾಂತಮೂರ್ತಿಯಾದವನು ಕಪಿಲನಾಮಕ ಭಗವಂತ, ಅವನಲ್ಲಿ ಕೋಪ ಎಲ್ಲಿಂದ? ಕಥಂ ತಮೋ ರೋಷಮಯಂ ವಿಭವ್ಯತೆ ಜಗತ್ ಪವಿತ್ರಾತ್ಮನಿ ಖೇ ರಜೋ ಭುವಃ. ಭೂಮಿಗೆ ಹೊಲಸು, ಆಕಾಶಕ್ಕೆ ಎಲ್ಲಿಂದ ಹೊಲಸು? ಮಾನವರಿಗಿದೆ ನಾನಾ ತರಹದ ಕಾಮ ಕ್ರೋಧ ಮೊದಲಾದ ದೋಷಗಳು, ನಿರ್ದೋಷನಾದ ಭಗವಂತನಲ್ಲಿ ಈ ಕ್ರೋಧ ಎಲ್ಲಿಂದ? ಸರ್ವಥಾ ಅವನಲ್ಲಿ ಕ್ರೋಧ ಇಲ್ಲ. ಕೆಲವು ಕಡೆಗೆ ಭಗವಂತನಿಗೆ ಕ್ರೋಧ ಇದೆ ಎನ್ನುವಂತೆ ಮಾತುಗಳು ಬರುತ್ತೆ, ಅದಕ್ಕೆ ಯಾದವಾರ್ಯರು ಸ್ಪಷ್ಟೀಕರಣ ನೀಡುತ್ತಾರೆ. ಕ್ರೋಧ ಎರಡು ತರಹದ್ದು, ಇವನಿಗೆ ನಾನು ಶಾಸನ ಮಾಡಬೇಕು ಅಂತನ್ನುವ ಒಂದು ಮಾನಸಿಕ ನಿರ್ಧಾರ, ಆ ತರಹದ ಕ್ರೋಧ ದೇವರಿಗಿದೆ. ನಮಗೆಲ್ಲ ಕ್ರೋಧ ಅಂದರೆ ಒಂದು ಹೊಟ್ಟೆಯಲ್ಲಿ ಸಂತಾಪ ಆಗುತ್ತೆ, ತಲೆಯಲ್ಲಿ ಹೊಟ್ಟೆಯಲ್ಲಿ ಕುದಿಯುತ್ತೆ ರಕ್ತ, ಆ ತರಹದ ಕ್ರೋಧ ದೇವರಿಗೆ ಇಲ್ಲ. ಅವರಿಗೆ ಏನು ಯೋಗ್ಯ ಶಾಸನ ಮಾಡಬೇಕೋ ಅದನ್ನು ಮಾಡಬೇಕು ಅನ್ನುವ ಸಂಕಲ್ಪ ಮಾತ್ರ, ಅಂತಹ ಸಂಕಲ್ಪ ಭಗವಂತನಿಗಿದೆ ಅಷ್ಟೇ ಹೊರತು ಸಂತಾಪವೆಂಬ ಕ್ರೋಧ ದೇವರಿಗಿದೆ ಅಂತ ತಿಳಿಯಬಾರದು. ತಾವು ಮಾಡಿದ ತಪ್ಪಿಗೆ ಅವರು ಹತರಾಗಿ ಹೋಗಿದ್ದಾರೆ. ಹೇಗೋ ಸುದ್ದಿ ಗೊತ್ತಾಯಿತು ಸಗರ, ಹಾಗಾದರೆ ಮುಂದೇನು ಮಾಡಬೇಕು? ಅವನ ತನ್ನ ಇನ್ನೊಬ್ಬ ಮಗ ಅಸಮಂಜಸ, ಅವನ ಮಗ ಅಂಶುಮಾನ್ ಅವನಿಗೆ ಹೇಳಿ ಕಳಿಸಿದ, ನೀನು ಹೋಗಪ್ಪ ಆ ಕುದುರೆಯನ್ನು ತೆಗೆದುಕೊಂಡು ಬಾ ಅಂತ. ಅವನು ಹೋದ, ಕಪಿಲನಾಮಕ ಪರಮಾತ್ಮನ ಸ್ತೋತ್ರ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಏನು ಬೇಕು? ಕುದುರೆ ಬೇಕು, ತೊಗೊಂಡು ಹೋಗು, ನಿನಗೆ ಯಾರು ಬೇಡ ಅಂದರೆ. ಎಷ್ಟು ಸಿಂಪಲ್ ನೋಡಿ, ಇಷ್ಟು ಕೆಲಸ ಮಾಡಬಾರ್ದು ಅವರು. ತೊಗೊಂಡು ಹೋಗು, ಕುದುರೆ ಅಲ್ಲೇ ಇದೆ, ಯಾರು ಬೇಡ ಅಂದರು. ಏನೇನೋ ಮಾತಾಡಿದರು, ತಾವೇ ಸುಟ್ಟು ಹೋದರು, ನಾನೇನು ಮಾಡಿಲ್ಲ ಅವರಿಗೆ ಎಂದ ದೇವರು. ಅರ್ಥಾತ್ ಎಲ್ಲವೂ ಅವರೇ ಮಾಡೋದು, ಅವರು ಮಾಡಿದ ಪಾಪಕ್ಕೆ ಅವರು ಸುಟ್ಟಿದ್ದಾರೆ, ನೀನು ಭಕ್ತಿಯಿಂದ ಬಂದಿದ್ದೆ ತೆಗೆದುಕೊಂಡು ಹೋಗು ಅಂತ. ಸಂದೇಶ ತಿಳಿದುಕೊಳ್ಳಿ, ಕುದುರೆ ಅಂದರೆ ಬೇರೆ ಏನಲ್ಲ, ಇಂದ್ರಿಯಗಳು. ಇಂದ್ರಿಯಾಣಿ ಹಯಾನಾಹುಹು ವಿಷಯಾಂಸ್ತೇಶು ಗೋಚರಾನ್. ನಮ್ಮ ನಿಮ್ಮೆಲ್ಲರ ಇಂದ್ರಿಯಗಳು ಯಾರು ಕೊಟ್ಟದ್ದು? ದೇವರು ಕೊಟ್ಟದ್ದು. ಆ ಇಂದ್ರಿಯಗಳ ಉಪಯೋಗ ಯಾರಿಗಾಗಿ ಆಗಬೇಕು? ದೇವರಿಗಾಗಿ ಆಗಬೇಕು. ನಮ್ಮ ಇಂದ್ರಿಯಗಳಿಂದ ಅರ್ಥಾತ್ ಅಥವಾ ನಮ್ಮವರು ಬಂಧುಗಳು ಬಾಂಧವರು ಮಕ್ಕಳು ಇಷ್ಟರು ಮಿತ್ರರು ಅವರ ಇಂದ್ರಿಯಗಳು ದೇವರ ಸೇವೆಯನ್ನು ಮಾಡ್ತಾ ಇದ್ದರೆ, ಏ ದೇವರ ಸೇವೆ ಯಾಕೆ ಮಾಡ್ತೀರೋ ನೀವೆಲ್ಲ, ಇಷ್ಟು ಸಣ್ಣ ವಯಸ್ಸಿನೊಳಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು, ಪೂಜಾ ಗೀಜಾ ಜಪ ಬಳೋತ್ ಮಾಡಬಾರ್ದು, ಕಣ್ಣು ಮುಚ್ಕೊಂಡು ಸುಮ್ಮನೆ ಉಪ್ಪಿಟ್ಟು ತಿನ್ ತಿರುಗಾಡಬೇಕು, ಪಲಾವ್ ತಿನ್ರಿ, ಉಪ್ಪಿಟ್ಟು ತಿನ್ರಿ, ರಸಗುಲ್ಲ ಸಾಗು ಪುರೆ ಅದೆಲ್ಲ ಬಿಟ್ಟು ಏನಿದೆ ಜಪ ಪಾರಾಯಣ ಅಂತ ಹೀಗೆ ಬೈತಾರಲ್ಲ, ಅವರೂ ಒಂದೇ, ಈ ಸಗರನ 60,000 ಮಕ್ಕಳು ಒಂದೇ. ಕುದುರೆ ಇರೋದೇ ದೇವರ ಸೇವೆಗೆ, ಇಂದ್ರಿಯಗಳಿರೋದೇ ದೇವರ ಸೇವೆಗೆ. ದೇವರ ಹತ್ರ ಇಂದ್ರಿಯಗಳು ಹೋದರೆ ಸಂತೋಷ ಪಡಬೇಕಾ? ಇಲ್ಯಾಕೆ ಬಂತು ಅಂತ ದೇವರಿಗೆ ಬಯ್ಯೋದ? ಅಥವಾ ದೇವಸ್ಥಾನದಲ್ಲಿರುವ ಆಚಾರ್ಯರಿಗೋ ಪುರೋಹಿತರಿಗೋ ಗುರುಗಳಿಗೋ ಯಾಕೆ ನಮ್ಮ ಹುಡುಗನ ಹಾಳು ಮಾಡ್ತಾ ಇದ್ದೀರಿ, ಸ್ತೋತ್ರ ಮಂತ್ರ ಕಲಿಸಿ ಅಂತ? ಹಾಗೆಲ್ಲ ಮಾಡಬಾರದು. ದೇವರ ಹತ್ರ ನಮ್ಮ ಇಂದ್ರಿಯಗಳು ಹೋಗ್ತವೆ ಅಂತ ಸಂತೋಷ ಪಡಬೇಕು, ಆ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಭಗವಂತನಿಗೆ ಸ್ತೋತ್ರ ಮಾಡಿ, ಭಗವಂತ ಇಷ್ಟು ದಿನ ನಿನ್ನ ಸೇವೆಯನ್ನು ಈ ಇಂದ್ರಿಯಗಳಿಂದ ನೀನು ತೆಗೆದುಕೊಂಡದ್ದು ನಮ್ಮ ಪರಮಭಾಗ್ಯ, ಅದೇ ಇಂದ್ರಿಯಗಳಿಂದ ಇನ್ನುಳಿದ ನಾನಾ ತರಹದ ಸೇವೆಗಳನ್ನು ನಾವು ಮಾಡಬೇಕಾಗಿದೆ, ಆ ಶಕ್ತಿಯನ್ನು ಕೊಟ್ಟು ನಮ್ಮ ಇಂದ್ರಿಯಗಳಿಗೆ
ವಿಶೇಷವಾದ ಯಜ್ಞಯಾಗಾದಿಗಳನ್ನು ಮಾಡುವ ಪ್ರವೃತ್ತಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಅದು ಬಿಟ್ಟು ದೇವರ ಮೇಲೆ ಹೌಹಾರಿದರೆ ಸುಟ್ಟು ಸಾಯ್ತಾರಷ್ಟೇ. ಅಂಶುಮಾನ್ ಬುದ್ಧಿವಂತಿಕೆಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿದ, ದೇವರು ಅನುಗ್ರಹ ಮಾಡಿ ಕಳಿಸಿದ್ದಾನೆ, ಯಜ್ಞ ಸಮಾಪ್ತಿಯಾಯಿತು. ಆದರೆ ಈ 60,000 ಜನ ಅಪಮೃತ್ಯು ಹೊಂದಿದ್ದಾರಲ್ಲ, ದುರಂತ ಆಯಿತಲ್ಲ, ಅಪಘಾತ, ಆಕ್ಸಿಡೆಂಟ್, ಹಾಗಾದರೆ ಇವರ ಉದ್ಧಾರ ಆಗುವ ಬಗೆ ಹೇಗೆ? ಗಂಗೆಯಿಂದ ಉದ್ಧಾರ, ಬೇರೆ ಏನು ಗತಿ ಇಲ್ಲ. ಗಂಗೆಯಿಂದಲೇ ಇವರ ಉದ್ಧಾರ ಅಂತ ಕಪಿಲನಾಮಕ ಪರಮಾತ್ಮ ಹೇಳಿಬಿಟ್ಟ, ಅಷ್ಟೇ ಮುಗಿದೋಯ್ತು. ಏನು ಮಾಡಬೇಕು, ಏನು ಮಾಡಬೇಕು ಮಾಡಿ, ನನಗೇನು ಗೊತ್ತು. ದೇವರು ಇಚ್ಛೆ ಮಾಡಿದರೆ ಎಲ್ಲ ಆಗ್ಬೋದು, ಆದರೆ ಪ್ರಯತ್ನ ಮಾಡದೆ, ಕರ್ಮ ಮಾಡದೆ ದೇವರು ಫಲ ಕೊಡೋದಿಲ್ಲ. ಪ್ರಯತ್ನ ಮಾಡಿಯಿಂದ ಅಂಶುಮಾನ್ ಬಂದಿದ್ದಾನೆ, ಯಜ್ಞ ಎಲ್ಲ ಮುಗೀತು, ಆದರೆ ತನ್ನ ಕಕ್ಕಂದಿರ ಉದ್ಧಾರ ಆಗಬೇಕಲ್ಲ. ಅವರೇನೇನು ಕಕ್ಕಂದಿರು ಪಾಪ ಮಾಡಿದ್ದಾರೆ, ಆ ಪಾಪಗಳನ್ನೆಲ್ಲ ಕಕ್ಕಿ ತಮ್ಮ ಉದ್ಧಾರವನ್ನು ಹೊಂದಬೇಕಲ್ಲ ಅವರು, ಅದಕ್ಕೆ ಗತಿಯೇನು? ಹಾಗಾದರೆ ಗಂಗೆಯನ್ನು ಕುರಿತು ತಪಸ್ಸು ಮಾಡಿದ ಗಂಗಾದೇವಿ ಪ್ರತ್ಯಕ್ಷಳಾದಳು. ಏನು ಒಂದೇ ದಿವಸಕ್ಕೇನು ತಿಳ್ಕೋಬೇಡಿ, ನಿಮಗೆ ಟೈಮ್ ಇಲ್ಲ ಅಂತ ಬೇಗ ಹೇಳ್ತಾ ಇದ್ದೇನೆ. ಭಾಳ ದಿವಸ ತಪಶ್ಚರ್ಯ ಮಾಡಿದ್ದಾನೆ. ಆ ರೀತಿಯ ಘೋರವಾದ ತಪಶ್ಚರ್ಯವನ್ನು ಮಾಡಿ ಗಂಗೆಯನ್ನು, ಗಂಗೆ ಅವನಿಗೆ ಪ್ರತ್ಯಕ್ಷವಾಗಲಿಲ್ಲ. ಅಂಶುಮಾನ್ ಆಮೇಲೆ ಈ ಕಡೆಗೆ ಅಸಮಂಜಸನ ಕಥೆ ಒಂದು ಮಧ್ಯದಲ್ಲಿ ತಿಳಿಯಿರಿ. ಆ ಅಸಮಂಜಸ ಇನ್ನೊಬ್ಬ ಹೆಂಡತಿಯ ಮಗ, ಕೇಶಿನಿಯ ಮಗ. ಅವನ ಕೆಲಸ ಏನು ಅಂದರೆ, ಅವನು ಪರಮ ವಿರಕ್ತ ಶಿಖಾಮಣಿ. ಹುಟ್ಟಿ ಯಾರಾದರೂ ಜೊತೆಗೆ ಆಟ ಆಡ್ಲಿಕ್ಕೆ ಬಂದರು ಅಂದರೆ ಅವ್ರನ್ನ ಕುತ್ತಿಗೆ ಹಿಡಿದು ಸರಯೂ ನದಿಯಲ್ಲಿ ಹಾಕಬೇಕು. ಇವರೆಲ್ಲ ಅಯೋಧ್ಯಾವಾಸಿಗಳು, ಇಕ್ಷ್ವಾಕು ವಂಶದವರಲ್ವಾ. ಅಯೋಧ್ಯಾ ಪಟ್ಟಣದಲ್ಲಿ ಸರಯೂ ನದಿ, ಎಷ್ಟೋ ಪ್ರಜೆಗಳ ಮಕ್ಕಳನ್ನು ಕೊಂದುಬಿಟ್ಟ. ರಾಜನಿಗೆ ಸಿಟ್ಟು ಬಂತು, ಎಂತಹ ಇಕ್ಷ್ವಾಕು ವಂಶ ಇದು. ಒಂದು ದಿನ ಶ್ರಾದ್ದಕ್ಕೆ ತರೋ ಪದಾರ್ಥದಲ್ಲಿ ಸ್ವಲ್ಪ ತಿಂದದ್ದಕ್ಕೆ ಮಗನನ್ನು ಹೊರಗೆ ಹಾಕಿದಂಥವ್ರು ಇವರು ವಂಶದವರು. ಅಂಥದ್ದು ಪ್ರಜೆಗಳ ಮಕ್ಕಳನ್ನೆಲ್ಲ ಕೊಂದರೆ ಮನೆಯಿಂದ ಹೊರಗೆ ಹೋಗುವಂದ ಸಗರ. ಇವನು ಹೊರಗೆ ಹೋಗೋದಕ್ಕೆ ನಾನು ಇಷ್ಟೆಲ್ಲ ನಾಟಕ ಮಾಡಿದ್ದು ಅಂದ. ಸಂಸಾರ ಬೇಡ, ನಾನು ಬುದ್ಧಿವಂತಿಕೆ ತೋರಿಸಿದರೆ ನೀವು ರಾಜ್ಯದಲ್ಲಿ ಕೂಡಿಸ್ತೀರಿ, ನನಗೆ ದೇವರ ಧ್ಯಾನ ಮಾಡಬೇಕಾಗಿದೆ, ಬೇಡಾಗಿದೆ ಈ ರಾಜ್ಯ ಅಂತ ಯಾರ್ಯಾರು ಸತ್ತಿದ್ರೋ ಎಲ್ಲರನ್ನೂ ಬದುಕಿಸಿ ಎದುರಿಗೆ ತಂದು ನಿಂದಿರಿಸಿಬಿಟ್ಟ. ಆಶ್ಚರ್ಯ ಆಯಿತು, ಇವನು ಮಹಾಯೋಗ ಸಾಮರ್ಥ್ಯ ಇದ್ದವ, ಮಹಾನುಭಾವ. ಹಾಗಾದರೆ ನಮ್ಮ ರಾಜ್ಯದಲ್ಲಿಯೋ ಇರೋ ಮಹಾರಾಯ, ದಿವಸ ಸತ್ತವರನ್ನು ಬದುಕಿಸ್ಲಿಕ್ಕೆ ಸ್ಮಶಾನದೊಳಗೆ ಒಂದು ಅರಮನೆ ಮಾಡಿಕೊಡ್ತೇವೆ ಅಂತಂದರು. ಅದೆಲ್ಲ ಬೇಡ, ನನಗಿದು ಬೇಡ ಅಂತ ಹೊರಟಿದ್ದೇನೆ ಅಂತ ಹೊರಟು ಹೋದ ಅರಣ್ಯಕ್ಕೆ. ಅಸಮಂಜಸ ಅಂಶುಮಾನ್ ತಪಶ್ಚರ್ಯ ಮಾಡಿದ, ಅವನಿಂದ ಆಗಲಿಲ್ಲ. ಆಮೇಲೆ ಮುಂದೆ ದಿಲೀಪ ಪ್ರಯತ್ನ ಮಾಡ್ತಾನೆ, ಅವನಿಗೂ ಆಗೋದಿಲ್ಲ. ಭಗೀರಥ ಮಹಾಪ್ರಯತ್ನ ಮಾಡಿದ, ತಪಸ್ಸು ಮಾಡಿದ, ಗಂಗೆ ಪ್ರತ್ಯಕ್ಷಳಾದಳು, ಅದಕ್ಕೆ ಭಗೀರಥ ಪ್ರಯತ್ನ ಅನ್ನೋದು. ಆಗ ಗಂಗೆ ಹೇಳಿದ್ಲು, ನಾನು ಕೆಳಗೆ ಬರ್ತೇನೆ, ನಿಮ್ಮ ಪಿತೃಗಳ ಉದ್ಧಾರ ಮಾಡ್ತೇನೆ, ಆದರೆ ನಾನು ಅಲ್ಲಿಂದ ಜೋರಾಗಿ ಬಿದ್ದರೆ ಆ ವೇಗವನ್ನು ತಡೆದುಕೊಳ್ಳೋದಕ್ಕೆ ಭೂಮಿಗೆ ಶಕ್ತಿ ಇಲ್ಲ, ಅದಕ್ಕೆ ಯಾರಾದರೂ ಮಧ್ಯದಲ್ಲಿ ಬೇಕು, ಒಂದು ಹಾಲ್ಟ್ ಮಾಡಿ ಆಮೇಲೆ ನಾನು ಕೆಳಗಿಳಿದ್ರೆ ಸರಿ ಇರುತ್ತೆ, ಇಲ್ಲದೇ ಇದ್ದರೆ ಆ ವೇಗ ತಡೆದುಕೊಳ್ಳೋದಕ್ಕಾಗೋದಿಲ್ಲ. ಹಾಗಾದರೆ ಯಾರು? ರುದ್ರದೇವರಿಗೆ ಸಾಧ್ಯ. ರುದ್ರದೇವರನ್ನು ಕುರಿತು ಮತ್ತೆ ತಪಸ್ಸು ಮಾಡಿದ್ದಾನೆ, ರುದ್ರದೇವರು ಪ್ರತ್ಯಕ್ಷ ಆಗಿದ್ದಾರೆ. ಸರಿ, ನಾನು ಧಾರಣೆ ಮಾಡುತ್ತೇನೆ ಗಂಗೆಯನ್ನು ಅಂತಂತಾರೆ. ಗಂಗಾದೇವಿ ಮಹಾವೇಗದಿಂದ, ರಭಸದಿಂದ ರುದ್ರದೇವರಿಗೂ ತಿರಸ್ಕಾರವಾಗುವ ರೀತಿಯಲ್ಲಿ ಜೋರಾಗಿ ಬಂದರೆ, ನಿನಗೆ ಅಷ್ಟು ಸೊಕ್ಕು ಬಂದಿದೆಯಾ, ನನ್ನೆದುರಿಗೆ ನೀನ್ಯಾರು ಅಂತ ರುದ್ರದೇವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿ ತಮ್ಮ ಜಟೆಯಲ್ಲಿ ಇಡೀ ಗಂಗೆಯನ್ನು ಧಾರಣೆ ಮಾಡಿಬಿಟ್ಟಿದ್ದಾರೆ. ಒಂದು ಹನಿ ಕೆಳಗೆ ಬೀಳದೇ ಇರೋ ಹಾಗೆ. ಅವರ ಶಕ್ತಿ ಏನು, ಅವರ ಜಟ ಏನು, ರುದ್ರದೇವರು ಅಂದರೆ ಏನು? ಏನೋ ಫೋಟೋ ರುದ್ರದೇವರು ನೆನಪಾಗ್ತಾ ಇದ್ದಾರೆ, ಹೌದಿಲ್ಲ ನಿನಗೆ? ನಿನ್ನ ತಲೆ ರುದ್ರದೇವರು ಅಂದರೆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದಂತಹ ಮಹಾನುಭಾವರವರು. ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ ಎಲ್ಲವೂ ಅವರ ಪ್ರತಿಮೆಗಳು, ಇವೆಲ್ಲವೂ ಅವರ ಅಧಿಷ್ಠಾನ. ಅಂತಹ ಮಹತ್ತತ್ವಾತ್ಮಕವಾದ ವಿಗ್ರಹ ಬ್ರಹ್ಮದೇವರಿಗಾದರೆ ಅಹಂಕಾರ ತತ್ವಾತ್ಮಕವಾದ ವಿಗ್ರಹ ಇರುವಂತಹ ಮಹಾನುಭಾವರು, ಮಹಾಸಾಮರ್ಥ್ಯ. ಒಂದು ಹನಿ ಕೆಳಗೆ ಬೀಳದೇ ಇದ್ದಾಗೆ ಮಾಡಿದ್ದಾರೆ ರುದ್ರದೇವರು. ಅವರಿಬ್ಬರ ಜಗಳದಲ್ಲಿ ಭಗೀರಥ ಮತ್ತೆ ಸುಸ್ತಾದ, ಮತ್ತೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ, ಪ್ರಸನ್ನರಾಗಿ ಮತ್ತೆ ರುದ್ರದೇವರು ಗಂಗೆಯನ್ನು ಕೆಳಗೆ ಬಿಟ್ಟಿದ್ದಾರೆ. ಆ ರೀತಿಯಾಗಿ ಗಂಗೆ ಮತ್ತೆ ಕೆಳಗೆ ಹರಿದು ಬರ್ತಾಳೆ. ಗಂಗೆ ನಮ್ಮೆಲ್ಲರನ್ನು ಉದ್ಧಾರ ಮಾಡುವುದಕ್ಕಾಗಿ ಬಂದದ್ದು. ಅಂತೂ ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ ಬರ್ತಾ ಇದ್ದಾಳೆ ಗಂಗೆ. ಅದಕ್ಕೆ ಕವಿ ಅಂತಾನೆ, ಗಂಗೆ ಏನು ಮೇಲಿನಿಂದ ಕೆಳಗೆ ಬಿದ್ದಲೋ ಅದು ದೊಡ್ಡದಲ್ಲ, ವಿವೇಕ ಕಳೆದುಕೊಂಡವರೇನು ಬೀಳ್ತಾರೆ ನೋಡ್ರಿ ಅದು ಬಹಳ ದೊಡ್ಡದು.
ಇವಳಿಗಿಂತಲೂ ಜಾಸ್ತಿ ಬೀಳ್ತಾರವರು ಅಂತ. ಶಿರಶಾರ್ವಂ ಸ್ವರ್ಗಾತ್ ಪಶುಪತಿ ಶಿರಸ್ಥಃ ಕ್ಷಿತಿಧರಂ ಮಹೀಧ್ರಾದುತ್ತುಂಗಾದವನಿಮವನೇಶ್ಚಾಪಿ ಜಲಧಿಂ ಅಧೋಧೋ ಗಂಗೇಯಂ ಪದಮುಪಗತಾಸ್ತೋಕಮಥವಾ ವಿವೇಕ ಭ್ರಷ್ಟಾನಾಂ ಭವತಿ ವಿನಿಪಾತ ಶತಮುಖಃ. ಸ್ವರ್ಗಂಗೆ, ಸ್ವರ್ಗದಿಂದ ರುದ್ರದೇವರ ತಲೆಗೆ ಬಂದಲು, ತಲೆಯಿಂದ ಹಿಮಾಲಯಕ್ಕೆ ಬಂದಲು, ಅಲ್ಲಿಂದ ಸಮುದ್ರಕ್ಕೆ ಸೇರಿದಳು, ಆಮೇಲೆ ಪಾತಾಳಕ್ಕೆ ಹೋದಲು. ಇದೇನು ದೊಡ್ಡದಲ್ಲ, ಇದಕ್ಕಿಂತ ಹೆಚ್ಚು ನೂರಾರು ರೀತಿಯಿಂದ ಅಧಃಪತನ ಹೊಂದುತ್ತಾರೆ ಅವಿವೇಕಿಗಳು, ವಿಷ್ಣು ಭಕ್ತಿ ಇಲ್ಲದೇ ಇದ್ದವರು, ಧರ್ಮ ಮಾಡದೇ ಇದ್ದ ಮೂರ್ಖರು ಎಂಬುದಾಗಿ ಕವಿ ಹೇಳುತ್ತಾನೆ. ಇರಲಿ, ಅಂತೂ ಮಹಾನುಭಾವಳಾದಂತಹ ಗಂಗೆ ಬಂದಿದ್ದಾಳೆ. ಏನಿಲ್ಲ, ಆ ಭಸ್ಮದ ಮೇಲೆ ಒಂದು ಬಾರಿ ಈ ರೀತಿ ಹರಿದು ಹೋಗಿದ್ದಾಳೆ ನೋಡಿ. ಭಸ್ಮೀಭೂತಾಂಗ ಸಂಗೇನ ಸ್ವರ್ಯಾತಾ ಸಗರಾತ್ಮಜಾಹ. ಕೇವಲ ಆ ಭಸ್ಮದ ಮೇಲೆ ಗಂಗೆ ಹರಿದದ್ದೇ ತಡ ಆ ಎಲ್ಲ 60,000 ಜನ ಸಗರನ ಮಕ್ಕಳು ಸ್ವರ್ಗಲೋಕದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ಆನಂದವಾಗಿ. ಏ ಪುನಃಶ್ರದ್ಧಯಾ ದೇವೀಂ, ಅವರ ಭಸ್ಮದ ಮೇಲೆ ಗಂಗಾ ನೀರಿನ ಸ್ಪರ್ಶವಾದರೆ ಅವರಿಗೆ ಸದ್ಗತಿ. ಅಂದರೆ ಬದುಕಿದಾಗ ಶ್ರದ್ಧೆಯಿಂದ ಗಂಗೆಯ ಮಹಿಮೆಯನ್ನು ತಿಳಿದು ಗಂಗಾಂತರ್ಯಾಮಿಯಾದ ಭಗವಂತನನ್ನು ಅನುಸಂಧಾನ ಮಾಡುತ್ತಾ, ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಅಂತ, ಆ ಗಂಗೆಯ ಕಣ ಕಣಗಳಲ್ಲಿ ದೇವರು ತುಂಬಿದ್ದಾನೆ ಅಂತ ಅನುಸಂಧಾನ ಮಾಡ್ತಾ ಸ್ನಾನ ಮಾಡಿದರೆ ಅವರಿಗೆ ಸದ್ಗತಿಯಾಗತ್ತೆ ಅಂತ ಏನು ಹೇಳೋದು, ಪಾಪಗಳ ಪರಿಹಾರವಾಗತ್ತೆ ಅಂತ ಅಂತ ಭಾಗವತಕಾರರಂತಾರೆ. ಅಂತಹ ಮಹಾನುಭಾವರು ಅವರೆಲ್ಲ ಸದ್ಗತಿಯನ್ನು ಹೊಂದಿದ್ದಾರೆ. ಮುಂದೆ ಇವತ್ತಿಗೂ ಭಗೀರಥನಿಗೆ ನಾವು ಎಷ್ಟೆಷ್ಟು ಕೃತಜ್ಞತೆಗಳನ್ನು ಹೇಳಬೇಕೋ ಗೊತ್ತಿಲ್ಲ. ಅಂತಹ ಗಂಗೆ ಧರಗಿಳಿದು ಬರುವಂತೆ ನಮಗೆಲ್ಲ ಅನುಗ್ರಹ ಮಾಡಿದ್ದಾನೆ. ಯಾವ ಗಂಗೆಯ ಸ್ಮರಣೆಯಿಂದ, ನಾಮೋಚ್ಚಾರಣೆಯಿಂದ ಸಕಲ ಪಾಪಗಳ ಪರಿಹಾರ, ಅಂತಹ ಗಂಗೆಯನ್ನು ಸ್ನಾನ ಮಾಡುವುದಕ್ಕೆ ನಮಗೆ ಕೊಟ್ಟಿದ್ದಾನೆ ಆ ಭಗೀರಥ ಮಹಾರಾಯ. ಅಂತಹ ಭಗೀರಥ ಅವನ ವಂಶದಲ್ಲಿ ಮತ್ತೆ ಮುಂದೆ ಒಬ್ಬ ರಾಜ ಬರ್ತಾನೆ, ಸುದಾಸ ಅಂತ. ಆ ಸುದಾಸನ ಮಗ ಸೌದಾಸ ಅಂತ, ಅವನಿಗೆ ಮಿತ್ರ ಸಹ ಅಂತೂ ಒಂದು ಹೆಸರು. ಅವನು ಇದೇ ರೀತಿ ಮನೆಯಲ್ಲಿ ಒಂದು ಯಥಾಪ್ರಕಾರ ಶ್ರಾದ್ದ ಇದೆ, ಶ್ರಾದ್ದಕ್ಕೆ ಅಂತ ವಸಿಷ್ಠರು ಬಂದಿದ್ದಾರೆ ಕುಲಪುರೋಹಿತರು. ಅಡುಗೆ ಮಾಡಿ ಬಡಿಸಲಿಕ್ಕೆ ಒಬ್ಬ ಅಡುಗೆಯ ಬಂದಿದ್ದ ಹೊಸಬ. ಅಡುಗೆ ಮಾಡಿ ಬಡಿಸುವಾಗ ನರಮಾಂಸವನ್ನು ಸೇರಿಸಿ, ಮನುಷ್ಯ ಮಾಂಸವನ್ನು ಸೇರಿಸಿ ಬಡಿಸಿಬಿಟ್ಟ. ವಸಿಷ್ಠರಿಗೆ ಗೊತ್ತಾಯಿತು, ಶಾಪ ಕೊಡ್ತಾ ಇದ್ದಾರೆ, ಏನಿದು, ಮನೆಗೆ ಬ್ರಾಹ್ಮಣರನ್ನು ಕರೆದು ನನಗೆ ಈ ರೀತಿ ಮೈಲಿಗೆ ಮಾಡಿದ್ದಿ, ಅಪವಿತ್ರವಾದಂತಹ ಅನ್ನವನ್ನು ಹಾಕಿದ್ದಿ, ಮಾಂಸ ಇದೆ ಇದರಲ್ಲಿ, ಮನುಷ್ಯರ ಮಾಂಸ ಅಂತಲೇ ವಸಿಷ್ಠರು ಶಾಪ ಕೊಡೋದಕ್ಕೆ ಹೊರಟಿದ್ದಾರೆ. ಶಾಪ ಕೊಡೋದಕ್ಕೆ ಹೊರಡೋದೆಲ್ಲ ಕೊಟ್ಟಾಯಿತು, ರಾಕ್ಷಸನಾಗೊಂದು ಶಾಪ ಕೊಡ್ತಾರೆ. ಮಾಂಸ ತಿನ್ನೋ ಕೆಲಸ ಯಾರದು, ಇದು ಮನುಷ್ಯರ ಮಾಂಸ ರಾಕ್ಷಸರು ತಿಂತಾರೆ, ಆ ಕೆಲಸ ಮಾಡ್ತಾ ಇದ್ದಿ, ನೀನು ರಾಕ್ಷಸನಾಗೊಂದು ಶಾಪ ಕೊಟ್ಟು. ಇವನಂದ, ನನಗೆ ಗೊತ್ತೇ ಇಲ್ಲ, ಹೊಸ ಅಡುಗೆಯವ, ಅವನೇನು ಕಾರ್ಬಾರ ಮಾಡಿದ್ದಾನೆ ನನಗೇನು ಗೊತ್ತು, ವಿಚಾರ ಮಾಡಿ ಶಾಪ ಕೊಡಬೇಕೋ ಬೇಡವ, ನೀವು ಹಿಂದೆ ಮುಂದೆ ನೋಡಿದೆ ಶಾಪ ಕೊಟ್ಟಿದ್ದೀರಿ ಅಂತ ಅವನು ಶಾಪ ಕೊಡೋದಕ್ಕೆ ಹೊರಟ. ರಾಜರ್ಷಿ ಅವನು, ಇವರು ಬ್ರಹ್ಮರ್ಷಿಗಳಾದರೆ ಅವನು ರಾಜರ್ಷಿ, ಅವನಿಗೂ ತಪಸ್ಸಿತ್ತು, ಶಾಪ ಕೊಡೋ ಶಕ್ತಿ ಇದೆ, ನಿಷ್ಠೆಯಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ, ಅದೇ ಒಂದು ತಪಸ್ಸು. ಶಾಪ ಕೊಡೋದಕ್ಕೆ ಹೊರಟ್ರೆ ಹೆಂಡತಿ ಮದಯಂತಿ ಕೈ ಹಿಡಿದಿದ್ದಾಳೆ, ಎಲ್ಲಿದೆ ತಲೆ ನಿಮ್ಮದು, ಗುರುಗಳಿಗೆ ಶಾಪ ಕೊಡಲಿಕ್ಕೆ ಹೊರಟಿದ್ದೀರಾ, ನೀವು ತಪ್ಪು ಮಾಡಿದ್ದೀರಿ ನಿಮಗೆ ಶಾಪ ಕೊಟ್ಟಿದ್ದಾರೆ. ನೀವು ನಿಮ್ಮ ತಪ್ಪನ್ನು ಸ್ಪಷ್ಟೀಕರಣ ಮಾಡಿದ್ದೀರಲ್ಲ, ಅಜ್ಞಾನದಿಂದ ಆರದ್ದು, ನನಗೆ ಗೊತ್ತಿಲ್ಲ, ಅಡುಗೆ ಮಾಡಿದ ತಪ್ಪು ಅಂತ ಅಷ್ಟು ನಿಮಗೆ ಹೇಳೋ ಕೆಲಸ ಹೇಳಿದ್ದೀರಿ. ಅದಕ್ಕಾಗಿ ವಸಿಷ್ಠರು ತಮ್ಮ ಶಾಪವನ್ನು ಕಡಿಮೆ ಮಾಡಿದ್ದಾರೆ. ರಾಕ್ಷಸನಾಗು ಕೊನೆವರೆಗೆ ಅಂತ ಶಾಪ ಕೊಟ್ಟದ್ದು, 12 ವರ್ಷ ಮಾತ್ರ ರಾಕ್ಷಸನಾಗು, ಮತ್ತೆ ರಾಜನಾಗು ಅಂತ ನಿನಗೆ ಅನುಗ್ರಹ ಮಾಡಿದ್ದಾರಲ್ಲ, ಮುಗಿತಲ್ಲಿಗೆ ಅವರ ಕೆಲಸ ಅವರು ಮುಗಿಸಿದ್ದಾರೆ, ಅವರಿಗೆ ಶಾಪ ಕೊಡಬೇಡ, ಅವರ ಅನುಗ್ರಹದಿಂದಲೇ ಬದುಕೋದು. ಒಬ್ಬ ದೊಡ್ಡ ಗೃಹಸ್ಥರ ಮನೆಯಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಪೂಜೆ. ಆ ಗೃಹಸ್ಥರು ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂತನ್ನುವ ವಾರ್ತೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಬಂತು. ಅವರದೇ ಮನೆ,
ಅವ್ರ ಮನೆಯಲ್ಲೇ ಪೂಜೆ ನಡೀತಾ ಇದೆ. ಗೃಹಸ್ಥ ತನ್ನ ಸರ್ಕಾರಿ ಕೆಲಸವನ್ನು ಮಾಡಿಕೊಂಡು ಮನೆಯೊಳಗೆ ಅದೇ ಬರ್ತಾ ಇದ್ದಾರೆ. ಮಠದ ಶಿಷ್ಯರೆಲ್ಲ ಪಕ್ಕದಲ್ಲಿ ಕುಳಿತಿದ್ರು. ಹಿಡಿದು ದಬ್ಬವರನ್ನ ಅಂದರು ಸತ್ಯಧ್ಯಾನ ತೀರ್ಥರು. ದಬ್ಬೆ ಬಿಟ್ಟರು, ವಿಚಾರ ಮಾಡಲಿಲ್ಲ. ಅಲ್ಲ, ಅವ್ರದೇ ಮನೆ, ದೊಡ್ಡ ಶ್ರೀಮಂತ, ರಾಜ್ಯ ಮಹಾರಾಜರ ಆಸ್ಥಾನದಲ್ಲಿ ದೊಡ್ಡ ಅಧಿಕಾರಿಗಳು, ಅವರನ್ನು ಹೀಗೆ ದಬ್ಬು ಅಂತೀರಲ್ಲ ನೀವು ಅಂತ. ಏನು ವಿಚಾರ ಮಾಡಲಿಲ್ಲ, ಅಷ್ಟೇ ದಬ್ಬೆ ಬಿಟ್ಟರು. ಅವರ ಚೇಲಾಗಳೆಲ್ಲ ಇದ್ದರು, ಶಿಷ್ಯರು, ಅವರೆಲ್ಲ ಹೋಗಿ ಈಗಿಂತೀಗ ಡಿಫಮೇಷನ್ ಕೇಸ್ ಆಗ್ಬೋದು, ಬನ್ನಿ, ಅವರು ಊಟ ಮಾಡೋದರೊಳಗೆ ಸ್ವಾಮಿಗಳನ್ನ ಅರೆಸ್ಟ್ ಮಾಡ್ಬೋದು, ನಿಮ್ಮಂತಹ ದೊಡ್ಡ ಅಧಿಕಾರಿಗಳಿಗೆ ಈ ರೀತಿ ಅವಮಾನ ಮಾಡಿದ್ದಾರೆ ಅಂದರೆ ಒಂದು ಕ್ಷಣ ಸಾಕು ಅರೆಸ್ಟ್ ಮಾಡೋದಕ್ಕೆ. ಆಗ ಅಧಿಕಾರಿ, ಶ್ರೀಮಠದ ಶಿಷ್ಯ ಭಕ್ತರು, ಅವರು ಏನು ಹೇಳಬೇಕು, ಎಂಥ ಮಾತು, ಅವರು ಯಾಕೆ ನನ್ನನ್ನು ಬೈದಿದ್ದಾರೆ, 1000 ಜನ ಕೂತಿದ್ದಾರೆ, ರಾಮದೇವರು ದರ್ಶನ ಮಾಡ್ತಾ ಇದ್ದಾರೆ, ಯಾರಿಗೂ ಏನಂದಿಲ್ಲ, ಅವರು ನಾನು ತಪ್ಪು ಮಾಡಿದ್ದೇನೆ ಅಂತ ನನಗೆ ಬೈದಿದ್ದಾರೆ. ನನ್ನಂತಹ ಒಬ್ಬ ಸರ್ಕಾರಿ ಅಧಿಕಾರಿಗೆ, ಮಹಾರಾಜರಿಗೆ ಅತ್ಯಂತ ಆಪ್ತ ಮಿತ್ರನಿಗೆ ಇಷ್ಟು ಧೈರ್ಯದಿಂದ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡೋ ಒಬ್ಬ ಗುರುಗಳಿದ್ದಾರೆ ಅಂದರೆ ನನ್ನ ಭಾಗ್ಯ. ಅಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಡಿಫಮೇಷನ್ ಕೇಸ್ ಆಗ್ತೀರಿ ಅಂತೀರಲ್ಲೋ, ನಿಮ್ಮ ಮೇಲೆ ಕೇಸ್ ಆಗ್ತೇನೆ, ಹುಷಾರು, ಹೋಗ್ರಿ ವಾಪಸ್ಸು ಅಂತ ಹೇಳಿ ಕಳಿಸಿದ. ಅಂತಹ ಭಕ್ತಿ, ಆ ಮಾತನ್ನು ಮದಯಂತ ಹೇಳ್ತಾಳೆ. ಅವರೇನು ತಪ್ಪು ಮಾಡಿದ್ದಾರೆ, ನಮಗೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ, ಶಾಪ ಕೊಡಬೇಡ, ಮತ್ತು ಏನು ಮಾಡಬೇಕು, ಅದನ್ನು ನಾನು ಅಭಿಮಂತ್ರಣ ಮಾಡಿದ್ದೇನೆ, ಕೈಯಲ್ಲಿ ನೀರನ್ನು ಇಟ್ಟುಕೊಂಡು ಏನು ಮಾಡಲಿ, ಇದನ್ನು ನಿನ್ನ ಮೇಲೆ ಹಾಕ್ಲಾ, ಏನು ಮಾಡಲಿ. ಆಚೆ ಈಚೆ ನೋಡಿದ, ಎಲ್ಲ ಕಡೆಗೂ ಪ್ರಾಣಿಗಳು, ಜೀವರಾಶಿಗಳಿದ್ದಾರೆ, ಯಾರ ಮೇಲೂ ಹಾಕಬೇಡ, ತಪ್ಪು ಯಾರದು, ಅಭಿಮಂತ್ರಣ ಮಾಡಿ ಯಾರಿಗೆ ಕೇಳಿ ಮಾಡಿದೆ, ನೀನು ನಿನ್ನ ತಲೆಯಿಂದ ಮಾಡಿದ್ದಿ, ಹೌದಲ್ಲ, ನಿನ್ನ ಕಾಲ ಮೇಲೆ ಹಾಕೋ ಅಂದು. ತನ್ನ ಕಾಲ ಮೇಲೆ ಕಲ್ಲು ಹಾಕ್ಕೊಂಡ ಅಂತಾರಲ್ಲ, ಅವತ್ತಿಂದ ಶುರುವಾಯ್ತು ಕಾಣಿಸ್ತದೆ, ತನ್ನ ಕಾಲ ಮೇಲೇನೆ ಹಾಕಿಕೊಂಡಿದ್ದಾನೆ, ಕಾಲು ಕಪ್ಪಾಗಿ ಹೋಯ್ತು ಆ ಶಾಪದ. ಹೀಗಾಗಿ ಅವನಿಗೆ ಅವತ್ತಿನಿಂದ ಕಲ್ಮಾಶಪಾದ ಅಂತ ಹೆಸರಾಯಿತು. ರಾಕ್ಷಸನಾದ 12 ವರ್ಷ, ರಾಕ್ಷಸನಾದ ಮೇಲೆ ಪೂರ್ಣ ಬುದ್ಧಿ ಪರಿವರ್ತನೆ, ರಾಕ್ಷಸನಂಥ ಬುದ್ಧಿ, ಕಂಡ ಕಂಡವರನ್ನೆಲ್ಲ ತಿನ್ನೋದು, ಮನುಷ್ಯರನ್ನು, ಗಂಡ ಹೆಂಡತಿ, ಬ್ರಾಹ್ಮಣ ಬ್ರಾಹ್ಮಣಿ ಒಂದು ಕಡೆಗೆ ಏಕಾಂತದಲ್ಲಿದ್ದಾರೆ ಅರಣ್ಯದಲ್ಲಿ ಸುಖವಾಗಿ, ಆ ಬ್ರಾಹ್ಮಣನನ್ನು ಹಿಡಿದುಕೊಂಡ ತಿನ್ನೋದಕ್ಕೆ. ಬ್ರಾಹ್ಮಣಿ ಹೇಳ್ತಾಳೆ, ನೀನು ರಾಜ, ಶಾಪದಿಂದ ರಾಕ್ಷಸ, ನೀನು ರಾಕ್ಷಸನಲ್ಲ, ನೀವು ನಮ್ಮನ್ನು ರಕ್ಷಣೆ ಮಾಡೋ ರಾಜರು, ಅವನಿಲ್ಲ ಅಂದರೆ ನನಗೇನು ಧರ್ಮ ಇದೆ, ನಾವಿಬ್ಬರೂ ಇನ್ನೂ ಸಾಕಷ್ಟು ಧರ್ಮ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು, ಸಾಕಷ್ಟು ಸತ್ಕಾರ್ಯಗಳನ್ನು ಮಾಡಬೇಕಾಗಿದೆ, ಯಜ್ಞಯಾಗಾದಿಗಳನ್ನು ದಯವಿಟ್ಟು ತಿನ್ನಬೇಡ ಅಂತ. ರಾಕ್ಷಸನಾಗಿದ್ದ ಬುದ್ಧಿಯಲ್ಲಿ ಏನೂ ಹೋಗಲಿಲ್ಲ, ತಿಂದೇ ಬಿಟ್ಟ, ಶಾಪ ಕೊಟ್ಟಿದ್ದಾಳೆ, ನೀನು ಮತ್ತೆ ರಾಕ್ಷಸತ್ವ ಹೋಗಿ 12 ವರ್ಷದ ನಂತರ ರಾಜನಾದ ಮೇಲೂ ನಿನ್ನ ಹೆಂಡತಿಯ ಸಂಘವನ್ನೇನಾದರೂ ನೀನು ಮಾಡಿದರೆ ಸತ್ತೇ ಹೋಗ್ತೀಯ ಅಂತ ಆ ಬ್ರಾಹ್ಮಣಿ ಶಾಪ ಕೊಟ್ಟಿದ್ದಾಳೆ. 12 ವರ್ಷ ಆಯಿತು, ಮನೆಗೆ ಬಂದ, ಹೆಂಡತಿಗೆ ಈ ಶಾಪದ ಸುದ್ದಿ ಗೊತ್ತಾಗಿತ್ತು. ನೋಡಿ ಏನು ವಿಚಿತ್ರ, ಏನು ಬ್ರಾಡ್ಕಾಸ್ಟಿಂಗ್ ಇಲ್ಲ, ಮತ್ತೊಂದಿಲ್ಲ, ರೆಕಾರ್ಡಿಂಗ್ ಇಲ್ಲ, ಎಲ್ಲಿಯೋ ಅರಣ್ಯದೊಳಗೆ ರಾಕ್ಷಸನಿಗೆ ಶಾಪ ಕೊಟ್ಟಿದ್ದು ಇವಳಿಗೆ ಹೇಗೆ ಗೊತ್ತಾಗ್ತಿತ್ತೋ ಏನೋ, ಅದರ ವಿಚಾರ ಎಲ್ಲ ಹೇಳ್ತಾ ಕುಳಿತರೆ ಮನೆಗೆ ಹೋಗೋದಕ್ಕೆ ಗೊತ್ತಾಗತ್ತೆ, ಇರಲಿ ಬಿಡಿ. ಅಂತೂ ವಿಚಾರ ಗೊತ್ತಾಯ್ತು ಅವಳಿಗೆ. ಗೊತ್ತಾದ ತಕ್ಷಣ ಹೇಳಿದ್ಲು, ನನ್ನ ಹತ್ತಿರ ಬರಬೇಡ, ಸುಮ್ಮನೆ ದೇವರ ಮನೆ, ಅರಮನೆಗೆ ಹೋಗು, ದರ್ಬಾರದಲ್ಲಿ ಕೂಡು, ಸ್ನಾನ, ಸಂಧ್ಯಾವಂದನ, ಜಪ, ಗಾಯತ್ರಿ ಇಷ್ಟೇ, ಅಂತಃಪುರಕ್ಕೆ ಕಾಲೇ ಇಡಬೇಡ ಅಂತ ಹೇಳಿಬಿಟ್ಲು. ಸರಿ, ವಂಶಾಭಿವೃದ್ಧಿ ಆಗಬೇಕಲ್ಲ, ಏನು ಮಾಡಬೇಕು, ಮತ್ತೆ ಗುರುಗಳಿಗೆ ಗತಿ, ವಸಿಷ್ಠರಿಗೆ ಶರಣು ಹೋಗಿದ್ದಾರೆ, ವಸಿಷ್ಠರ ಅನುಗ್ರಹದಿಂದ ಮತ್ತೆ ಸಂತಾನ ಆಗಿದೆ ಮದಯಂತಿಯಲ್ಲಿ. ಆದರೆ ಆ ಸಂತಾನ ಎಷ್ಟೋ ವರ್ಷಗಳಾಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, ಗರ್ಭವೇ ಹೊರಗೆ ಬರ್ತಾ ಇಲ್ಲ, 7 ವರ್ಷ ಆಯಿತು, ಕೊನೆಗೆ ಒಂದು ದೊಡ್ಡ ಕಲ್ಲು ತೊಗೊಂಡ್ಲು. ಏನು ಇವತ್ತಿನ ಹಾಗೆ ಸಿಸರಿನ ಮಾಡುವ ಡಾಕ್ಟರ್ ಯಾರು ಸಿಗಲಿಲ್ಲ ಕಾಣುತ್ತೆ, ಕಲ್ಲು ತೆಗೆದುಕೊಂಡು ಗರ್ಭದ ಮೇಲೆ ತಾನೇ ಜಜ್ಜಿಕೊಂಡಿದ್ದಾಳೆ. ಗರ್ಭ ಸುಖವಾಗಿ ಬಂದಿದೆ, ಸುಖಪ್ರಸವ ಆಗಿದೆ, ಜಜ್ಜಿಕೊಂಡದ್ದಕ್ಕೆ ಇಕಿನೂ ಸಾಯಲಿಲ್ಲ, ಕೂಸೂ ಸಾಯಲಿಲ್ಲ. ಹುಟ್ಟಿದ ಕೂಸಿಗೆ ಅಶ್ಮಕ ಅಂತ ಹೆಸರಿಟ್ಟಿದ್ದಾರೆ. ಅಶ್ಮ ಅಂದರೆ ಕಲ್ಲು, ಕಲ್ಲಿನಿಂದ ಕೊಟ್ಟಿದ್ದಕ್ಕೆ ಹುಟ್ಟಿದವ ಅಂತ ಅಶ್ಮಕ ಅಂತ, ಕಲ್ಲಿನಂತೆ ಗುಂಡುಗಲ್ಲು ಹಾಗೆ ಹುಟ್ಟಿದ್ದಾನೆ. ಆಶೀರ್ವಾದ ಮಾಡ್ತಾರಲ್ಲ ಹುಟ್ಟಿದ ಮಕ್ಕಳಿಗೆ, ಗುಂಡುಗಲ್ಲು ಆಗಿರು, ಕಬ್ಬಣಮಣಿಯಾಗಿರು ಅಂತ, ಹಾಗೆ ಅಂತ. ಅಷ್ಟು ಗಟ್ಟಿಯಾಗಿರು, ಎಂಥ ಕಷ್ಟ ಬಂದರೂ ಎದುರಿಸು, ಆ ರೀತಿ ಗುಂಡುಗಲ್ಲಾಗಿರು ಅನ್ನೋ ಅರ್ಥದಲ್ಲಿ ಅವರ ಆಶೀರ್ವಾದ ಮಾಡಿದರೆ, ಈ ಮಹಾರಾಯ ಮುಟ್ಟಾಳ ಗುಂಡುಗಲ್ಲು ಹಾಗೆ ಏನೂ ಓದದೆ ಬರೆಯದೆ ಬರೀ ಮುಟ್ಟಾಳನಾಗಿ ಬಿಡ್ತಾನೆ. ಹಾಗಾಗಬಾರದು, ಆಶೀರ್ವಾದದ ಸರಿಯಾದ ಭಾವವನ್ನು ತಿಳ್ಕೋಬೇಕು. ಒಳ್ಳೆಯ ಅಭಿಪ್ರಾಯದಿಂದ ಆಶೀರ್ವಾದ ಮಾಡ್ತಾರೆ ಹಿರಿಯರು. ಅಂತೂ ಇವನು ಅಶ್ಮಕನಾದ, ಮುಂದೆ ಇವನಿಗೆ ಮೂಲಕ ಅಂತ ಮಗ ಹುಟ್ಟಿದ. ಆ ಮೂಲಕ ಹುಟ್ಟೋ ಹೊತ್ತಿಗೆ, ಅಷ್ಟೊತ್ತಿಗೆ ಪರಶುರಾಮ ದೇವರ ರಾಜ್ಯ ಅದು.
ಅವರೆಲ್ಲ ಕಡೆಗೂ ಕೂಡ 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ದುಷ್ಟರಾದ ಕ್ಷತ್ರಿಯರನ್ನು ಸಂಹಾರ ಮಾಡುತ್ತೇವೆ ಅಂತ ಹೊರಟಿದ್ರು. ಆ ವಾರ್ತೆ ಬಂತು, ಈ ಮೂಲಕನೂ ಸತ್ರೆ, ಈ ಮೂಲಕನ ಮೂಲಕವಾಗಿಯೇ ನಮ್ಮ ರಾಜ್ಯ ಮುಂದೆ ಬೆಳೆಯಬೇಕು, ವಂಶ ಮೂಲಕನೇ ಮೂಲೆ ಪಾಲಾದರೆ ಮುಂದೆ ಗತಿ ಏನು ಅಂತ ಆಲೋಚನೆ ಮಾಡಿ ಹೆಣ್ಣು ಮಕ್ಕಳೆಲ್ಲ ಏನು ಮಾಡಿದರು ಅಂದರೆ ಒಂದು ದೊಡ್ಡ ಮಹಿಳಾ ಮಂಡಳಿ ಮಾಡಿಕೊಂಡ್ರು. ಆ ಮಹಿಳಾ ಮಂಡಳಿ ಭಾರಿ ದೊಡ್ಡ ಮಹಿಳಾ ಮಂಡಳಿ, ಸಾವಿರಾರು ಜನ ಸೇರಿಬಿಟ್ರು. ಈ ಸಣ್ಣ ಕೂಸು ಮೂಲಕ ಆ ಮಧ್ಯದಲ್ಲಿ ಅವನನ್ನು ಮಲಗಿಸಿದರು, ಮೇಲೆ ಒಂದು ದುಪಟಿ ಹಾಕಿದರು. ಪರಶುರಾಮದೇವರು ಬಂದರೆ ಇದೇನಿದು ಮಹಿಳಾ ಮಂಡಳಿ ಇದೆ, ಇಲ್ಲಿ ಯಾರು ಬೇರೆ ರಾಜರಿಲ್ಲ, ಇಲ್ಲಿ ನಿಮ್ಮ ಕೆಲಸ ಏನಿಲ್ಲ, ನೀವು ಬರೀ ಗಂಡಸರನ್ನು ಕೊಲ್ಲುವುದಕ್ಕೆ ಬಂದಿದ್ದೀರಿ ತಾನೇ, ಇಲ್ಲಿ ಗಂಡಸರು ಯಾರಿಲ್ಲ, ಇದು ಹೆಣ್ಣು ಮಕ್ಕಳ ರಾಜ್ಯ ಅಂತ ಹೇಳಿಬಿಟ್ರು. ಪರಶುರಾಮದೇವರು ಆಚೆಗೆ ಹೋದರು. ಆಮೇಲೆ ಇವನನ್ನು ಹೊರಗೆ ತೆಗೆದು ಇವನನ್ನು ರಾಜನನ್ನು ಮಾಡಿದರು. ಅವನಿಗೆ ನಾರಿ ಕವಚ ಅಂತ ಹೆಸರು ಬಂತು. ಮೊದಲು ಮೂಲಕ, ಆಮೇಲೆ ನಾರಿಗಳ ಮೂಲಕ ಅವನಿಗೆ ನಾರಿ ಕವಚ ಅಂತ ಹೆಸರು ಬಂತು. ಹಾಗಾದರೆ ಪರಶುರಾಮದೇವರು ದಡ್ಡರೆ, ಒಳಗಿದ್ದ ಮಗು ಗೊತ್ತಾಗಲಿಲ್ಲವೇ ಅಂತ ತಿಳಿಯಬೇಡಿ. ಪರಶುರಾಮದೇವರ ಸಂಕಲ್ಪವೇ ದುಷ್ಟರಾದ ಕ್ಷತ್ರಿಯರನ್ನು ನಾಶ ಮಾಡಬೇಕು ಅಂತಿತ್ತು. ಇವನು ಸಜ್ಜನ, ಇದೇ ವಂಶದಲ್ಲಿ ಮುಂದೆ ಶ್ರೀರಾಮಚಂದ್ರನ ಅವತಾರ ಆಗಬೇಕಾಗಿದೆ, ಇವನನ್ನು ಸಂಹಾರ ಮಾಡುವ ಗೋಜಿಗೆ ಯಾಕೆ ಹೋಗ್ತಾರೆ ಅವರು? ಅವರಿಗೆ ಬೇಕಾಗಿದ್ದೇ ಇಲ್ಲ, ಏನೋ ನಾವು ದೊಡ್ಡ ಕೆಲಸ ಮಾಡಿದ್ವಿ ಅಂತ ಈ ಮಹಿಳಾ ಮಂಡಳಿಗೆ ಒಂದು ಕೀರ್ತಿಯನ್ನು ಕೊಟ್ಟರು. ಅಲ್ಲಿಂದ ಆ ಅಶ್ಮಕನ ಮೂಲಕನ ವಂಶದಲ್ಲಿಯೇ ಮುಂದೆ ಬರ್ತಾನೆ ಮಹಾನುಭಾವ ಖಟ್ವಾಂಗ. ಅವನೂ ಕೂಡ ಇವರೆಲ್ಲ ನೋಡಿ ದೇವತೆಗಳಿಗೆಲ್ಲ ಸಹಾಯ ಮಾಡೋದಕ್ಕೆ ಹೋದ ಮಹಾನುಭಾವರು, ಹಿಂದೆ ಕಕುತ್ಸ್ಥ ಹೋಗಿದ್ದ, ಈ ಖಟ್ವಾಂಗನು ಇಂದ್ರಾದಿ ದೇವತೆಗಳಿಗೆ ಸಹಾಯ ಮಾಡಿದ, ಗೆದ್ದು ಕೊಟ್ಟ. ಏನು ಬರಬೇಕು ಬೇಡು ಅಂತ ಕೇಳಿದರೆ ನನ್ನ ಆಯುಷ್ಯ ಎಷ್ಟು ಹೇಳಿ ಅಂತ ಕೇಳಿದ. ಸರಿಯಾಗಿ 48 ನಿಮಿಷ ಆಯುಷ್ಯ ಉಳಿದಿದೆ ನಿನಗೆ ಅಂತ ಹೇಳಿದರು. ಇದೇನ್ರಿ ಕೇಳಿದ್ದೆ ತಪ್ಪಾಯ್ತಲ್ಲ ಅಂತ ಜಗಳಾಡ್ಲಿಕ್ಕೆ ಹೋಗಲಿಲ್ಲ. ಈ ದೇವತೆಗಳ ಜೊತೆಗೆ ಸಂತೋಷದಿಂದ ತನ್ನ ರಾಜ್ಯಕ್ಕೆ ಬಂದ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಸ್ವರ್ಗದಿಂದ ಜನ್ಮಭೂಮಿಗೆ ಬಂದ. ಬಂದವನೇ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಹೆಂಡತಿ ಮಕ್ಕಳು ಬಂಧು ಬಳಗ ಮಂತ್ರಿ ಸೇನಾಧಿಪತಿ ಸೇನೆ ಸೈನಿಕರು ರಾಜ್ಯ ಕೋಶ ಏನೂ ವಿಚಾರ ಮಾಡಲಿಲ್ಲ. ಕಣ್ಣು ಮುಚ್ಚಿದ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಏಕಾಗ್ರ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡ್ತಾ 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 ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾನೆ. ಸಿಕ್ಕ 48 ನಿಮಿಷ ಆಯುಷ್ಯದೊಳಗೆ ಸಾಧನೆಯನ್ನು ಮಾಡಿಕೊಂಡು ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದಿದ್ದಾನೆ. ಅವಕಾಶವನ್ನು ಹೇಗೆ ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವುದಕ್ಕೆ ಇದೇ ಖಟ್ವಾಂಗನ ಉದಾಹರಣೆಯನ್ನು ಭಾಗವತದ ಪ್ರಾರಂಭದಲ್ಲಿ ಪ್ರಥಮ ಸ್ಕಂಧದಲ್ಲಿಯೇ ಹೇಳಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ಅವನಿಗೆ 48 ನಿಮಿಷ ಸಿಕ್ಕರೆ ನಿನಗೆ 7 ದಿವಸ ಸಿಕ್ಕಿದೆ, ದೊಡ್ಡ ಭಾಗ್ಯ ಅಂತ ಪರೀಕ್ಷಿತ ರಾಜನಿಗೆ ಹೇಳಿದ್ದುಂಟು ಶುಕಾಚಾರ್ಯರು. ಅಂತಹ ಖಟ್ವಾಂಗ ಅಂದರೆ ಸಿಕ್ಕ ಸಮಯವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂದರೆ ನಿಮ್ಮ ಮನತನದಲ್ಲಿ ದೇವರು ಬರ್ತಾನೆ, ದೇವರಂಥವರು ಬರ್ತಾರೆ ಅಂತ. ಖಟ್ವಾಂಗ ಹಾಗೆ ಸಾರ್ಥಕ ಮಾಡಿಕೊಂಡ ಮಹಾನುಭಾವ, ದೇವತೆಗಳಿಗೆ ಸೇವೆ ಮಾಡಿದ ಮಹಾನುಭಾವ ಅನ್ನೋದಕ್ಕೆ ಅವನ ಮಗನಾಗಿ ದೀರ್ಘಬಾಹು, ಅವನ ಮಗನಾಗಿ ಅಜ ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ಸಾಕ್ಷಾತ್ ಶ್ರೀರಾಮಚಂದ್ರ ಅವತಾರ ಮಾಡಿದ್ದಾನೆ. ಶ್ರೀರಾಮಚಂದ್ರ ಸಾಕ್ಷಾತ್ ಭಗವಂತನ ಅವತಾರ, ಲಕ್ಷ್ಮಣ ಭರತ ಶತ್ರುಘ್ನರು ದಶರಥನಿಂದ ಅವತಾರ ಮಾಡಿದ್ದಾರೆ. ತಾಟಕೆಯನ್ನು ಭಗವಂತ ತಾನು ವಿಶ್ವಾಮಿತ್ರರ ಜೊತೆಗೆ ಹೋಗಿ ಯಜ್ಞವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ತಾಟಕೆಯನ್ನು ಸಂಹಾರ ಮಾಡಿ ಸುಬಾಹುವನ್ನೂ ಸಂಹಾರ ಮಾಡಿ ಮಾರೀಚನನ್ನು ಮಾತ್ರ ದೂರ ಅಟ್ಟಿ ಚೆನ್ನಾಗಿ ಯಜ್ಞವನ್ನು ರಕ್ಷಣೆ ಮಾಡಿದ. ವಿಶ್ವಾಮಿತ್ರರ ಮಾರ್ಗದರ್ಶನದಂತೆ ಅಹಲ್ಯೆಯನ್ನು ಉದ್ಧಾರ ಮಾಡಿ ಸೀತೆಯನ್ನು ಸ್ವೀಕಾರ ಮಾಡಿ ಸೀತಾಪರಿಣಯವನ್ನು ಮಾಡಿಕೊಂಡು ತಂದೆಯ ಮಾತಿನಂತೆ ಅರಣ್ಯಕ್ಕೆ ಹೋಗಿ ಅಲ್ಲಿ 14,000 ಕರದೂಷಣಾದಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಶೂರ್ಪಣಕ್ಕೆ ಕಿವಿ ಮೂಗುಗಳನ್ನು ಕತ್ತರಿಸಿ ಅದೇ ಒಂದು ನೆಪ ಮಾಡಿ ರಾವಣನ ಜೊತೆಗೆ ಕಾಲ್ಕೆದರಿ ಜಗಳ ತೆಗೆದು ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಳ್ಳುವುದಕ್ಕೆ ಮಾರೀಚನನ್ನು ಮುಂದೆ ಮಾಡಿದಾಗ ಮಾರೀಚನನ್ನೂ ಸಂಹಾರ ಮಾಡಿ ಸೀತೆಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದಾಗ ತಾನು ನಿರ್ದುಃಖನಾದರೂ ದುಃಖವಾದವರಂತೆ ನಟನ ಮಾಡಿ ಸೀತಾನ್ವೇಷಣೆ ಮಾಡುವುದಕ್ಕೋಸ್ಕರ ಸುಗ್ರೀವ ಹನುಮಂತದೇವರ ಮೂಲಕವಾಗಿ ಸುಗ್ರೀವನ ಸಖ್ಯವನ್ನು ಮಾಡಿ ವಾಲಿಯನ್ನು ಸಂಹಾರ ಮಾಡಿ ತಾನು ಸ್ವಯಂ ಸರ್ವಸಮರ್ಥ ಕಿಂ ತಸ್ಯ ಶತ್ರುಃ ನನೇ ಕಪಯಃ ಸಹಾಯಃ ಆ ಎಲ್ಲ ದೇವತೆಗಳ ಅವತಾರರಾದಂತಹ ಕಪಿಗಳಿಗೆ ಸೇವೆಗೊಂದು ಅವಕಾಶವನ್ನು ನೀಡಿದ್ದಾನೆ. ಕಪಿಗಳ ಮೂಲಕವಾಗಿ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ವರುಣ ಬಂದು ಪ್ರಾರ್ಥನೆ ಮಾಡುತ್ತಾನೆ,
ನೀನು ನನ್ನನ್ನು ಶಾಸನ ಮಾಡಿ ದಾರಿ ಬಿಡಿಸಿಕೊಂಡು ಹೋಗ್ಬೋದು, ಆ ಸಾಮರ್ಥ್ಯ ನಿನಗಿದೆ, ಆದರೆ ನಿನ್ನ ಕೀರ್ತಿ ಅಚಂದ್ರಾರ್ಕವಾಗಿ ಉಳಿಯಲಿ. ದೇವರೇ ಇಲ್ಲ, ಮಹಾಭಾರತದ ಕಥನೆ ಸುಳ್ಳು, ರಾಮಾಯಣದ ಕಥನೆ ಸುಳ್ಳು, ಹಾಗೆ ಹೀಗೆ ಮಾತನಾಡುವ ನಾನಾ ಜನ ಮುಂದೆ ಬರ್ತಾರೆ. ಅಂತಹ ಎಲ್ಲ ಜನರಿಗೂ ಶ್ರೀರಾಮಚಂದ್ರ ಮಾಡಿದಂತಹ ಈ ಸೇತುವೆ ಆಚಂದ್ರಾರ್ಕವಾಗಿ ಉಳಿದು ರಾಮಾಯಣ ನಡೆದದ್ದು ಸತ್ಯ, ಈ ಕಥೆ ಸತ್ಯ ಅಂತ ಹೇಳಬೇಕಲ್ಲ. ಬದ್ಧನೀಹಿ ಸೇತು ಮಿಹತೆ ಯಶಸೋ ವಿತತ್ಯೈ, ನಿನ್ನ ಕೀರ್ತಿಯ ಪತಾಕೆ ಆಚಂದ್ರಾರ್ಕವಾಗಿ ಹಾರಬೇಕು ಅನ್ನುವ ಅಪೇಕ್ಷೆ ಪರಮಾತ್ಮ ನನಗೆ. ನಾನು ನಿನ್ನ ಭಕ್ತ, ನನ್ನನ್ನು ಯಾಕೆ ಶಾಸನ ಮಾಡ್ತೀಯ ಅಂತ ವರುಣ ಶರಣ ಬಂದ, ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದ. ಎಲ್ಲರೂ ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ, ಶ್ರೀರಾಮ ಶ್ರೀರಾಮ ಅಂತ ಬರೆದ್ರೆ ಸಾಕು ಅದೆಲ್ಲ ಕಲ್ಲು ತೇರಬೇಕಂತೆ. ಆ ರೀತಿಯಾಗಿ ಭಗವಂತನ ಅದ್ಭುತವಾದ ಶ್ರೀಮದ್ದಾಶರಥೇ ಪ್ರಸಾದ ಮಹಿಮಾ ಸ್ವಯಂ ಸಮುಜೃಂಭತೆ, ಅದು ಕಲ್ಲಿನ ಗುಣ ಅಲ್ಲ, ಸಮುದ್ರದ ಗುಣ ಅಲ್ಲ, ಅದು ಅನಂತ ಗುಣ ಪರಿಪೂರ್ಣನಾದ ಭಗವಂತನ ಗುಣ, ಅದ್ಭುತವಾದ ಶಕ್ತಿ. ಕಲ್ಲುಗಳೆಲ್ಲ ತೇಲ್ತಾ ಇವೆ, ಸೇತುವೆಯನ್ನು ಕಟ್ಟಿದ್ದಾರೆ. ಲಂಕೆಗೆ ಹೋಗಿ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಮತ್ತೆ ಕರೆದುಕೊಂಡು ಪುಷ್ಪಕ ವಿಮಾನದಿಂದ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದಿದ್ದಾನೆ. ಭರತ 14 ವರ್ಷ ಪಾದುಕಾ ಸಾಮ್ರಾಜ್ಯ, ಏನದು ಪಾದುಕೆಯ ಮಹಿಮೆ, ಅತ್ಯದ್ಭುತವಾದಂತಹ ಮಹಿಮೆ. ಅಂತಹ ಪಾದುಕೆಗಳ ಸ್ಮರಣೆ ಮಾಡ್ತಾ ಪಾದುಕೆಯನ್ನು ಸಿಂಹಾಸನದ ಮೇಲೆ ಕುಳಿತು ಎಲ್ಲ ಶತ್ರುಗಳನ್ನು ಗೆದ್ದು ಎಲ್ಲ ಪ್ರಜೆಗಳನ್ನು ಸುಖವಾಗಿ ಕಾಪಾಡ್ತಾ ಇದ್ದಾನೆ. ಭಗವಂತನ ಪಾದುಕೆಯಲ್ಲಿ ಈ ಮಹಿಮೆ ಇದೆ. ಏನದು ಪಾದುಕೆ ಅಂದರೆ ಇನ್ನೇನು ಹೇಳಿ, ಯಾವುದರ ಮೇಲೆ ದೇವರು ಪಾದ ಇಟ್ಟಿದ್ದಾನೆ ಅದು ಪಾದುಕೆ. ಅಂದರೆ ಎಲ್ಲಿ ದೇವರು ಕಾಲಿಡ್ತಾನೆ ಅದೇ ಕ್ಷೇತ್ರ, ಅದಕ್ಕೆ ಆ ಮಹಿಮೆ ಇದೆ. ದೇವರು ಓಡಾಡಿದ ನೆಲ, ದೇವರು ಕಾಲಿಟ್ಟ ಸ್ಥಳ, ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿದರೆ ಸಾಕು ಅದೆಲ್ಲ ಪವಿತ್ರವಾಗತ್ತೆ. ಅದರಲ್ಲಿ ಅಂತಹ ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಹೃದಯದಲ್ಲಿ ಯಾವಾಗಲೂ ದೇವರನ್ನು ಧಾರಣೆ ಮಾಡುವಂತಹ ಜ್ಞಾನಿಗಳ ಮಹತ್ವ ಇನ್ನಷ್ಟಿರಬೇಕು ತಿಳಿದುಕೊಳ್ಳಿ. ಪಾದುಕೆಯ ಮಹತ್ವ ಹೀಗಿದ್ದರೆ, ಅಂತಹ ಪಾದುಕೆಯನ್ನು ಇಟ್ಟು ರಾಜ್ಯ ಆಳುವ ಭರತನನ್ನು ಅನುಗ್ರಹಿಸಿ ಸ್ವಯಂ ತಾನು ಭಗವಂತ ಸಿಂಹಾಸನವನ್ನು ಏರಿದ್ದಾನೆ. ಸಕಲ ನದಿಯ ಅಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಸಾಕ್ಷಾತ್ತಾಗಿ ಬಂದು ಶ್ರೀರಾಮನ ಸೇವೆಗೆ ಸಿದ್ಧರಾಗಿದ್ದಾರೆ. ಎಲ್ಲ ಋಷಿಗಳು ಸಕಲ ವೇದ ಮಂತ್ರಗಳಿಂದ ಪಟ್ಟಾಭಿಷೇಕವನ್ನು ಮಾಡಿ ಶ್ರೀರಾಮಚಂದ್ರನನ್ನು ಅನಾದ್ಯನಂತ ಕಾಲದಲ್ಲಿ ಸಕಲ ಜಗತ್ತಿಗೆ ರಾಜಾಧಿರಾಜನಾಗಿ ಸಕಲ ರಾಜರಲ್ಲಿ ರಾಜರಾಜೇಶ್ವರ ಎಂಬ ರೂಪದಿಂದ ಇದ್ದು ರಾಜ್ಯವನ್ನು ಆಳಿ ಆಳಿಸುವಂತಹ ಆ ಪರಮಾತ್ಮನಿಗೆ ತಮ್ಮ ಸೇವೆ ಎಂಬುದಾಗಿ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಯೋಗ್ಯವಾದಂತಹ ದಾನವನ್ನು ಕೊಟ್ಟಿದ್ದಾನೆ. ಹನುಮಂತ ದೇವರಿಗೆ ಸ್ವಾತ್ಮ ಪ್ರದಾನಂ, ಅವರಿಗೆ ಸಹಭೋಗವನ್ನೇ ಭಗವಂತ ಕೊಟ್ಟಿದ್ದಾನೆ. ತಾನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಸೇವೆ ಮಾಡುವಂತಹ ಒಂದು ದೊಡ್ಡ ಭಾಗ್ಯವನ್ನು ಪರಮಾತ್ಮ ಹನುಮಂತ ದೇವರಿಗೆ ಕರುಣಿಸಿ ಅನುಗ್ರಹ ಮಾಡಿದ್ದಾನೆ. ಅಶ್ವಮೇಧ ಯಾಗವನ್ನು ಮಾಡಿದ, ಎಲ್ಲ ಭೂಮಿಯನ್ನೂ ದಾನ ಮಾಡಿದ, ಹೋತೃವಿಗೆ ಪೂರ್ವ ದಿಕ್ಕನ್ನು ಕೊಟ್ಟ, ಬ್ರಹ್ಮನಿಗೆ ದಕ್ಷಿಣ ದಿಕ್ಕನ್ನು ಕೊಟ್ಟ, ಉತ್ತರ ದಿಕ್ಕನ್ನು ಅಧ್ವರ್ಯವಿಗೆ ಕೊಟ್ಟ, ಉಳಿದದ್ದೆಲ್ಲವನ್ನೂ ತನ್ನ ಕುಲಗುರುಗಳಿಗೆ ನೀಡಿದ, ಇಡೀ ಭೂಮಿಯನ್ನು ದಾನ ಮಾಡಿಬಿಟ್ಟನಂತೆ ಪರಮಾತ್ಮ. ಏನು ಉಳಿಸಿದ? ಮಾಂಗಲ್ಯ ಮಾತ್ರಂ ದಯಿತಾ ಶರೀರೇ, ಸೀತೆಯ ಕೊರಳಲ್ಲಿರುವ ಮಾಂಗಲ್ಯ ಬಿಟ್ಟು ಇನ್ನೆಲ್ಲವನ್ನೂ ದಾನ ಮಾಡಿದ್ದಾನೆ. ಆ ರೀತಿಯಾಗಿ ಅದ್ಭುತವಾದ ಎಲ್ಲ ನಿರಂತರವಾಗಿ ಭಗವಂತ ನಮಗೆ ಕೊಡೋದೆಲ್ಲ ದಾನವೇ ಅಲ್ವಾ? ಜಗತ್ತಿನೊಳಗೆ ಲಕ್ಷ್ಮಿಯನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಯಾರೇ ಏನೇ ಪಡೆದರೂ ದೇವರಿಂದಲೇ ಪಡೆಯೋದಲ್ವಾ? ದೇವರು ಕೊಟ್ಟದ್ದು ನಿರಂತರವಾಗಿ ದಾನ ಮಾಡುವ ಆ ಭಗವಂತನಿಗೆ ಇದೇನು ಹೊಸದಲ್ಲ. ಎಲ್ಲರಿಗೂ ದಾನವನ್ನು ಮಾಡಿದ್ದಾನೆ. ತನ್ನ ಲಕ್ಷ್ಮಣನಿಗೆ ಯೌವರಾಜ್ಯ ಪಟ್ಟವನ್ನು ಕೊಟ್ಟು ಭರತ ನಿರಂತರವಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅಸುರ ಕುಲದಲ್ಲಿ ಹುಟ್ಟಿದ ಕೋಟಿ ಕೋಟಿ ಗಂಧರ್ವರು ಉನ್ಮತ್ತರಾಗಿ ಪ್ರಜೆಗಳಿಗೆ ಪೀಠಿ ಕೊಡುವಾಗ ಅವರೆಲ್ಲರನ್ನು ಭರತನಿಂದ ಸಂಹಾರ ಮಾಡಿಸಿದ. ಮಧು ಎಂಬ ದೈತ್ಯನ ಮಗ ಲವಣಾಸುರ ಅವನನ್ನು ಶತ್ರುಘ್ನನಿಂದ ಸಂಹಾರ ಮಾಡಿಸಿ ಮಧುವನ ಮಧುರಾಪಟ್ಟಣ, ಮುಂದೆ ಕೃಷ್ಣಾವತಾರ ಮಾಡುವುದಕ್ಕೆ ಬೇಕು ಅಂತ ಪೂರ್ವರಂಗವನ್ನು ತನ್ನ ತಮ್ಮನಾದ ಶತ್ರುಘ್ನನಿಗೆ ಹೇಳಿ ಮೊದಲೇ ಮಾಡಿಸಿಟ್ಟ. ಆ ಮಧುರೆಯನ್ನು ಪರಮಾತ್ಮ ತಯಾರು ಮಾಡಿ ಶತ್ರುಘ್ನನಿಂದ ತಯಾರು ಮಾಡಿಸಿದ. ಈ ರೀತಿ ರಾಜ್ಯವನ್ನು ಆಳ್ತಾ ಇದ್ದಾನೆ. ಮನೆ ಮನೆಗಳಿಗೆ ಹೋಗಿ ತಾನೇ ಪ್ರಜೆಗಳ ಸುಖ ದುಃಖಗಳನ್ನು ವಿಚಾರಿಸ್ತಾ ಇದ್ದಾನೆ. ದುರುತೋಪ್ಯತಿ ಶಕ್ತ ಸನ್, ಸರ್ವಜ್ಞನಾದ ಭಗವಂತನಿಗೆ ಎಲ್ಲವೂ ಗೊತ್ತು. ರಾಜರು ಹೇಗಿರಬೇಕು ಅನ್ನುವುದನ್ನು ತೋರಿಸುವುದಕ್ಕೆ ತಾನೇ ಒಬ್ಬೊಬ್ಬರ ಮನೆಗೆ ಹೋಗ್ತಾ ಇರುವಾಗ ಒಂದು ಮನೆಯಲ್ಲಿ ಏನೋ ಧ್ವನಿ ಕೇಳಿತು, ಇನ್ನೊಬ್ಬರ ಮನೆಗೆ ಕಳಿಸಿದ ಸೀತೆಯನ್ನು ಏನೂ ವಿಚಾರ ಮಾಡದೆ ತೆಗೆದುಕೊಳ್ಳುವುದಕ್ಕೆ ನಾನೇನು ರಾಮನೇ,
ನೀನು ಮತ್ತೊಬ್ಬರ ಮನೆಯಲ್ಲಿ ಇದ್ದು ಬಂದಿದ್ದಿ, ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಒಬ್ಬ ಗಂಡ ತನ್ನ ಹೆಂಡತಿಗೆ ಬೈಯುವುದನ್ನು ಕೇಳಿದ. ಅವರು ಮಹಾ ದೈತ್ಯರು, ಸುರಾಣಕರು ಅಂತ. ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು, ನಾವು ಎಷ್ಟು ಪಾಪ ಮಾಡಿದರೂ ನಮಗೆ ಮೋಕ್ಷ ಆಗಬೇಕು ಅಂತ. ಬ್ರಹ್ಮದೇವರಂದರು ಅವಶ್ಯವಾಗಿ ಆಗಲಿ, ಬೇಕಾದ್ದು ಪಾಪ ಮಾಡಿರಿ ನಿಮಗೆ ಮೋಕ್ಷ ಆಗ್ತದೆ, ಆದರೆ ಒಂದು ಕರಾರ್, ರಮಾ ರಮೇಶರ ವಿಯೋಗ ಮಾಡಿಸಬಾರದು, ಅದನ್ನು ಮಾಡಿದರೆ ಮೋಕ್ಷ ಆಗೋದಿಲ್ಲ, ಅದು ಬಿಟ್ಟು ನೀವಿನ್ನೇನು ಮಾಡಿದರೂ ನಿಮಗೆ ಮೋಕ್ಷ ಆಗತ್ತೆ ಅಂತ. ಲಕ್ಷ್ಮೀನಾರಾಯಣರಲ್ಲಿ ವಿಯೋಗವಾಗುವಂತೆ ಮಾಡಿದರೆ ಮಾತ್ರ ನಿಮಗೆ ಮೋಕ್ಷ ಆಗೋದಿಲ್ಲ, ಇದನ್ನು ಬಿಟ್ಟು ಇನ್ನೇನು ಮಾಡಿದರೂ ಬಾರಾಕೋನಿ ಮಾಫ್. ಇದು ದೇವರಿಗೆ ಗೊತ್ತಿತ್ತು. ಅವರು ದುಷ್ಟರು, ಅಯೋಗ್ಯರು, ಅಸುರರು, ಅವರಿಗೆ ನರಕವೇ ಆಗಬೇಕು ತಮಸ್ಸು, ಮೋಕ್ಷ ಆಗಬಾರದು. ಅಂದರೆ ಏನು ಮಾಡಬೇಕು, ಏನು ತಪ್ಪು ಮಾಡಿದರೂ ಮೋಕ್ಷ ಆಗಬೇಕು ಅಂತ ವರ ಇದೆ. ಲಕ್ಷ್ಮೀನಾರಾಯಣರ ವಿಯೋಗ ಆಗೋ ಹಾಗೆ ಅವರು ಮಾಡಬೇಕು ಅಂದರೆ ವಿಯೋಗ ಆದ ಹಾಗೆ ನಾವು ನಾಟಕ ಮಾಡಬೇಕಲ್ವ ಅನ್ನೋದಕ್ಕೆ ದೇವರಂದ, ಓ ಈ ರೀತಿ ಅಪವಾದ ಬಂದಿದೆಯಾ, ಹಾಗಾದರೆ ಬೇಡ, ನಾನು ಸೀತೆಯನ್ನು ಪರಿತ್ಯಾಗ ಮಾಡ್ತೇನೆ ಅಂತ ನಾಟಕೀಯವಾಗಿ ಅವ್ಯಕ್ತವಾಗಿ ಸೀತೆ ರಾಮನ ಜೊತೆಗೇ ಇದ್ದಾಳೆ. ನಿತ್ಯಾವಿಯೋಗಿನಿ, ಸರ್ವಥಾ ವಿಯೋಗ ಇಲ್ಲ, ಆದರೆ ಲೋಕದೃಷ್ಟಿಯಿಂದ ಅವಳನ್ನು ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಕಳಿಸಿದ್ದಾನೆ. ಆ ರೀತಿಯಾಗಿ ಲಕ್ಷ್ಮಣನೇ ಬಿಟ್ಟು ಬಂದ ಅಂತಾರೆ. ಪ್ರಜಾವತಿ ದೋಹ ದಶಂಸಿ ನೀತೆ ತಪೋವನೇಶು ಸ್ಪೃಹಯಾಲುರೇವ. ಹೇಳೋದೇನು ಹೇಳಿ ಕಳಿಸ್ತಾನೆ, ಅವಳಿಗೆ ಈ ಪ್ರಕೃತಿ ಸೌಂದರ್ಯವನ್ನು ನೋಡಬೇಕು, ತಪೋವನಗಳ ಮಧ್ಯದಲ್ಲಿ ಸಂಚಾರ ಮಾಡಬೇಕು ಅನ್ನುವ ಆಶೆ ಬಹಳ. ನಿನ್ನ ವೈನಿ, ಪ್ರಜಾವತಿ ಅಂದರೆ ವೈನಿ, ವೈನಿಗೆ ಏನನ್ನಬೇಕು ಸಂಸ್ಕೃತದಲ್ಲಿ ಬಹಳ ಜನ ತಲೆ ಕೆಡಿಸಿಕೊಳ್ತಾರೆ. ಪ್ರಜಾವತಿ ದೋಹ ದಶಂಸಿ ನೀತೆ ತಪೋವನೇಶು ಸ್ಪೃಹಯಾಲುರೇವ. ಕಳಿಸು ಅವಳನ್ನು ಅರಣ್ಯಕ್ಕೆ ಅಂತ ಈ ರೀತಿ ಹೇಳಿ ಕಳಿಸ್ತಾನೆ. ಸರ್ವಜ್ಞಳಾದ ಸೀತೆಗೆ ಗೊತ್ತಿಲ್ಲವೇ, ಗೊತ್ತು, ವಾಲ್ಮೀಕಿ ಋಷಿಗಳ ಆಶ್ರಮ, ನಿರಂತರವಾಗಿ ರಾಮಾಯಣವನ್ನು ಅಲ್ಲಿ ಕುಶಲವರ ಜನ್ಮ ಆಗತ್ತೆ, ರಾಮಾಯಣವನ್ನೆಲ್ಲ ಕಂಠಪಾಠ ಮಾಡಿಸ್ತಾರೆ ವಾಲ್ಮೀಕಿ ಋಷಿಗಳು. ಅಂತಹ ಸೀತೆ ಪರಮಾತ್ಮನ ಪರಿತ್ಯಾಗದ ನಂತರ ಭೂಮಿಯಲ್ಲಿ ಪ್ರವೇಶ ಮಾಡ್ತಾಳೆ. ನಾನು ಅತ್ಯಂತ ಶುದ್ಧಳಾಗಿದ್ದೇನೆ, ಅಗ್ನಿಪರೀಕ್ಷೆ ಒಮ್ಮಾಗಿದೆ, ಆದರೂ ಮತ್ತೆ ಇದು ಭೂಪರೀಕ್ಷೆ, ನನ್ನಲ್ಲಿ ಶುದ್ಧಿ ಇದೆ ಅಂದರೆ ಭೂಮಾತೆ ನನ್ನ ತಾಯಿ, ನಾನು ಭೂಮಿಯಿಂದ ಹುಟ್ಟಿದವಳಲ್ವಾ, ಭೂಮಾತೆ ನನ್ನನ್ನು ಸ್ವೀಕರಿಸಲಿ ಎಂದಾಗ ಭೂಮಾತೆ ಸ್ವೀಕರಿಸಿದ್ದಾಳೆ. ಆಮೇಲೆ ಪರಮಾತ್ಮನ ಜೊತೆಗೆ ಮತ್ತೆ ಇದ್ದಾಳೆ. ಭೂಮಿ ಪ್ರವೇಶಾದೂರ್ಧ್ವಂಸ್ವ ರೇಮೇ ಸಪ್ತಶತಂ ಸಮಾಹ. ಮುಂದೆ 700 ವರ್ಷಗಳವರೆಗೆ ಅವ್ಯಕ್ತವಾಗಿ ಪರಮಾತ್ಮನ ಜೊತೆಗೆ ಸೀತಾದೇವಿ ಇದ್ದಾಳೆ. ಒಟ್ಟು ಶ್ರೀರಾಮಚಂದ್ರ ನಕ್ಷತ್ರಮಾನದಿಂದ 13,000 ವರ್ಷ, ಚಾಂದ್ರಮಾನದಿಂದ 11,000 ವರ್ಷಗಳವರೆಗೆ ಶ್ರೀರಾಮಚಂದ್ರ ರಾಜ್ಯವನ್ನು ಆಳಿದ್ದಾನೆ. ನಿತ್ಯ ನಿರಂತರ ರಾಜ ಶ್ರೀರಾಮಚಂದ್ರನೇ ಅಂತಹ ಅನಾದಿ ಅನಂತ ಕಾಲದವರೆಗೆ ಸಕಲ ಜಗತ್ತಿಗೆ ರಾಜಾಧಿರಾಜನಾಗಿ ಅನಂತ ಸುಖ ಪರಿಪೂರ್ಣನಾದದ್ದರಿಂದ ಆನಂದ ರೂಪ ನಿಷ್ಪರಿಮಾಣ ಏಷಃ ರ ಆನಂದ ಪರಿಪೂರ್ಣ ಮಾ ಪರಿಮಿತಿ ಅಮಾ ಪರಿಮಿತಿ ಇಲ್ಲದವ ಯಾವ ಸೀಮೆ ಇಲ್ಲ ಪರಿಮಿತಿ ಇಲ್ಲ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದದ್ದರಿಂದ ರಾಮ ಎಂಬ ಹೆಸರಿನಿಂದ ಪ್ರತಿಪಾದ್ಯನಾದಂತಹ ಭಗವಂತ ರಾರಾಜಮಾನನಾಗಿದ್ದಾನೆ. ಎಲ್ಲ ಸಜ್ಜನರನ್ನು ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿ ಸೂರ್ಯವಂಶ ಮುಂದೆ ವರೆದು ಕುಶಲವರಿಂದ ಸುಮಿತ್ರ ಅಲ್ಲಿಯವರೆಗೆ ಈ ಸೂರ್ಯವಂಶ ನಡೆಯುತ್ತೆ. ಮುಂದೆ ಚಂದ್ರವಂಶದ ನಿರೂಪಣೆಯನ್ನು ಮಾಡುತ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅವತಾರದ ಈ ಪ್ರಸಂಗದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿ, ಇದೇ ಶ್ರೀರಾಮಚಂದ್ರ, ತಾನು ಇವನಿಗೆ ಶ್ರೀರಾಮ ಅಂತ ಹೆಸರಿಡುವುದಕ್ಕೆ ಕಾರಣವೇ ಈ ಇಕ್ಷ್ವಾಕು ವಂಶದಲ್ಲಿ ಮೂಲರಾಮನ ಪ್ರತಿಮೆ, ಬ್ರಹ್ಮಕರಾರ್ಚಿತವಾದಂತಹ ಮೂಲರಾಮ ಮೂಲ ಸೀತೆಯರ ಪ್ರತಿಮೆ ಇಕ್ಷ್ವಾಕು ವಂಶದಲ್ಲಿ ಬಂದಿದೆ. ಬ್ರಹ್ಮದೇವರಿಂದ ಪರಂಪರೆಯಾಗಿ ಬಂದದ್ದು ಅದು, ದಶರಥನ ಮನೆಯಲ್ಲಿತ್ತು, ಅದನ್ನು ನಿತ್ಯದಲ್ಲಿ ಪೂಜೆ ಮಾಡ್ತಾ ಇದ್ದ ದಶರಥ ತಾನು ಅನ್ನುವುದಕ್ಕೆ ತನ್ನ ಹಿರಿಯ ಮಗನಿಗೆ ತನ್ನ ಕುಲದೇವರ ಹೆಸರನ್ನು ರಾಮ ಎಂಬುದಾಗಿ ಇಟ್ಟದ್ದು. ಆ ರಾಮಾವತಾರಕ್ಕಿಂತಲೂ ಪೂರ್ವದಲ್ಲಿ, ಪೂರ್ವಕಲ್ಪದಲ್ಲಿಯೇ ರಾಮಾವತಾರ ಇದ್ದದ್ದರಿಂದ ರಾಮ ಎಂಬ ಹೆಸರಿನಿಂದ ಈ ಮೂಲರಾಮ ಸೊಸೆ ಅವಳಿಗೆ ತನ್ನ ಕುಲದೇವಿಯ ಹೆಸರು ಸೀತೆಯ ಹೆಸರು, ಕುಲದೇವನ ಹೆಸರು ತನ್ನ ಮಗನಿಗೆ ಇಟ್ಟದ್ದು ದಶರಥ. ಅಂತಹ ಮೂಲರಾಮ ಮೂಲ ಸೀತೆಯರ ಸನ್ನಿಧಿಯಲ್ಲಿ ರಾಮದೇವರ ಚರಿತ್ರೆಯನ್ನು ಕೇಳಿದ್ದೀರಿ. ಬೋಲೋ ಶ್ರೀ ಮೂಲರಾಮ ಭಗವಾನ ಕೀ, ದಿಗ್ವಿಜಯ ರಾಮ ಭಗವಾನ ಕೀ, ವೇದವ್ಯಾಸ ಭಗವಾನ ಕೀ, ವಂಶರಾಮ ಭಗವಾನ ಕೀ, ಪ್ರಸನ್ನ ವಿಠಲ ಭಗವಾನ ಕೀ.